ಎಲ್ರಿಗೂ ನನ್ನ ನಮಸ್ಕಾರ. ನಾನು ಧಾತ್ರಿ, ಕೇರಿಂಗ್ ವಿತ್ ಕಲರ್ ಮಾನ್ಸಿ ಕಿರ್ಲೋಸ್ಕರ್ ಇನಿಷಿಯೇಟಿವ್ ಸಂಸ್ಥೆಯಿಂದ ಮಾತಾಡ್ತಾ ಇರೋದು. ಈ ಎರಡನೇ ದಿನದ ಸೆಷನ್ಗೆ ಎಲ್ಲರಿಗೂ ಸ್ವಾಗತ. ಈ ತರಬೇತಿ ಡಯಟ್ ತುಮಕೂರು, ಕೇರಿಂಗ್ ವಿತ್ ಕಲರ್ ಮತ್ತು ಶಿಕ್ಷಾ ಲೋಕಂ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೀತಾ ಇದೆ. ಈ ದಿನದ ವಿಷಯ ಬಂದು ಆಸಿಡ್ಸ್, ಬೇಸಸ್ ಮತ್ತು ನ್ಯೂಟ್ರಲೈಸೇಷನ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತು ತಟಸ್ಥೀಕರಣ ಅಂತ. ಈ ಮಾಡ್ಯೂಲ್ ವಿಜ್ಞಾನ ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಕೋರ್ಸ್ಗೆ ಸಂಬಂಧಪಟ್ಟಿರುತ್ತೆ. ಸೊ ಈಗ ನಮ್ಮ ಜೊತೆಯಲ್ಲಿ ನೋಡಲ್ ಆಫೀಸರ್ ಶ್ರೀಮತಿ ಪದ್ಮಜಾ ಮೇಡಮ್ ಅವರಿದ್ದಾರೆ. ಇವರಿಂದ ಈ ತರಬೇತಿಗೆ ಸ್ವಾಗತ ನೋಡಿ. ಸಮಸ್ತ ಗುರುವೃಂದಕ್ಕೆ ಬೆಳಗಿನ ಶುಭ ವಂದನೆಗಳು. ತಾರ್ಕಿಕವಾಗಿ ವಿವರಿಸಬಲ್ಲ, ವಿಶ್ವಾಸಾರ್ಹವಾಗಿ ಅನ್ವಯಿಸಬಲ್ಲ, ಪರಿಶೋಧನೆಗೆ ವಿಧೇಯವಾಗಿರುವ ಕಲಿಕಾ ಅನುಭವಗಳ ಸರಣಿ ಈ ನಮ್ಮ ವಿಜ್ಞಾನ ತರಬೇತಿ. ವಿಜ್ಞಾನ ಹಾಗೂ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಮುಖಾಮುಖಿ ಮತ್ತು ಆನ್ಲೈನ್ ಎರಡರ ಸಮ್ಮಿಳನಗೊಂಡಿರ್ತಕ್ಕಂತಹ ಈ ಒಂದು ತರಬೇತಿ ಕಾರ್ಯಕ್ರಮ. ಈ ಒಂದು ವಿನೂತನ ಪ್ರಯತ್ನದ ರೂವಾರಿಗಳು ನಮ್ಮ ಪ್ರಾಂಶುಪಾಲರು, ಉಪನಿರ್ದೇಶಕರು ಅಭಿವೃದ್ಧಿ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಎಲ್ಲರ ಪರವಾಗಿ ಕಾರ್ಯಕ್ರಮ ಹಾಗೂ ತರಬೇತಿಯ ಪರವಾಗಿ ಶುಭ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೆಯೇ ಉಪನಿರ್ದೇಶಕರು, ಆಡಳಿತ ಹಾಗೆ ಎಲ್ಲ ತಾಲೂಕುಗಳ ಬಿಇಒ, ಬಿಆರ್ಸಿ, ಬಿಆರ್ಪಿ ಹಾಗೂ ಸಿಆರ್ಪಿ ಎಲ್ಲ ಶಿಕ್ಷಕರಿಂದ, ಸ್ವೀಕೃತಿ ಕೇಂದ್ರದಲ್ಲಿ ಹಾಜರಾಗಿರ್ತಕ್ಕಂಥ ಎಲ್ಲ ಶಿಕ್ಷಕ ಕೇಂದ್ರದವರಿಗೆ ಶುಭ ಸ್ವಾಗತವನ್ನು ಈ ತರಬೇತಿ ಪರವಾಗಿ ಕೊಡ್ತಾ ಇದ್ದೇವೆ. ಹಾಗೆಯೇ ಈ ಒಂದು ವಿನೂತನ ಪ್ರಯತ್ನಕ್ಕೆ ನಮ್ಮ ಜೊತೆ ಸಹಯೋಗವನ್ನು ಮಾಡಿರ್ತಕ್ಕಂಥ, ಮಾಡ್ಯೂಲ್ಗಳನ್ನು ತಯಾರಿಸಿ ಹಗಲು ರಾತ್ರಿ ರಿಹರ್ಸಲ್ಗಳನ್ನು ನಡೆಸಿ ನಮ್ಮ ಜೊತೆಗೆ ಕೈಜೋಡಿಸಿರ್ತಕ್ಕಂಥ ಕೇರಿಂಗ್ ವಿತ್ ಕಲರ್ಸ್ ಅವರ ಎಲ್ಲ ಸಮಸ್ತ ಸಿಬ್ಬಂದಿ ವರ್ಗ, ಅದರ ಮುಖ್ಯಸ್ಥರು ಶ್ರೀಮತಿ ಮಾನಸಿ ಟಾಟಾರವರು, ಸಿಇಒರವರು ಶ್ರೀ ರಾಜೀವ್ ಹನಲೂರು, ಹಾಗೆ ಅಲ್ಲಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗ, ಸಯ್ಯದ್ ಸರ್ ಅವರು, ಶ್ರೀಯುತ ರಾಹುಲ್ ಶ್ರೀನಿವಾಸನ್, ಹಾಗೆ ಈ ದಿನದ ಸುಗಮ ಕಾರ್ಯಕ್ರಮವನ್ನು ನಿರ್ವಹಿಸತಕ್ಕಂಥ ನಮ್ಮ ಕಡೆಯಿಂದ ಸಹ ಶಿಕ್ಷಕಿ ಶೈಲಜಾರವರು, ಜಿ ಎಚ್ ಪಿ ಎಸ್ ಊರ್ಕೆರೆ, ಹಾಗೆ ಶ್ರೀ ಮಂಜಣ್ಣರವರು ಜಿ ಎಚ್ ಪಿ ಎಸ್ ತಲ್ಪುರ್ಕೆ, ಹಾಗೆ ಶ್ರೀಮತಿ ಭಾನುಶ್ರೀ ಮೆಂಟರ್ ಪ್ರೋಗ್ರಾಮ್ ಇಂಪ್ಲಿಮೆಂಟೇಷನ್ ಕೇರಿಂಗ್ ವಿತ್ ಕಲರ್, ಹಾಗೆ ಶ್ರೀಮತಿ ಸುಮಾರ್ ಅವರು ಸುಗಮ ಕಾರ್ಕೆಯನ್ನ ಕೇರಿಂಗ್ ವಿತ್ ಕಲರ್ಸ್ ಕಡೆಯಿಂದ ನಿರ್ವಹಿಸ್ಕೊಡ್ತಾ ಇದ್ದಾರೆ. ನಿಸರ್ಗರವರು ಹಾಗೆ ಧಾತ್ರಿಯವರು ನಿರೂಪಣೆಯನ್ನ ನೆರವೇರಿಸಿ ಕೊಡ್ತಾ ಇದ್ದಾರೆ. ಅವ್ರಿಗೂ ಸಹ ಎಲ್ಲರ ಪರವಾಗಿ ಶುಭ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ತಾಂತ್ರಿಕ ನೆರವನ್ನು ನೀಡಿರ್ತಕ್ಕಂಥ ಶಿಕ್ಷಾ ಲೋಕಂನ ಶ್ರೀ ಪ್ರಸನ್ನ ಸರ್ ಅವ್ರಿಗೂ ಸಹ ಉತ್ಪೂರ್ವಕವಾದಂತಹ ಸ್ವಾಗತವನ್ನ ಕೊಡ್ತಾ ಇದ್ದೇವೆ. ಹಾಗೆ ಎಲ್ಲ ಶಿಕ್ಷಕರಿಂದ, ಏನು ಸಿಬ್ಬಂದಿ ಶಿಬಿರಾರ್ಥಿಗಳಾಗಿ ಹಾಜರಾಗಿದ್ದೀರಿ, ಎಲ್ಲರಿಗೂ ಕೂಡ ತುಂಬಾ ಉತ್ಸುಕತೆಯಿಂದ ಭಾಗವಹಿಸ್ತಿದ್ದೀರಿ. ನಿನ್ನೆ ದಿನ ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ದೀರಿ. ನೀವು ಮಾಡಿರ್ತಕ್ಕಂಥ ಚಟುವಟಿಕೆಗಳು ನಮ್ಗೆ ತುಂಬಾ ಸಂತಸ ತಂದಿದೆ ಅಂತ ಹೇಳ್ತಾ, ಇನ್ನೂ ಈ ತರ ವಿನೂತನ ಪ್ರಯತ್ನಗಳು ಹೆಚ್ಚಾಗ್ಬೇಕು, ಮತ್ತೆ ಅದಕ್ಕೆ ಆ ರೀತಿಯ ಪ್ರಯತ್ನಗಳು ಹೆಚ್ಚಾಗ್ಲಿಕ್ಕೆ ಮತ್ತೆ ಪ್ರೋತ್ಸಾಹ ನಿಮ್ಮ ಕಡೆಯಿಂದ ಬರಬೇಕು. ಪೂರ್ತಿಯಾಗಿ ನೀವು ತೊಡಗಿಸ್ಕೊಳ್ಬೇಕು. ಇವತ್ತು ಸಹ ಪ್ರಾಯೋಗಿಕ ಚಟುವಟಿಕೆಗಳನ್ನ ನಿರ್ವಹಿಸಿ ನಮ್ಗೆ ಎಲ್ಲರೂ ಸಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೇಕು, ಮತ್ತೆ ಪೋಸ್ಟ್ ಟೆಸ್ಟ್ ಮತ್ತೆ ಅಲ್ಲಿರ್ತಕ್ಕಂಥ ನಿಯೋಜಿತ ಕಾರ್ಯಗಳು ಏನ್ ನಾವು ಅಪ್ಲೋಡ್ ಮಾಡ್ತೀವಿ ಅವನ್ನ ದಯಮಾಡಿ ಸಲ್ಲಿಸ್ಬೇಕು ಅಂತ ಕೇಳ್ಕೊತಾ, ನಿಮ್ಮ 100% ಪೋಸ್ಟ್ ಗೂಗಲ್ ಫಾರ್ಮ್, ಪೋಸ್ಟ್ ವೆಬಿನಾರ್ ಅದು ಗೂಗಲ್ ಫಾರ್ಮ್ ಬಂದಿದೆ, 100% ಆಗಿದೆ. ಎಲ್ಲರೂ ಕೂಡ 100% ಭಾಗವಹಿಸಿದಿರಿ ಅಂತ ನಮ್ಗೆ ಅರ್ಥ ಆಗಿದೆ. ಎಲ್ಲರಿಗೂ ಮತ್ತೊಮ್ಮೆ ಶುಭ ಸ್ವಾಗತವನ್ನು ಕೋರ್ತಕ್ಕಂಥ ಶುಭ ಸ್ವಾಗತವನ್ನು ಕೋರ್ತಾ ಈ ಒಂದು ವೆಬಿನಾರ್ ಏನಿದೆ, ಆಮ್ಲ, ಪ್ರತ್ಯಾಮ್ಲ ಮತ್ತೆ ಲವಣ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಕೋರ್ತಾ ಧಾತ್ರಿಯವರಿಗೆ ನಾನು ವೇದಿಕೆಯನ್ನ ಬಿಟ್ಕೊಡ್ತಾ ಇದ್ದೀನಿ. ಅಕ್ಕ ನಂಗ್ ತುಂಬಾ ಹಸಿವಾಗ್ತಾ ಇದೆ, ಊಟ ಮಾಡಕ್ ಏನಾದ್ರೂ ಮಾಡ್ಕೊಡ್ತೀಯಾ ಪ್ಲೀಸ್? ಹಾ ಪುಟ್ಟಿ, ಖಂಡಿತ ಬಾ, ನಾನ್ ನಿನ್ಗೆ ಚಿತ್ರಾನ್ನ ಮಾಡ್ಕೊಡ್ತೀನಿ. ನಾನು ಎಲ್ಲ ತಯಾರಿ ಮಾಡ್ಕೋತಾ ಇರ್ತೀನಿ, ನೀನು ಫ್ರಿಡ್ಜ್ ಇಂದ ನಿಂಬೆ ಹಣ್ಣು ತಗೊಂಡ್ ಬಾ. ಹಾ, ಫ್ರಿಡ್ಜ್ ಅಲ್ಲಿ ನಿಂಬೆ ಹಣ್ಣೆಲ್ಲ ಖಾಲಿ ಆಗಿರೋ ಹಾಗಿದೆ ಅಕ್ಕ, ಏನ್ ಮಾಡೋದ್ ಇವಾಗ? ಹೌದಾ, ನಿಂಬೆ ಹಣ್ಣು ಇಲ್ಲ ಅಂತಂದ್ರೆ ಅಲ್ಲಿ ಸಿಟ್ರಿಕ್ ಆಸಿಡ್ ಅನ್ನೋ ಒಂದು ಪ್ಯಾಕೆಟ್ ಇರ್ಬೇಕು ನೋಡು ಪುಟ್ಟಿ. ಸಿಟ್ರಿಕ್ ಆಸಿಡಾ? ಊಟಕ್ಕೆ ಯಾರಾದ್ರೂ ಆಸಿಡ್ ಹಾಕ್ತಾರ ಅಕ್ಕ? ಇವಾಗ ನೀನ್ ನಂಗೆ ಚಿತ್ರಾನ್ನ ಆಸಿಡ್ ಹಾಕ್ಬಿಟ್ಟು ಮಾಡ್ಕೊಡ್ತೀಯಾ?
ಹಾ ಆಸಿಡ್ ಅಂದ್ರೆ ನೀನೇನೋ ಭಾವಿಸ್ಬೇಡ, ಅಲ್ಲಿ ಸಿಟ್ರಿಕ್ ಆಸಿಡ್ ಪ್ಯಾಕೆಟ್ ಇದೆ, ಆ ಪ್ಯಾಕೆಟ್ ನ ತಗೊಂಡ್ ಬಾ. ಸಿಟ್ರಿಕ್ ಆಸಿಡ್ ಅಂತಂದ್ರೆ ಇನ್ನೇನು ಅಲ್ಲ, ಅದು ಆಮ್ಲ ಅಷ್ಟೇ. ನಾವು ನಿಂಬೆ ಹಣ್ಣನ್ನ ಏನ್ ಬಳಸ್ತೀವಿ ಅದೇ ನಿಂಬೆ ಹಣ್ಣಿನ ರಸವನ್ನ ತಗೊಂಡು ಈ ಸಿಟ್ರಿಕ್ ಆಸಿಡ್ ಅನ್ನೋದನ್ನ ಮಾಡಿರ್ತಾರೆ. ನಾವು ತಿನ್ನುವಂತ ಬಹಳಷ್ಟು ಪದಾರ್ಥಗಳಲ್ಲಿ ಈ ಸಿಟ್ರಿಕ್ ಅಮ್ಲ ಅಂಶವನ್ನ ನಾವು ನೋಡ್ತಾ ಹೋಗ್ತೀವಿ, ಆಮ್ಲೀಯ ಅಂಶವನ್ನ. ಇದು ನಿಂಬೆ ಹಣ್ಣಲ್ಲಾಗಿ ಆಗಿರ್ಬಹುದು, ಅಥವಾ ಮಾವಿನ ಹಣ್ಣಲ್ಲಿ, ನಲ್ಲಿಕಾಯಿಯಲ್ಲಿ, ಅಥವಾ ಕಿತ್ತಳೆ ಹಣ್ಣು, ಮೂಸಂಬಿ ಹಣ್ಣು, ಇನ್ನಷ್ಟು ಹಣ್ಣುಗಳನ್ನ ನಾವು ತಗೊಳ್ಳೋದಾದ್ರೆ ಎಲ್ಲದರಲ್ಲೂ ಈ ಆಮ್ಲೀಯ ಅಂಶ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಈ ಪಾಲಕ್ ಸೊಪ್ಪಿನಲ್ಲೂ ಕೂಡ ನಾವು ಈ ಆಮ್ಲ ಅನ್ನೋದನ್ನ ನಾವು ನೋಡ್ಬೋದು ಪುಟ್ಟಿ. ಹಾಗಾದ್ರೆ ಆಮ್ಲಗಳು ರುಚಿಯಲ್ಲಿ ಯಾವಾಗ್ಲೂ ಹುಳಿಯಾಗೆ ಇರುತ್ತಾ ಅಕ್ಕ? ಹಾ ಪುಟ್ಟಿ, ಇವಾಗ ನಮ್ಮ ಸ್ನೇಹಿತರನ್ನ ಇಲ್ಲಿ ಕೇಳೋಣ. ಈಗೊಂದು ಸಮೀಕ್ಷಾ ಪ್ರಶ್ನೆ ಬರುತ್ತೆ. ಎಲ್ಲಾ ಆಮ್ಲಗಳ ರುಚಿಯು ಹುಳಿಯಾಗಿದೆಯೇ, ಹೌದು ಅಥವಾ ಇಲ್ಲ? ಏನಂತ ಉತ್ತರ ಕೊಟ್ಟಿದಾರಕ್ಕ ನಿನ್ ಫ್ರೆಂಡ್ಸ್? ಹಾ ಸರಿಯಾದ ಉತ್ತರನೇ ಕೊಡ್ತಾ ಇದಾರೆ ನಮ್ಮ ಸ್ನೇಹಿತರು. ಹೌದು, ಎಲ್ಲಾ ಆಮ್ಲಗಳ ರುಚಿಯು ಹುಳಿಯಾಗೆ ಇರುತ್ತೆ ಅಂತಾನೆ ಉತ್ತರ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನೀವು ಕೊಟ್ಟಂತ ಉತ್ತರ ಸರಿಯಾಗಿದೆ. ಎಲ್ಲ ಆಮ್ಲಗಳು ರುಚಿಯಲ್ಲಿ ಹುಳಿಯಾಗಿನೇ ಇರ್ತವೆ. ಇದಕ್ಕೆ ಕಾರಣ ಹೈಡ್ರೋಜನ್ ಅಯಾನ್ಸ್ ಪುಟ್ಟಿ. ಹೌದಾ ಅಕ್ಕ? ಅಕ್ಕ ಹೇಗಿದ್ರು ಚಿತ್ರಾನ್ನ ಮಾಡ್ತಾ ಇದೆಯಲ್ಲ, ಜೊತೆಲಿ ಬಿಸಿ ಬಿಸಿ ಬಜ್ಜಿ ಮಾಡ್ಕೊಡ್ತೀಯಾ, ತಿನ್ನಕ್ ಚೆನ್ನಾಗಿರುತ್ತ. ಆಹಾ ಕಳ್ಳಿ, ಅಮ್ಮ ಇಲ್ಲ ಅಂತ ಬಜ್ಜಿ ಎಲ್ಲ ಕೇಳ್ತಾ ಇದೀಯ ನೀನು? ಬಾ ಸರಿ, ಹಾಗಾದ್ರೆ ಮೆಣಸಿನ್ಕಾಯಿ ಇದೆ, ಮೆಣಸಿನ್ಕಾಯಿ ಬಜ್ಜಿ ಮಾಡ್ಕೊಡ್ತೀನಿ. ನಾನ್ ಮೆಣಸಿನ್ಕಾಯಿ ರೆಡಿ ಮಾಡ್ಕೊತೀನಿ, ನೀನ್ ಬಜ್ಜಿ ಹಿಟ್ ಕಲ್ಸ್ಬಿಡು ಆಯ್ತಾ? ನೆನ್ಪಿರ್ಲಿ, ಹಿಟ್ ಕಲ್ಸುವಾಗ ಸೋಡಾ ಹಾಕೋದನ್ ಮರಿಬೇಡ. ಸರಿ ಅಕ್ಕ, ಹಾಕ್ತೀನಿ. ಹಾಗಾದ್ರೆ ಈ ಸೋಡಾ ಕೂಡ ಆಮ್ಲನ ಅಕ್ಕ? ಹಾ ಒಳ್ಳೆ ಪ್ರಶ್ನೆ ಕೇಳ್ದೆ. ಈ ಸೋಡಾ ಅನ್ನೋದು ಆಮ್ಲ ಅಲ್ಲ ಪುಟ್ಟಿ, ಇದು ಒಂದು ಪ್ರತ್ಯಾಮ್ಲ. ಸೋಡಾ ಅನ್ನೋದು ಪ್ರತ್ಯಾಮ್ಲ ಅಂದ್ರೆ ಬೇಸ್ ಅಂತ ನಾವು ಹೇಳ್ತೀವಿ. ಈ ಬೇಸ್ಗಳು ಅಥವಾ ಪ್ರತ್ಯಾಮ್ಲಗಳು ರುಚಿಯಲ್ಲಿ ಕಹಿಯಾಗಿರುತ್ತೆ, ಮತ್ತೆ ಅದನ್ನ ಸ್ಪರ್ಶಿಸಿದಾಗ ನಮ್ಗೆ ಸಾಬೂನಿನಂತಹ ಅನುಭವ ಆಗುತ್ತೆ. ಅಂದ್ರೆ ನೊರೆ ನೊರೆಯಾಗಿ ನಮ್ಗೆ ಮುಟ್ಟೋದಕ್ಕೆ ಸ್ಪರ್ಶ ಸಿಗುತ್ತೆ. ಇದು ನಾನ್ ಹೇಳದ ಹಾಗೆ ನಾವು ಸೋಡಾ ಅಂತ ಏನು ಬಳಸ್ತೀವಿ ಅದರಲ್ಲಿ ಇರುವಂತಹ ಒಂದು ಅಂಶವಾಗಿದೆ. ಮತ್ತೆ ನಾವು ಬಳಸುವಂತಹ ಸಾಬೂನ್ ಆಗಿರ್ಬೋದು ಅಥವಾ ಹ್ಯಾಂಡ್ ವಾಶ್ ಆಗಿರ್ಬೋದು, ಈ ಅಳಲೆಕಾಯಿ, ಅಂಟವಾಳದ ಕಾಯಿ, ಸೀಗೆಕಾಯಿ, ಈ ನೊರೆ ನೊರೆ ಉತ್ಪಾದನೆ ಇರುವಂತಹ ಎಲ್ಲ ಸಾಮಗ್ರಿಗಳಲ್ಲೂ ಈ ಬೇಸ್ ಇದೆ ಅಂತ ನಾವು ಹೇಳ್ಬೋದು ಪುಟ್ಟಿ. ಹೌದಾ ಅಕ್ಕ? ಹಾಗಾದ್ರೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿ ಕೊಡ್ತೀಯಾ? ಹಾ ಖಂಡಿತ ಕೊಡ್ತೀನಿ. ಅಲ್ಲಿವರೆಗೂ ನಾನು ಬಜ್ಜಿ ಮಾಡ್ತಾ ಇರ್ತೀನಿ, ನಿನ್ನ ಅಪ್ಪನ ಕೇಳ್ಕೊಂಡ್ ಬಾ. ಸರಿ ಅಕ್ಕ. ಅಪ್ಪ ನಂಗೆ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ತಿಳಿಸ್ಕೊಡ್ತೀರಾ? ಹಾ ಪುಟ್ಟಿ, ನಾನೀಗ ನಿನ್ನ ವಿಜ್ಞಾನಿಗಳು ಇದರ ಬಗ್ಗೆ ಏನ್ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತೀನಿ ಪುಟ್ಟಿ. ಪುಟ್ಟಿ, ಅದಕ್ಕಿಂತ ಮುಂಚಾಗಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನ ತಿಳ್ಕೊಳ್ಳೋದಕ್ಕೂ ಮೊದಲು ಅಯಾನೀಕರಣ ಅಂದ್ರೆ ಏನು, ಅಯಾನೀಕರಣದ ಬಗ್ಗೆ ವಿಜ್ಞಾನಿಗಳು ಏನ್ ಹೇಳಿದ್ದಾರೆ ಅನ್ನೋದನ್ನ ತಿಳ್ಕೊಂಡ್ರೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ನಾವು ಮಾಹಿತಿ ತಿಳ್ಕೊಳ್ಳೋದು ಸುಲಭ ಆಗುತ್ತೆ ಪುಟ್ಟಿ. ಸರಿ ಅಪ್ಪ, ಮೊದಲು ಹಾಗಾದ್ರೆ ಅದನ್ನೇ ತಿಳ್ಕೊಳ್ಳೋಣ. ಈ ಪುಟ್ಟಿ, ಇಲ್ಲಿ ಅಯಾನೀಕರಣ ಅಂದ್ರೆ ಇಲ್ಲಿ ಪರಮಾಣುಗಳು ಎಲೆಕ್ಟ್ರಾನುಗಳನ್ನ ಗಳಿಸುವ ಮತ್ತು ಕಳೆದುಕೊಳ್ಳುವ ಪ್ರಕ್ರಿಯೆಗೆ ಆ ಪ್ರಕ್ರಿಯೆಯಿಂದ ಧನಾತ್ಮಕ ಮತ್ತು ಋಣಾತ್ಮಕ ವಿದ್ಯುತ್ತಾವೇಶಗಳನ್ನು ಪಡೆಯುವ ಕ್ರಿಯೆಗೆ ಪುಟ್ಟಿ ನಾವು ಅಯಾನೀಕರಣ ಅಂತ ಕರಿತೀವಿ. ಇಲ್ಲಿ ಏನು ಎಲೆಕ್ಟ್ರಾನ್ಗಳಿದ್ದಾವೆ, ಏನು ಕೋಶ ಕೇಂದ್ರದ ಸುತ್ತಲೂ ಸುತ್ತಕ್ಕಂಥ ಎಲೆಕ್ಟ್ರಾನುಗಳು ಅಲ್ಲಿ ಕಳೆದುಕೊಳ್ಳುವುದರಿಂದ ಮತ್ತು ಪಡೆದುಕೊಳ್ಳುವುದರಿಂದ ಧನಾತ್ಮಕ ಮತ್ತು ಋಣಾತ್ಮಕ ಚಿಹ್ನೆಗಳನ್ನ ಪಡೆದುಕೊಳ್ತವೆ. ಪುಟ್ಟಿ, ಈ ಚಿತ್ರದಲ್ಲಿ ನೀನೊಂದು ಉದಾಹರಣೆಯನ್ನು ನೋಡ್ತಾ ಇದೀಯ. ಇಲ್ಲಿ ಈ ಚಿತ್ರದಲ್ಲಿ ಪುಟ್ಟಿ, ಇಲ್ಲಿ ಸೋಡಿಯಂ ಎನ್ ಎ ಅಣುಗಳು ಎಲೆಕ್ಟ್ರಾನ್ ಅನ್ನ ಕಳೆದುಕೊಳ್ತಾ ಇದೆ ಮತ್ತು ಕ್ಲೋರಿನ್ ಅಣು ಎಲೆಕ್ಟ್ರಾನ್ ಏನ್ ಮಾಡ್ತಾ ಇದೆ, ಪಡ್ಕೊಳ್ತಾ ಇದೆ. ಇದರಿಂದ ಸೋಡಿಯಂ ಎನ್ ಎ ಧನಾತ್ಮಕ ಚಿಹ್ನೆಯನ್ನು ಪಡ್ಕೊಳ್ತಾ ಇದೆ ಮತ್ತು ಕ್ಲೋರಿನ್ ಋಣಾತ್ಮಕ ಚಿಹ್ನೆಯನ್ನ ಪಡ್ಕೊಳ್ತಾ ಇದೆ ಪುಟ್ಟಿ. ಇದರಿಂದ ನಾವು ಅಯಾನೀಕರಣದಿಂದ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿ ಉಂಟಾಗ್ತವೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೋಬಹುದು. ಈಗ ಮೊದಲನೆಯದಾಗಿ ವಿಜ್ಞಾನಿಗಳು ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಬಗ್ಗೆ ಅವರ ಸಿದ್ಧಾಂತವನ್ನ ಏನನ್ನ ಮಂಡಿಸಿದ್ದಾರೆ ಅನ್ನೋದನ್ನ ಈಗ ನಾವು ತಿಳ್ಕೊಳ್ಳೋಣ ಪುಟ್ಟಿ. ಸರಿ ಅಪ್ಪ, ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಹರಿಯನಿಯನ್ಸ್ ಅಂತಕ್ಕಂತ ವಿಜ್ಞಾನಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಏನ್ ಹೇಳಿದ್ದಾರೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ ಮಗಳೇ. ಸರಿ ಅಪ್ಪ. ಈಗ ಅವರ ವಿವರಣೆಯನ್ನು ನಾವು ನೋಡಿದಾಗ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳನ್ನು ಉತ್ಪಾದಿಸ್ತವೆ. ಮಗಳೇ ಮತ್ತೊಂದ್ಸರಿ ಹೇಳ್ತೀನಿ ಮಗಳೇ, ಈ ಆಮ್ಲಗಳು ದ್ರಾವಣದಲ್ಲಿ ಹೈಡ್ರೋಜನ್ ಅಯಾನ್ಗಳನ್ನ H+
ಉತ್ಪಾದಿಸುತ್ತವೆ. ಅದೇ ರೀತಿ ಪ್ರತ್ಯಾಮ್ಲಗಳು ದ್ರಾವಣದಲ್ಲಿ ಎಚ್ ಟು ನಲ್ಲಿ ಹೈಡ್ರಾಕ್ಸಿಲ್ ಅಯಾನ್ಗಳನ್ನು ಉತ್ಪತ್ತಿ ಮಾಡುತ್ತವೆ. ಇಲ್ಲಿ ಉದಾಹರಣೆ ನೋಡಿಬಿಟ್ಟು, ಇಲ್ಲಿ ಎಚ್ ಸಿ ಎಲ್ ಅಂದರೆ ಹೈಡ್ರೋಕ್ಲೋರಿಕ್ ಆಮ್ಲ, ನೀರಿನೊಂದಿಗೆ ಕರಗಿದಾಗ ಎಚ್ ಪ್ಲಸ್ ಅಯಾನ್ ಅನ್ನು ಕ್ಲೋರಿನ್ನು ಸಿ ಎಲ್ ಮೈನಸ್ ಅಯಾನ್ಗಳನ್ನು ಉತ್ಪತ್ತಿ ಮಾಡೋದ್ರಿಂದ ಎಸ್ ಸಿ ಎಲ್ ಅನ್ನ ಇವರು ಏನಂತ ಕರೆದಿದ್ದಾರೆ ಅಂದ್ರೆ ಆಮ್ಲ ಅಂತ ಕರೆದಿದ್ದಾರೆ. ಅದೇ ರೀತಿ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ನೀರಿನಲ್ಲಿ ಕರಗಿದಾಗ ಓ ಎಚ್ ಮೈನಸ್ ಅನ್ನು ಎನ್ ಎ ಪ್ಲಸ್ ಅನ್ನ ಪಡೆದಿರೋದ್ರಿಂದ ಈ ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಇವರು ಪ್ರತ್ಯಾಮ್ಲ ಅಂತ ಕರೆದಿದ್ದಾರೆ ಪುಟ್ಟಿ. ಅದೇ ರೀತಿ ಇನ್ನೊಂದು ಉದಾಹರಣೆಯಿಂದ ನೋಡೋಣ ಪುಟ್ಟಿ. ಇಲ್ಲಿ ಎಸ್ ಸಿ ಎಲ್ ನೀರಿನಲ್ಲಿ ಕರಗಿದಾಗ ಹೆಚ್ಚು ಧನ ಚಿಹ್ನೆಯನ್ನು ಕ್ಲೋರಿನ್ ಋಣ ಚಿಹ್ನೆಯನ್ನು ಹೊಂದಿರೋದ್ರಿಂದ ಇಲ್ಲಿ ಇದನ್ನ ನಾವು ಏನಂತ ಕರೀತಾರೆ ಅಂದ್ರೆ ಇಲ್ಲಿ ಕ್ಲೋರಿನ್ ಎಲೆಕ್ಟ್ರಾನ್ ಅನ್ನು ಪಡೆದುಕೊಳ್ಳುವುದರಿಂದ ಇದು ಓ ಮೈನಸ್ ಅಯಾನ್ ಆಗಿ ಉತ್ಪತ್ತಿಯಾಗಿದೆ. ಅದೇ ರೀತಿ ಎರಡನೇದನ್ನ ನಾವು ಗಮನಿಸಿದಾಗ ಎನ್ ಎ ಓ ಎಚ್ ಸೋಡಿಯಮ್ಮು ಅಯಾನ್ ಅನ್ನ ಸೋಡಿಯಂ ಎನ್ ಪ್ಲಸ್ ಅಯಾನ್ ಆಗಿರ್ತದೆ. ಇದರಿಂದ ನಾವು ಎಲೆಕ್ಟ್ರಾನ್ ಅನ್ನು ಪಡೆದುಕೊಂಡು ಇದು ಓ ಎಚ್ ಮೈನಸ್ ಅಯಾನ್ ಆಗಿದೆ ಪುಟ್ಟಿ. ಅದೇ ರೀತಿ ಎರಡನೆಯದಾಗಿ ಬ್ರಾಸ್ಟರ್ ತಕ್ಕಂತ ವಿಜ್ಞಾನಿಯು ಯಾವ ರೀತಿ ಇದನ್ನ ವಿವರಣೆ ಕೊಟ್ಟಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮೂರನೇ ಉದಾಹರಣೆಯನ್ನು ನೋಡಿದಾಗ ಪುಟ್ಟಿ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಈ ಸಿದ್ಧಾಂತದಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಇಲ್ಲಿ ಆಮ್ಲವು ಪ್ರೋಟೀನ್ ದಾನಿಯಾಗಿತ್ತು, ಪ್ರತ್ಯಾಮ್ಲವು ಪ್ರೋಟೀನ್ ಸ್ವೀಕಾರವಾಗಿದೆ ಪುಟ್ಟಿ. ಇಲ್ಲಿ ನೋಡಿ ಪುಟ್ಟಿ, ಇಲ್ಲಿ ರಾಸಾಯನಿಕ ಕ್ರಿಯೆಯಲ್ಲಿ ಅಮೋನಿಯಾ ಎನ್ ಎಚ್ ತ್ರೀ ಪ್ರೋಟೀನ್ ಅನ್ನು ಸ್ವೀಕರಿಸಿ ಎನ್ ಎಚ್ ಫೋರ್ ಪ್ಲಸ್ ಅಯಾನಿಯಂ ಆಗಿದೆ ಮತ್ತು ಎಚ್ ಟು ಒ ಪ್ರೋಟೀನ್ ಅನ್ನು ದಾನ ಮಾಡಿ ಓ ಎಚ್ ಮೈನಸ್ ಆಗಿದೆ. ಇಲ್ಲಿ ಅಮೋನಿಯಾ ಪ್ರೋಟೀನ್ ಅನ್ನು ಸ್ವೀಕರಿಸುತ್ತಿದೆ, ಅದನ್ನ ಅಮೋನಿಯಾ ಪ್ರತ್ಯಾಮ್ಲ ಗುಣವನ್ನು ಪಡ್ಕೊಂಡಿದೆ. ಎಚ್ ಟು ಒ ಪ್ರೋಟೀನ್ ಅನ್ನು ದಾನ ಮಾಡೋದ್ರಿಂದ ನೀರು ಆಮ್ಲೀಯ ಗುಣವನ್ನ ಪಡ್ಕೊಂಡಿದೆ. ಆದ್ರಿಂದ ಇವರು ಸಹ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಇವರು ಬಹಳ ಸ್ಪಷ್ಟವಾಗಿ ಎಲೆಕ್ಟ್ರಾನ್ಗಳನ್ನು ಕಳ್ಕೊಳ್ಳೋದ್ರಿಂದ ಮತ್ತು ಪಡ್ಕೊಳ್ಳೋದ್ರಿಂದ ಆಮ್ಲೀಯ ಗುಣಗಳು ಮತ್ತು ಪ್ರತ್ಯಾಮ್ಲೀಯ ಗುಣಗಳನ್ನು ಪಡ್ಕೊಳ್ತಿದ್ದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೋಬಹುದು ಪುಟ್ಟಿ. ಅದೇ ರೀತಿ ಕೊನೆಯದಾಗಿ ಲೂಯಿಸ್ ರವರು ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ಏನ್ ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ ಪುಟ್ಟಿ. ಇವ್ರ ಪ್ರಕಾರ ಪುಟ್ಟಿ, ಇಲ್ಲಿ ಆಮ್ಲಗಳು ಎಲೆಕ್ಟ್ರಾನ್ ನ ಪೇರ್ ಆಗಿ ಸ್ವೀಕರಿಸುತ್ತವೆ, ಪ್ರತ್ಯಾಮ್ಲಗಳು ಎಲೆಕ್ಟ್ರಾನ್ ನ ಪೇರ್ ಆಗಿ ದಾನವನ್ನ ಮಾಡ್ತವೆ. ಇಲ್ಲಿ ಬೋರಾನ್ ಮತ್ತು ಎನ್ ಎಚ್ ತ್ರೀಗಳು ಎಲೆಕ್ಟ್ರಾನ್ ನ ಪೇರ್ ಆಗಿ ದಾನ ಮಾಡೋದ್ರಿಂದ ಇದು ಬೋರಾನ್ ಆಮ್ಲವಾಗಿಯೂ ಮತ್ತು ಅಮೋನಿಯಾ ಪ್ರತ್ಯಾಮ್ಲವಾಗಿ ವರ್ತಿಸ್ತಾರೆ ಅಂತಕ್ಕಂಥದ್ನ ಈ ಮೂರು ಜನ ವಿಜ್ಞಾನಿಗಳು ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ರೂಪುಗೊಳ್ತವೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಸೂತ್ರದ ಮೂಲಕ ವಿವರಣೆಯನ್ನು ಕೊಟ್ಟಿದ್ದಾರೆ ಪುಟ್ಟಿ. ಈಗ ನಿನಗೆ ಅರ್ಥವಾಗಿದೆ ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳು ಯಾವ ರೀತಿ ಉಂಟಾಗ್ತವೆ ಅನ್ನೋದು ಗೊತ್ತಾಯ್ತಾ ಪುಟ್ಟಿ? ಹಾ ಅಪ್ಪ, ಚೆನ್ನಾಗಿ ಗೊತ್ತಾಯ್ತು ಪುಟ್ಟಿ. ಪುಟ್ಟಿ ಹಾ ಅಕ್ಕ ಬಂದ. ಹಾ ಅಪ್ಪ ಹೇಳ್ಕೊಟ್ರಲ್ಲ, ಪ್ರೋಟಾನ್ ನ ಸ್ವೀಕಾರ ಮತ್ತೆ ಪ್ರೋಟಾನ್ ನ ದಾನಿ ಆಗಿರುವಂತಹ ಅಣುಗಳು ಹೇಗೆ ಆಮ್ಲೀಯತೆ ಮತ್ತೆ ಪ್ರತ್ಯಾಮ್ಲೀಯತೆಯನ್ನ ತೋರಿಸ್ತವೆ ಅಂತ ಹೇಗೆ ವಿಜ್ಞಾನಿಗಳು ಹೇಳಿದ್ದಾರೆ ತಮ್ಮ ಸಿದ್ಧಾಂತಗಳಲ್ಲಿ ಅನ್ನೋದನ್ನ ತಿಳ್ಕೊಂಡೆ ಅಲ್ವಾ ಪುಟ್ಟಿ? ಹೌದು ಅಕ್ಕ, ತಿಳ್ಕೊಂಡ. ಸರಿ, ಬಿಸಿ ಬಿಸಿ ಬಜ್ಜಿ ಮತ್ತೆ ಚಿತ್ರಾನ್ನ ರೆಡಿ ಇದೆ, ಬಾ. ಹುಷಾರು ಬಾಯಿ ಸುಟ್ಕೋಬೇಡ, ಬಟ್ಟೆ ಮೇಲೆ ಸೆಲ್ಕೋಬೇಡ, ಬಿಳಿ ಬಟ್ಟೆ ಹಾಕೊಂಡಿದ್ಯಾ? ಸರಿ ಅಕ್ಕ. ಅಮ್ಮ ಬರೋ ಹೊತ್ತಾಗ್ತಾ ಇದೆ, ಹಾಗಂತ ಧಾವಂತ ಮಾಡ್ಕೋಬೇಡ, ನಿಧಾನಕ್ಕೆ ತಿನ್ನು. ಹಾ ಅಕ್ಕ, ಹಾಗೆ ಪ್ಲೇಟ್ಗೆ ಹಾಕೊಟ್ಬಿಡ್ತೀಯಾ? ಹಾ ತಗೋ, ಖಂಡಿತ. ವಾವ್, ಚಿತ್ರಾನ್ನ ತುಂಬಾ ಟೇಸ್ಟಿ ಆಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ. ಅಯ್ಯೋ, ಬಟ್ಟೆ ಮೇಲೆ ಬಿದ್ದೆ ಬಿಡ್ತು. ಅಮ್ಮ ಬರೋದ್ರೊಳಗೆ ಬೇಗ ಬೇಗ ವಾಶ್ ಮಾಡ್ಕೊಂಡ್ಬಿಡ್ತೀನಿ. ಹೇಗಿದ್ರು ಸೋಪ್ ಇದೆ, ಬೇಗ ಬೇಗ ವಾಶ್ ಮಾಡಿಕೊಂಡು ರೆಡಿ ಆಗ್ಬಿಡ್ತೀನಿ. ಅಯ್ಯೋ, ಇದ್ಯಾಕೆ ರೆಡ್ ಕಲರ್ ಆಗಿ ಟರ್ನ್ ಆಯ್ತು? ಅಕ್ಕ ನನ್ ಬಟ್ಟೆ ನೋಡು, ರೆಡ್ ಕಲರ್ ಆಗೋಯ್ತು. ಪುಟ್ಟಿ, ನಾನು ಮೊದಲೇ ಹೇಳಿದ್ರು ನೀನ್ ಹೀಗೆ ಮಾಡ್ಕೊಂಡಿಯಲ್ಲ, ಬಟ್ಟೆ ಮೇಲೆ ಸೆಲ್ಕೋಬೇಡ ಅಂತ ಹೇಳ್ದೆ. ಮತ್ತೆ ಅದ್ರ ಮೇಲೆ ಸೋಪ್ ಬೇರೆ ಹಾಕಿದ್ಯಾ? ಹೂ ಅಕ್ಕ. ಸ್ನೇಹಿತರೆ, ಈಗ ಇಲ್ಲೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಬರ್ತಾ ಇದೆ. ಪುಟ್ಟಿಯ ಬಿಳಿ ಅಂಗಿಯ ಮೇಲಿರುವ ಕಲೆಯನ್ನು ಸೋಪಿನಿಂದ ತೊಳೆದಾಗ ಕೆಂಪು ಬಣ್ಣಕ್ಕೆ ಏಕೆ ಬದಲಾಯಿತು? ವೀಕ್ಷಕರೆ, ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಉತ್ತರಗಳನ್ನ ಕೊಡಿ ಸ್ನೇಹಿತರೆ. ಹಾ, ನೋಡ್ತಾ ಇದೀಯ ಪುಟ್ಟಿ, ಚಾಟ್ ಬಾಕ್ಸ್ ನಲ್ಲಿ ಎಷ್ಟು ಉತ್ತರಗಳು ನಮ್ಮ ಸ್ನೇಹಿತರು ಕೊಡ್ತಾ ಇದ್ದಾರೆ ಅಂತ. ಏನಕ್ಕೆ ಅಂತ ಹೇಳ್ತಾ ಇದಾರೆ ಅಕ್ಕ? ನಿನಗ್ ಬೇಕಾಗಿರೋ ಉತ್ತರನೇ ಕೊಡ್ತಾ ಇದಾರೆ ಪುಟ್ಟಿ. ಹೌದು, ನಾವಿಲ್ಲಿ ನೋಡ್ಬೋದು ಈ
ಚಿತ್ರಾನ್ನದಲ್ಲಿ ಏನು ಅರಿಶಿನವನ್ನ ಬಳಸಿದ್ವಿ ಇದು ಒಂದು ಸೂಚಕವಾಗಿ ತನ್ನ ಕಾರ್ಯವನ್ನ ಮಾಡಿದೆ. ಅಂದ್ರೆ ಆ ಅರಿಶಿನ ಕಲೆ ಏನಾಗಿತ್ತು, ಅದು ಬಟ್ಟೆ ಮೇಲೆ ಬಿದ್ದಾಗ ಅದನ್ನ ನೀನು ಸೋಪಿನಿಂದ ತೊಳೆದಾಗ ಸೋಪು ಒಂದು ಪ್ರತ್ಯಾಮ್ಲವಾಗಿದೆ ಅಂತ ಹೇಳಿದೆ. ಈ ಪ್ರತ್ಯಾಮ್ಲದ ಇರುವಿಕೆಯನ್ನ ಈ ಅರಿಶಿನ ನಮ್ಗೆ ಕೆಂಪು ಬಣ್ಣಕ್ಕೆ ಬದಲಾಗುವ ಮುಖಾಂತರ ನಮ್ಗೆ ತೋರಿಸ್ಕೊಟ್ಟಿದೆ ಪುಟ್ಟಿ. ಇದೇ ಇದರ ಸರಿಯಾದ ಉತ್ತರ. ನಮ್ಮ ಸ್ನೇಹಿತರನ್ನು ನೋಡು, ಎಷ್ಟೊಂದು ಜನ ಸರಿಯಾದ ಉತ್ತರವನ್ನೇ ಕೊಡ್ತಾ ಇದ್ದಾರೆ. ಇದೇ ರೀತಿಯಾದ ಉದಾಹರಣೆ ಬೇರೆ ಇನ್ನೆಲ್ಲಾದ್ರೂ ನೋಡಿದ್ಯಾ ಪುಟ್ಟಿ ನೀನು? ಹಾ ಅಕ್ಕ, ನಂಗೆ ಇವಾಗ ನೆನಪಾಯ್ತು. ಅಮ್ಮ ನಂಗೆ ದೃಷ್ಟಿ ತೆಗಿತಾ ಇರ್ಬೇಕಾದ್ರೆ ತಟ್ಟೆಲಿ ಇದ್ದಿದ್ ನೀರು ಕೆಂಪು ಕಲರ್ ಆಗಿ ಟರ್ನ್ ಆಗ್ತಿತ್ತು, ನಿಂಗೂ ನೆನ್ಪಿದ್ಯಾ? ಹಾ ಸರಿಯಾಗಿ ಹೇಳ್ದೆ ಪುಟ್ಟಿ, ಹೌದು. ಅಮ್ಮ ಅಲ್ಲಿ ಏನ್ ತಗೊಂಡಿದ್ರು, ಅರಿಶಿನದ ನೀರನ್ನ ತಗೊಂಡಿದ್ರು. ಆ ಅರಿಶಿನದ ನೀರಿಗೆ ಸುಣ್ಣವನ್ನ ಬೆರೆಸಿದಾಗ ಏನಾಗ್ತಾ ಇತ್ತು, ಕೆಂಪು ಬಣ್ಣವಾಗಿ ಬದಲಾಗ್ತಾ ಇತ್ತು. ಸೊ ಇದನ್ನು ಕೂಡ ಅಲ್ಲಿ ನಾವ್ ಏನ್ ಹೇಳ್ಬೋದು ಅಂದ್ರೆ ಅರಿಶಿನವನ್ನ ಮತ್ತೆ ನಾವು ಸೂಚಕವಾಗಿನೇ ನಾವು ಬಳಸಿದ್ವಿ. ಅಲ್ಲಿ ಏನಂತ ಸೂಚಿಸ್ತು ಅಂತ ನಾವು ನೋಡೋದಾದ್ರೆ, ಈ ಒಂದು ಸುಣ್ಣ ನಾವೇನ್ ಬಳಸಿದ್ವಿ ಅದು ಪ್ರತ್ಯಾಮ್ಲ ಅನ್ನೋದನ್ನ ನಾವಲ್ಲಿ ನೋಡಕ್ಕೆ ನಮ್ಗೆ ಸಿಕ್ತು ಪುಟ್ಟಿ. ನೋಡು ಅಮ್ಮ ಅಂತಿದ್ದಾಗೆ ಅಮ್ಮ ಬಂದೇ ಬಿಟ್ರು. ಆ ಬಂದ್ರ ಅಮ್ಮ ನೋಡಮ್ಮ, ನಾನ್ ಚಿತ್ರಾನ್ನ ಕೇಳಿದ್ಲು ಅಂತ ಮಾಡ್ಕೊಟ್ರೆ ಇವಳು ಬಟ್ಟೆ ಮೇಲೆ ಬೀಳಿಸ್ಕೊಂಡು ನನ್ಗೆ ಅದನ್ನ ಸೋಪ್ ಹಾಕಿ ತೊಳೆದು ಕೆಂಪು ಬಣ್ಣಕ್ ಬೇರೆ ಮಾಡಿದಾಳೆ, ನನ್ ಸುಮ್ನೆ ಕೆಲ್ಸ ಹಚ್ಚಿದ್ಲು ನೋಡಮ್ಮ. ಅವ್ಳು ಯಾವಾಗ್ಲೂ ಏನಾದ್ರೂ ಒಂದ್ ಮಾಡ್ತಾನೆ ಇರ್ತಾಳೆ. ಇಲ್ಲ ಅಮ್ಮ, ಅಕ್ಕ ಕ್ಲೀನ್ ಮಾಡ್ಕೊಡ್ತಾಳಂತೆ. ಅಷ್ಟು ನಂಗೊಂದ್ ಕ್ವಶನ್ ಇದೆ ನಿನ್ನ ಹತ್ರ ಕೇಳೋದಿಕ್ಕೆ. ಇವಾಗ ಅಕ್ಕ ಹೇಳಿದ್ಲು ಆಮ್ಲಗಳು ಹುಳಿಯಾಗಿರುತ್ತೆ ಅಂತ, ಆದ್ರೆ ಎಲ್ಲಾ ವಸ್ತುಗಳನ್ನು ಟೇಸ್ಟ್ ಮಾಡಿ ನೋಡಕ್ ಆಗಲ್ಲ ಅಲ್ವಾಮ್ಮ? ಹೇಗಮ್ಮ ನಾವ್ ಕಂಡಿಡಿಯೋದ್ ಇದನ್ನ? ಖಂಡಿತ ಎಲ್ಲಾ ವಸ್ತುಗಳನ್ನು ಟೇಸ್ಟ್ ಮಾಡಿ ನೋಡಕ್ ಹೋಗ್ಬಾರ್ದು. ಆಮ್ಲ ಯಾವ್ದು, ಪ್ರತ್ಯಾಮ್ಲ ಯಾವ್ದು ಅಂತ ಹೇಳಿ ತಿಳ್ಕೊಳ್ಲಿಕ್ಕೆ ಹಂಗಾದ್ರೂ ಮಾಡಕ್ ಹೋದ್ಯ, ಆಮೇಲೆ ಅದು ಕರೋಸಿವ್ ಆಗಿರತ್ತೆ, ಅಡ್ವರ್ಸ್ ಎಫೆಕ್ಟ್ ಆಗತ್ತೆ. ಸೊ ಅದಕ್ಕೆ ಅಂತ ವಿಶೇಷವಾದ ವಸ್ತುಗಳಿದೆ. ಸೊ ಆ ವಸ್ತುಗಳನ್ನ ಬಳಸ್ಕೊಂಡು ಆಮ್ಲ ಯಾವ್ದು, ಪ್ರತ್ಯಾಮ್ಲ ಯಾವ್ದು ಅಂತ ನೀನ್ ತಿಳ್ಕೊಳ್ಬಹುದು. ಆ ವಸ್ತುಗಳನ್ನ ನಾವು ಸೂಚಕಗಳು ಅಥವಾ ಇಂಡಿಕೇಟರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅಮ್ಮ ಯಾವ ರೀತಿ ಸೂಚಕಗಳಿದೆ ಅಂತ ತಿಳಿಸ್ಕೊಡ್ತೀಯಾ? ಇವಾಗ ನೀನು ಬಟ್ಟೆ ಮೇಲೆ ಚಿತ್ರಾನ್ನ ಚೆಲ್ಕೊಂಡಾಗ ಸೋಪ್ ಹಾಕಿ ತೊಳ್ದಾಗ ರೆಡ್ಡಿಶ್ ಟರ್ನ್ ಆಯ್ತು ಅಲ್ವಾ? ಸೊ ಅದೇನಂತ ಅಂದ್ರೆ ಈ ಅರಿಶಿನ ಇದೆಯಲ್ಲ ಅದು ಕೂಡ ಒಂದ್ ಸೂಚಕ ತರ ಕೆಲಸ ಮಾಡತ್ತೆ. ಆ ಸೋಪ್ ಅಲ್ಲಿ ಪ್ರತ್ಯಾಮ್ಲ ಇತ್ತು, ಆ ಪ್ರತ್ಯಾಮ್ಲ ಅದಕ್ಕೆ ಸೇರ್ಕೊಂಡ ತಕ್ಷಣನೇ ಅದು ಬಣ್ಣ ಬದಲಾಯಿಸ್ತು, ಅಂದ್ರೆ ಕೆಂಪು ಬಣ್ಣಕ್ಕೆ ತಿರುಗ್ತು. ಸೊ ಹಾಗಾಗಿ ಅದರಲ್ಲಿ ಪ್ರತ್ಯಾಮ್ಲ ಇದೆ ಅಂತ ಹೇಳ್ಬಿಟ್ಟು ನಮಗ್ ಗೊತ್ತಾಗತ್ತೆ. ಸೊ ಆಮ್ಲದಲ್ಲಿ ಯಾವುದೇ ರೀತಿ ಬಣ್ಣ ಬದಲಾವಣೆಯನ್ನ ತೋರಿಸೋದಿಲ್ಲ ಅರಿಶಿನ. ಹಾಗೇನೆ ಇಲ್ಲಿ ನೋಡು, ಇಲ್ಲಿ ಬೀಟ್ರೂಟ್ ಇದೆಯಲ್ಲ, ಸೊ ಈ ಬೀಟ್ರೂಟು ಅಷ್ಟೇನೆ, ಆಮ್ಲದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗಲ್ಲ, ರೆಡ್ ಕಲರೇ ಇರುತ್ತೆ. ಪ್ರತ್ಯಾಮ್ಲದಲ್ಲಿ ಯೆಲ್ಲೋ ಕಲರ್ಗೆ ಟರ್ನ್ ಆಗತ್ತೆ. ಸೊ ಈ ರೀತಿ ಬಣ್ಣ ಬದಲಾಯಿಸುತ್ತೆ. ಸೊ ಈ ಬಣ್ಣ ಬದಲಾಯಿಸೋದನ್ನ ಆಧಾರವಾಗಿ ಇಟ್ಕೊಂಡು ಆಮ್ಲ ಯಾವ್ದು, ಪ್ರತ್ಯಾಮ್ಲ ಯಾವ್ದು ಅಂತ ಕಂಡುಹಿಡಿಬಹುದು. ಬಾಯಲ್ಲಿ ನಾನು ನಿಮ್ಗೆ ಇನ್ನೊಂದಷ್ಟು ಸೂಚಕಗಳನ್ನ ಹೇಳ್ತಾ ಹೋಗ್ತೀನಿ. ನಮ್ ಗಾರ್ಡನ್ಗೆ ಹೋಗೋಣ, ಅಲ್ಲೇನೆ ಸಾಕಷ್ಟು ಸೂಚಕಗಳು ನಿಮ್ಗೆ ಸಿಗ್ತವೆ. ಇಲ್ಲಿ ನೋಡು, ಇಲ್ಲಿ ಐಬಿಸ್ಕಸ್ ಫ್ಲವರ್ ಇದೆಯಲ್ಲ, ನೀನು ಹಾಕಿದ್ಯಲ್ಲ, ಎಷ್ಟು ಚೆನ್ನಾಗಿ ಹೋಗ್ಬಿಟ್ಟಿದೆ ಕೆಂಪ್ ಕಲರ್ದು. ಸೊ ಇದು ಇದೆಯಲ್ಲ, ಸೊ ಇದು ಇದರಲ್ಲಿ ಆಸಿಡಿಗ್ ಹಾಕಿದಾಗ ರೆಡ್ ಕಲರ್ ಪರ್ಪಲ್ ಕಲರ್ನ ನಾವು ನೋಡ್ಬೋದು. ಬೇಸಿಗೆ ಹಾಕಿದ್ರೆ ಗ್ರೀನ್ ಕಲರ್ನ ಕೊಡತ್ತೆ. ಸೊ ಹಾಗಾಗಿ ನಾವು ಆಮ್ಲ ಯಾವ್ದು, ಪ್ರತ್ಯಾಮ್ಲ ಯಾವ್ದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬಹುದು. ಮತ್ತೆ ಇನ್ನೊಂದ್ ಗಿಡ ಇದೆ ನೋಡು, ಅದ್ರಲ್ಲಿ ಎಷ್ಟು ಚೆನ್ನಾಗಿ ಬ್ಲೂ ಕಲರ್ ಫ್ಲವರ್ಸ್ ಬಿಟ್ಟಿದೆ, ಹೈಡ್ರಾಂಜಿಯಾ ಅಂತ ಹೇಳ್ಬಿಟ್ಟು. ಸೊ ಇದು ಸ್ಪೆಷಲ್ ನೇಚರ್ ಏನ್ ಗೊತ್ತಾ, ಸೊ ಇದು ಆಸಿಡಿಕ್ ಸಾಯಿಲ್ ಅಲ್ಲಿ ಏನಾದ್ರು ಬೆಳೆದಿತ್ತು ಅಂತ ಅಂದ್ರೆ ಬ್ಲೂ ಕಲರ್ ಫ್ಲವರ್ ಬಿಡುತ್ತೆ, ಬೇಸಿಕ್ ಸಾಯಿಲ್ ಅಲ್ಲಿ ಬೆಳೆದಿತ್ತು ಅಂತ ಅಂದ್ರೆ ಪಿಂಕ್ ಆರ್ ರೆಡ್ ಕಲರ್ ಫ್ಲವರ್ ನ ಬಿಡುತ್ತೆ. ಸೊ ಈಗ ಇದು ಬ್ಲೂ ಕಲರ್ ಫ್ಲವರ್ ಬಿಟ್ಟಿದೆ ಅಂತ ಅಂದ್ರೆ ಯಾವ ಸಾಯಿಲ್ ಅಂತ ನೀನ್ ಹೇಳಿ ನೋಡೋಣ. ಬೇಸಿಕ್ ಅಮ್ಮ. ನೋ, ಆಸಿಡಿಕ್ ಸಾಯಿಲ್. ಆಸಿಡಿಕ್ ಸಾಯಿಲ್ ಅಲ್ಲಿ ಬೆಳೆದಿರೋದು ಬ್ಲೂ ಕಲರ್ ಫ್ಲವರ್ ಬಿಡತ್ತೆ. ಓಕೆ, ಫ್ಲವರ್ ಇದೆ ನೋಡು, ಪೆಟೂನಿಯಾ ಅಂತ ಹೈಬಿಸ್ಕಸ್ ಸ್ಪೀಸೀಸ್ ಅಲ್ಲಿ ಬರುವಂತದ್ ಒಂದು ಫ್ಲವರ್. ಸೊ ಅದು ಆಸಿಡ್ ಸಲ್ಯೂಷನ್ ಅಲ್ಲಿ ಹಾಕ್ದಾಗ ರೆಡಿಶ್ ಕಲರೇ ಇರತ್ತೆ, ಯಾವ ಕಲರ್ ಏನು ಚೇಂಜಸ್ ಆಗಲ್ಲ. ಬೇಸ್ ಅಲ್ಲಿ ಹಾಕಿದ್ವಿ ಅಂತ ಅಂದ್ರೆ ಅದು ವಾಯ್ಲೆಟ್ ಕಲರ್ಗೆ ಚೇಂಜ್ ಆಗ್ಬಿಡತ್ತೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಆಮ್ಲ ಯಾವ್ದು, ಪ್ರತ್ಯಾಮ್ಲ ಯಾವ್ದು ಅಂತ ಕೂಡ ತಿಳ್ಕೊಬಹುದು ನಾವು. ನೆಕ್ಸ್ಟ್ ಇಲ್ಲಿ ಚಿಕ್ಕದೊಂದು ಇನ್ನೊಂದ್ ಫ್ಲವರ್ ನೋಡ್ತಾ ಇದೀಯ ನೋಡು, ಜೆರೇನಿಯಂ ಅಂತ ಹೇಳ್ಬಿಟ್ಟು, ಅದು ಆಸಿಡಿಗ್ ಹಾಕಿದ್ರೆ ರೆಡ್ ಕಲರ್ ಟರ್ನ್ ಆಗತ್ತೆ, ಬೇಸ್ಗೆ ಹಾಕಿದ್ರೆ ವಾಯ್ಲೆಟ್ ಕಲರ್ ಟರ್ನ್ ಆಗತ್ತೆ.
ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಆಮ್ಲ ಯಾವ್ದು ಪ್ರತಿ ಆಮ್ಲ ಯಾವ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು. ನೋಡು ನಿನ್ ಮನೆಯಲ್ಲೇ ಸಿಗೋ ಅಂತ ಎಷ್ಟೊಂದು ವಸ್ತುಗಳನ್ನ ಬಳಸ್ಕೊಂಡು ಟೇಸ್ಟ್ ಮಾಡ್ದಲೇನೆ ನೀನು ಆಮ್ಲ ಯಾವ್ದು ಪ್ರತಿ ಆಮ್ಲ ಯಾವ್ದು ಅಂತ ಹೇಳ್ಬಿಟ್ಟು ನೋಡ್ಬೋದು. ಇವುಗಳನ್ನ ಆಕ್ಚುಲಿ ನೀನ್ ಇಷ್ಟವರ್ಗುನು ಕೇಳ್ಕೊಂಡಿಯಲ್ಲ, ಅರಿಶಿನ, ಬೀಟ್ರೂಟ್, ಹೈಬಿಸ್ಕಸ್, ಹೈಡ್ರಾಂಜಿಯಾ, ಮತ್ತೆ ಪೆಟೋನಿಯಾ, ಮತ್ತೆ ಜೆರೇನಿಯಂ, ಈ ತರ ಫ್ಲವರ್ಸ್ ಎಲ್ಲ ಇದೆಯಲ್ಲ, ಇದನ್ನ ನ್ಯಾಚುರಲ್ ಇಂಡಿಕೇಟರ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ನೈಸರ್ಗಿಕ ಸೂಚಕಗಳು ಅಂತ. ಹೌದಾ ಅಮ್ಮ, ಎಷ್ಟೊಂದ್ ವಿಷಯ ತಿಳ್ಕೊಂಡೆ ನಾನು. ಆದ್ರೆ ನಂಗೊಂದ್ ಡೌಟ್, ಇವಾಗ ನಾನೇನೋ ನೋಡ್ಬಹುದು ಇದನ್ನೆಲ್ಲ, ನಾನ್ ತಿಳ್ಕೊಂತೀನಿ, ಕಂಡುಹಿಡಿತೀನಿ, ಆದ್ರೆ ನನ್ ಸ್ನೇಹಿತೆಗೆ ಇದನ್ನೆಲ್ಲ ನೋಡೋದಿಕ್ಕೆ ಆಗಲ್ಲ, ಅವ್ಳು ಹೇಗ್ ಕಂಡುಹಿಡಿತಾಳಮ್ಮ? ಖಂಡಿತ ಅವ್ರಗಳು ಕೂಡ ಟೇಸ್ಟ್ ಮಾಡ್ದಲೇನೆ ನೋಡ್ದಲೇನೆ ತಿಳ್ಕೊಳ್ಳಿಕ್ಕೆ ಅವ್ರಿಗೂ ಒಂದ್ ಎರಡ್ ಇಂಡಿಕೇಟರ್ಸ್ನ ನಾನು ಎಕ್ಸಾಂಪಲ್ಸ್ ಹೇಳ್ತಾ ಹೋಗ್ತೀನಿ. ಆನಿಯನ್ ಇದೆಯಲ್ಲ ನಿಂಗೆ ಗೊತ್ತಲ್ವಾ, ಅದರ ಸ್ಮೆಲ್ ಇರುತ್ತೆ ಅಲ್ವಾ, ಸೊ ಅದು, ಮತ್ತೆ ವೆನಿಲಾ ಎಕ್ಸ್ಟ್ರಾಕ್ಟ್ ಅದು ಕೂಡ ಸ್ಮೆಲ್ ಇರುತ್ತೆ. ಸೊ ಆ ಎರಡನ್ನ ಉಪಯೋಗಿಸ್ಕೊಂಡು ಅವ್ರಗಳು ಕೂಡ ಆಮ್ಲ ಯಾವುದು ಪ್ರತ್ಯಾಮ್ಲ ಯಾವುದು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಬಹುದು. ಈಗ ಆನಿಯನ್ನ ಒಂದ್ ಆನಿಯನ್ ಲೀಸ್ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಸ್ವಲ್ಪ ಒಂದ್ ಸ್ವಲ್ಪ ಹೊತ್ತಿದ ನಂತರದಲ್ಲಿ ಆ ಸ್ಟ್ರಿಪ್ಸ್ ನ ತಗೊಂಡ್ರೆ ಅದನ್ನ ಆಸಿಡ್ ಸಲ್ಯೂಷನ್ ಅಲ್ಲಿ ಹಾಕಿದ್ರೆ ಯಾವುದೇ ವಾಸನೆಯಲ್ಲಿ ಬದಲಾವಣೆ ಆಗಲ್ಲ, ವಾಸನೆ ಹಾಗೆ ಇರುತ್ತೆ. ಮತ್ತೆ ಅದನ್ನ ಪ್ರತ್ಯಾಮ್ಲದಲ್ಲಿ ಹಾಕಿದ್ರೆ ಅದ್ರ ವಾಸನೆಯನ್ನ ಕಳ್ಕೊಂಡ್ ಬಿಡತ್ತೆ. ಸೊ ಇದನ್ನ ಆಧಾರವಾಗಿ ಇಟ್ಕೊಂಡು ಬ್ಲೈಂಡ್ ಆಗಿದ್ದವರು ಕೂಡ ಆಮ್ಲ ಯಾವ್ದು ಪ್ರತ್ಯಾಮ್ಲ ಯಾವ್ದು ಅಂತ ತಿಳ್ಕೊಬಹುದು. ಇನ್ ದ ಸೇಮ್ ವೇ ವೆನಿಲಾ ಎಕ್ಸ್ಟ್ರಾಕ್ಟ್ ಅಂತ ಏನಿದೆಯೋ ಅದು ಕೂಡ ಅಷ್ಟೇ, ಆಸಿಡಿಗೆ ಹಾಕಿದಾಗ ಯಾವುದೇ ವಾಸನೆಯಲ್ಲಿ ಬದಲಾವಣೆ ಇರಲ್ಲ, ಕಳ್ಕೊಳ್ಳಲ್ಲ, ವಾಸನೆ ಕಳ್ಕೊಳ್ಳಲ್ಲ ಅದು. ಸೊ ವಾಸನೆ ಕಳ್ಕೊಳ್ಳಿಲ್ಲ ಅಂತ ಅಂದ್ರೆ ಅದು ಆಮ್ಲ ಅಂತ ಹೇಳ್ಬಿಟ್ಟು, ಪ್ರತ್ಯಾಮ್ಲಕ್ಕೆ ಹಾಕಿದಾಗ ಅದು ವಾಸನೆ ಕಳ್ಕೊಳ್ಳುತ್ತೆ. ಸೊ ವಾಸನೆ ಕಳ್ಕೊಂಡಿದೆ ಅಂತ ಅಂದ್ರೆ ನಾವ್ ಯಾವ್ದಕ್ಕೆ ಹಾಕಿದೀವೋ ಅದು ಪ್ರತ್ಯಾಮ್ಲ ಅಂತ ಹೇಳ್ಬಿಟ್ಟು ನಾವು ರೆಕಗ್ನೈಸ್ ಮಾಡ್ಬೋದು. ಸೊ ಅವ್ರಿಗೂ ಕೂಡ ಇದು ಯೂಸ್ಫುಲ್ ಆಗತ್ತೆ. ಇದನ್ನ ಗ್ರಾಣ ಸೂಚಕಗಳು, ಆಲ್ಫ್ಯಾಕ್ಟರಿ ಇಂಡಿಕೇಟರ್ಸ್ ಅಂತ ಕರೀತಾರೆ ಪುಟ್ಟಿ. ಹೌದಾ ಅಮ್ಮ? ಅಮ್ಮ ಇಷ್ಟೇ ಸೂಚಕಗಳಿರೋದ, ಬೇರೆ ಯಾವ್ದಾದ್ರು ಸೂಚಕಗಳಿದ್ಯಾ ನಮ್ಮ ಹತ್ರ? ಖಂಡಿತ ಇದೆ. ಇಲ್ಲಿ ನೋಡು, ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂದ್ರೆ ಸಂಶ್ಲೇಷಿತ ಸೂಚಕಗಳು ಅಂತ. ನಾವು ಲ್ಯಾಬ್ ಅಲ್ಲಿ ಕೆಲವೊಂದಷ್ಟು ಸೂಚಕಗಳನ್ನ ಪ್ರಿಪೇರ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ, ಆಸಿಡ್ ಯಾವ್ದು, ಬೇಸ್ ಯಾವ್ದು ಅಂತ ಹೇಳ್ಬಿಟ್ಟು ಕಂಡುಹಿಡಿಯೋದಕ್ಕೆ ಇದನ್ನ ಟೈಟ್ರೇಷನ್ ಅಲ್ಲಿ ಬಳಸ್ಕೊಳ್ತಾರೆ. ಸೊ ಅದಕ್ಕೆ ಒಂದ್ ಎರಡು ಎಕ್ಸಾಂಪಲ್ ಮೇನ್ಲಿ ನಾವ್ ಯೂಸ್ ಮಾಡೋ ಅಂತದ್ದು ಅಂತ ಅಂದ್ರೆ ಫಿನಾಪ್ಥಲೀನ್ ಅಂತ ಹೇಳ್ಬಿಟ್ಟು, ಅದು ಕಲರ್ಲೆಸ್ ಕ್ರಿಸ್ಟಲೈನ್ ಫಾರ್ಮ್ ಅಲ್ಲಿ ಇರುತ್ತೆ, ಅದನ್ನ ಸಲ್ಯೂಷನ್ ಮಾಡ್ಕೊಂಡು ಅಂದ್ರೆ ವೈಟ್ ಕಲರ್ಲೆಸ್ ಸಲ್ಯೂಷನ್ ಬರುತ್ತೆ. ಸೊ ಆ ಸಲ್ಯೂಷನ್ ನ ನೀನ್ ಆಸಿಡಿಗೆ ಹಾಕಿದ್ರೆ ಯಾವುದೇ ಕಲರ್ ಚೇಂಜಸ್ ಆಗಲ್ಲ, ಅದನ್ನೇ ಬೇಸಿಗೆ ಹಾಕಿದ್ರೆ ಅದು ಪಿಂಕ್ ಕಲರ್ಗೆ ಚೇಂಜ್ ಆಗತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಕೂಡ ನೀನು ಆಸಿಡ್ ಯಾವ್ದು, ಬೇಸ್ ಯಾವ್ದು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಅದ್ರ ಜೊತೆ ಇನ್ನೊಂದಿದೆ, ಮೀಥಿಲ್ ಆರೆಂಜ್ ಅಂತ ಹೇಳ್ಬಿಟ್ಟು ಮೇನ್ಲಿ ನಾವು ಲ್ಯಾಬ್ ಅಲ್ಲಿ ಯೂಸ್ ಮಾಡುವಂತದ್ದು. ಇದ್ರ ಹೆಸರಲ್ಲೇ ಇದೆ, ಇದ್ರ ಆರೆಂಜ್ ಕಲರ್ ಇರತ್ತೆ. ಸೊ ಆಸಿಡಿಗೆ ಹಾಕಿದಾಗ ರೆಡ್ ಕಲರ್ಗೆ ಟರ್ನ್ ಆಗುತ್ತೆ, ಬೇಸ್ಗೆ ಹಾಕಿದ್ರೆ ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಇವುಗಳನ್ನ ಯೂಸ್ ಮಾಡಿಕೊಂಡು ನಾವು ಆಸಿಡ್ ಯಾವ್ದು, ಬೇಸ್ ಯಾವ್ದು ಅಂತ ಹೇಳ್ಬಿಟ್ಟು ಫೈಂಡ್ ಔಟ್ ಮಾಡ್ಬೋದು. ಇದನ್ನ ಸಿಂಥೆಟಿಕ್ ಇಂಡಿಕೇಟರ್ಸ್ ಅಂತ ಹೇಳ್ತಾರೆ. ಓ ಹೌದಾ? ಇದಕ್ ಸಂಬಂಧಪಟ್ಟಾಗ ಯಾವ್ದಾದ್ರು ವಿಡಿಯೋ ತೋರಿಸ್ತೀಯಾ ಅಮ್ಮ ನನ್ಗೆ? ಖಂಡಿತ, ಇವಾಗ ನನ್ ಮೊಬೈಲ್ ಅಲ್ಲಿ ಒಂದ್ ವಿಡಿಯೋ ಇದೆ, ನಾನು ಪ್ಲೇ ಮಾಡ್ತೀನಿ. ರೆಡ್ ಲಿಟ್ಮಸ್ ಮತ್ತು ಬ್ಲೂ ಲಿಟ್ಮಸ್ ಲೈಕಿನ್ಸ್ ಇಂದ ತಯಾರಿ ಮಾಡಿರ್ತಾರೆ. ಸೊ ಈ ಲೈಕಿನ್ ಅಂತ ನ್ಯಾಚುರಲ್ ಪ್ರಾಡಕ್ಟ್ ಆಕ್ಚುಲಿ, ಅದು ಫಂಗಸ್ ಅಂತ ಅನ್ಬೋದು, ಆದ್ರೆ ಅದು ಸಿಂಬಯೋಟಿಕ್ ಆಗಿರೋದ್ರಿಂದ ಅದು ಐದರ್ ಆಲ್ಗೆ ಅಥವಾ ಸೈನೋಬ್ಯಾಕ್ಟೀರಿಯಾ ಮೇಲೆ ಡಿಪೆಂಡ್ ಆಗಿ ಗ್ರೋ ಆಗಿರುತ್ತೆ. ಸೊ ಆ ಲೈಕಿನ್ ಅನ್ನ ಬಳಸ್ಕೊಂಡು ಈ ಲಿಟ್ಮಸ್ ಪೇಪರ್ನ ತಯಾರಿಸಿ, ಅದಲ್ಲದೆ ಬೇರೆ ಬೇರೆ ನ್ಯಾಚುರಲ್ ಪ್ರಾಡಕ್ಟ್ಸ್ ನ ನಾವು ಯೂಸ್ ಮಾಡಿಕೊಂಡು ಈ ಲಿಟ್ಮಸ್ ಪೇಪರ್ನ ತಯಾರಿ ಮಾಡ್ಕೋಬಹುದು. ಇದು ಪಿ ಎಚ್ ಪೇಪರ್, ಯೂನಿವರ್ಸಲ್ ಇಂಡಿಕೇಟರ್ ಅಂತ ನಾವು ಅನ್ಬೋದು. ಇದನ್ನ ಆಸಿಡ್ಸ್ ಬೇಸಸ್ ಅನ್ನ ಕಂಡುಹಿಡಿಯೋಕೆ ಉಪಯೋಗ ಮಾಡೋದು, ಅಲ್ಲದೇ ಎಷ್ಟು ಅಸಿಡಿಕ್ ಆಗಿದೆ, ಎಷ್ಟು ಬೇಸಿಕ್ ಆಗಿದೆ, ಎರಡು ಆಸಿಡ್ನ ಕಂಪೇರ್ ಸಹ ನಾವು ಇದರಿಂದ ಮಾಡ್ಬೋದು. ಸೊ ಇಲ್ಲಿ ನಾವು ನೋಡ್ಬೋದು ಪಿ ಎಚ್ ಈ ಥರ ಇದೆ, ಇದು ಕಲರ್. ಈ ಕಲರ್ ಪೇಪರ್ನ ನಾವು ಆ್ಯಸಿಡಲ್ಲಿ ಅಥವಾ ಬೇಸಲ್ಲಿ ಡಿಪ್ ಮಾಡಿದಾಗ ಸೊ ಡಿಫ್ರೆಂಟ್ ಶೇಡ್ಸ್ ಕಲರ್ ಅದು ತೋರಿಸುತ್ತೆ. ಸೊ ಇಲ್ಲಿ ನಾವು ನೋಡ್ಬೋದು ಡಿಫ್ರೆಂಟ್ ಶೇಡ್ಸ್ ಇಲ್ಲಿದೆ, ಏಳು. ಆನಂತರ ಇಲ್ಲಿ ನೋಡಿ ಗ್ರೀನ್ ಮತ್ತು ಬ್ಲೂ ಶೇಡ್ಸ್ ಅಲ್ಲಿದೆ. ಅಕಸ್ಮಾತಾಗಿ ನಮಗೆ ರೆಡ್ ಅಥವಾ ಪಿಂಕ್, ಡಾರ್ಕ್ ಪಿಂಕ್ ಕಲರ್ ಬಂತು ನಮ್ಮ ಸ್ಯಾಂಪಲ್ ಅಂತಂದರೆ ಅದು ಪಿ ಎಚ್ ಒಂದು ಅಂತ. ಸೊ ಹೀಗಾದರೆ ಪಿ ಎಚ್ ಒಂದು ಅಂತಂದರೆ ಹೇಗೆ ಅದನ್ನು ನಾವು ಕ್ಯಾಟಗರೈಸ್ ಮಾಡೋದು?
ಸೊ 0 to 7 ನಾವು ಪಿ ಎಚ್ ಸ್ಕೇಲ್ ಅಲ್ಲಿ ನೋಡಿದಾಗ 0 to 7 ವರೆಗೆ ಬರೋ ಎಲ್ಲ ವಸ್ತುಗಳನ್ನು ನಾವು ಆಸಿಡ್ಸ್ ಅಂತ ಹೇಳ್ತೀವಿ. 7 ಮತ್ತೆ 14 ಬರುವಂತಹ ವಸ್ತುಗಳನ್ನು ನಾವು ಬೇಸಸ್ ಅಂತ ಹೇಳ್ತೀವಿ. ಅದೇ 7 ಹತ್ರ ಬರೋ ಎಲ್ಲ ಸ್ಯಾಂಪಲ್ಸ್ನ ನಾವು ನ್ಯೂಟ್ರಲ್ ಅಂತ ಹೇಳ್ತೀವಿ. ನೋಡ್ತೀಯಲ್ಲ ಪುಟ್ಟಿ, ಈ ವಿಡಿಯೋದಲ್ಲಿ ನೋಡಿದ್ದು ನೀನು ಪಿ ಎಚ್ ಸ್ಟ್ರಿಪ್ಸು ಮತ್ತು ಲಿಟ್ಮಸ್ ಪೇಪರ್ಸ್ ಅಂತ ಹೇಳ್ಬಿಟ್ಟು. ಲಿಟ್ಮಸ್ ಪೇಪರ್ಸು ಕಲ್ಲು ಹೂವಿನಿಂದ ಪಡೆದಿರುವಂಥ ಎಕ್ಸ್ಟ್ರಾಕ್ಟ್ ಏನಿರುತ್ತೋ ಅದ್ರ ಒಳಗಡೆ ಪಿಂಕ್ ಕಲರ್ ಪೇಪರು ಮತ್ತು ಬ್ಲೂ ಕಲರ್ ಪೇಪರ್ನ ಡಿಪ್ ಮಾಡಿಬಿಟ್ಟು ತೆಗೆದಿರ್ತಾರೆ. ಇದೂ ಕೂಡ ನ್ಯಾಚುರಲ್ ಇಂಡಿಕೇಟರ್ ಆಗಿ ನಾವು ಬಳಸ್ಬೋದು. ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು. ಈಸಿಯಾಗಿ ಟೆಸ್ಟ್ ಮಾಡಲಿಕ್ಕೆ, ಆ್ಯಸಿಡ್ ಬೇಸ್ಡ್ ಟೆಸ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ಬೋದು. ಸೊ ಅದನ್ನು ಬಳಸ್ಕೊಂಡು ಕೂಡ ನಾವು ಆ್ಯಸಿಡ್ ಬೇಸನ್ನ ರೆಕಗ್ನೈಸ್ ಮಾಡ್ಬೋದು ಯಾವುದು ಅಂತ. ಮತ್ತೊಂದು ನೀನು ನೋಡ್ತಾ ಇದೆಯಾ, ಪಿ ಎಚ್ ಸ್ಟ್ರಿಪ್ ಅಂತ ಹೇಳ್ಬಿಟ್ಟು. ಪಿ ಎಚ್ ಸ್ಟ್ರಿಪ್ಪಲ್ಲಿ ಆ್ಯಸಿಡ್ ಬೇಸ್ ಅಂತ ರೆಕಗ್ನೈಸ್ ಮಾಡೋದ್ರ ಜೊತೆಗೆ ಆ್ಯಸಿಡಿಟಿ ಎಷ್ಟಿದೆ, ಬೆಸಿಸಿಟಿ ಎಷ್ಟಿದೆ ಅಂತ ಕೂಡ ನೀನು ನೋಡ್ಬೋದು ಇದರಲ್ಲಿ. ಹೌದು ಅಮ್ಮ, ತುಂಬಾ ಚೆನ್ನಾಗಿತ್ತು. ಇನ್ನೊಂದು ವಿಡಿಯೋ ನೋಡೋಣವಾ? ಖಂಡಿತ. ಇದಕ್ಕೆ ಇದನ್ನ ಇವಾಗ ಪಿ ಎಚ್ ಸ್ಕೇಲ್ನ ಹೇಗೆ ಯೂಸ್ ಮಾಡೋದು ಮತ್ತೆ ಲಿಟ್ಮಸ್ ಪೇಪರ್ನ ಹೇಗೆ ಯೂಸ್ ಮಾಡೋದು ಅಂತ ಅನ್ನೋದ್ರ ಬಗ್ಗೆ ಇನ್ನೊಂದು ವಿಡಿಯೋ ಇದೆ, ನಾ ಪ್ಲೇ ಮಾಡ್ತೀನಿ, ನೀನು ಹೋಗ್ತಾ ಇರು. ಸರಿ ಅಮ್ಮ. ಈಗ ನಾವು ರೆಡ್ ಲಿಟ್ಮಸ್, ಬ್ಲೂ ಲಿಟ್ಮಸ್ ಹಾಗೂ ಪಿ ಎಚ್ ಪೇಪರ್ ಉಪಯೋಗಿಸ್ಕೊಂಡು ಒಂದು ಎಕ್ಸಾಂಪಲ್ನ ನೋಡೋಣ. ಈ ಎಕ್ಸಾಂಪಲ್ಗೆ ನಾನು ತಗೊಂಡಿರುವಂಥ ವಸ್ತುಗಳು ಒಂದು ಹುಣಸೆಹಣ್ಣು, ನೀರು ಮತ್ತು ಸುಣ್ಣ. ಸೊ ಇಲ್ಲಿ ಹುಣಸೆಹಣ್ಣು ನೀರಲ್ಲಿ ನಾನು ರೆಡ್ ಲಿಟ್ಮಸ್ನ ಇಡ್ತಾ ಇದ್ದೀನಿ. ನೋಡಿ, ಈ ರೆಡ್ ಲಿಟ್ಮಸ್ ಪೇಪರಲ್ಲಿ ಏನೂ ಬದಲಾವಣೆ ಆಗಲಿಲ್ಲ. ಹಾಗೆಯೇ ನಾನು ನೀರಲ್ಲಿ ಹಾಕ್ತಾ ಇದ್ದೀನಿ ರೆಡ್ ಲಿಟ್ಮಸ್, ಇದು ಸಹ ಏನೂ ಬದಲಾವಣೆ ಆಗಲಿಲ್ಲ. ಮತ್ತು ಹಾಗೆ ಸುಣ್ಣದಲ್ಲಿ ಇಡ್ತಾ ಇದ್ದೀನಿ ರೆಡ್ ಲಿಟ್ಮಸ್ನ. ನಾವಿಲ್ಲಿ ನೋಡ್ಬೋದು ಬ್ಲೂ ಕಲರಾಗಿ ರೆಡ್ ಲಿಟ್ಮಸ್ ಬ್ಲೂ ಆಗಿ ಕನ್ವರ್ಟ್ ಆಗಿರುವಂಥದ್ದು ನಾವು ನೋಡ್ಬೋದು. ಹಾಗಾದರೆ ಇದರಿಂದ ಕನ್ಕ್ಲೂಷನ್ ಏನಾಗುತ್ತೆ, ರೆಡ್ ಲಿಟ್ಮಸ್ ಬೇಸ್ಗೆ ಹಾಕಿದಾಗ ಬ್ಲೂ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಾನು ಬ್ಲೂ ಲಿಟ್ಮಸ್ನ ಸೇಮ್ ಹುಣಸೆಹಣ್ಣಲ್ಲಿ ಹಾಕ್ತಾ ಇದ್ದೀನಿ. ಹುಣಸೆಹಣ್ಣು ನೀರಲ್ಲಿ ನೋಡಿ, ಬ್ಲೂ ಲಿಟ್ಮಸ್ ಟರ್ನ್ ಟು ರೆಡ್. ಸೊ ಅದೇ ಬ್ಲೂ ಲಿಟ್ಮಸ್ನ ನಾವು ನೀರಿಗೆ ಹಾಕಿದಾಗ ಏನಾಗ್ತಿದೆ, ಏನು ಚೇಂಜಸ್ ಆಗ್ತಿಲ್ಲ. ಅದೇ ರೀತಿ ಬ್ಲೂ ಲಿಟ್ಮಸ್ನ ನಾವು ಸುಣ್ಣದ ನೀರಲ್ಲಿ ಹಾಕಿದಾಗ ಇಲ್ಲೂ ಸಹ ಬ್ಲೂ ಲಿಟ್ಮಸ್ ಬ್ಲೂ ಆಗಿ ಉಳ್ಕೊತು. ಹಾಗಾದರೆ ಬ್ಲೂ ಲಿಟ್ಮಸ್ ಆ್ಯಸಿಡ್ಸ್ಗೆ ಹಾಕಿದಾಗ ರೆಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಹೀಗಾಗಲೇ ಮುಂಚೆ ನೋಡಿದ್ವಿ ನಾವು, ರೆಡ್ ಲಿಟ್ಮಸ್ ಸುಣ್ಣಕ್ಕೆ ಹಾಕಿದಾಗ ಅದು ಬ್ಲೂ ಆಗಿ ಕನ್ವರ್ಟ್ ಆಯಿತು. ಅದೇ ಎರಡೂ ಲಿಟ್ಮಸ್ ಪೇಪರ್ ನೀರಿಗೆ ಹಾಕಿದಾಗ ಏನೂ ಚೇಂಜಸ್ ಆಗಲಿಲ್ಲ. ಹಾಗಾದರೆ ಟ್ಯಾಮರಿನ್ ಆ್ಯಸಿಡಿಕ್, ಲೈಮ್ ಬಂದ್ಬಿಟ್ಟು ಬೇಸಿಕ್, ಹಾಗೆ ನೀರು ನ್ಯೂಟ್ರಲ್ ಅಂತ ಹೇಳ್ಬೋದು. ಪಿ ಎಚ್ ಪೇಪರ್ನ ಮೊದಲಿಗೆ ನಾನು ಟ್ಯಾಮರಿನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಲ್ಲಿ ಡಾರ್ಕ್ ಪಿಂಕ್ ಶೇಡ್ ಕಲರ್ ಬಂದಿದೆ. ಸೊ ಈ ಮೊದಲಿಗೆ ನಾವು ಯೂಸ್ ಮಾಡಿರುವಂಥ ಲಿಟ್ಮಸ್ ಪೇಪರಿಂದ ಆ್ಯಸಿಡ್ ಅಥವಾ ಬೇಸ್ ಮಾತ್ರ ಗೊತ್ತಾಯಿತು. ಆದರೆ ಈ ಪಿ ಎಚ್ ಪೇಪರಿಂದ ನಮಗೆ ಎಷ್ಟು ಆ್ಯಸಿಡಿಕ್ ಆಗಿದೆ, ಎಷ್ಟು ಬೇಸಿಕ್ ಆಗಿದೆ ಅನ್ನೋದು ಸಹ ತಿಳಿಯುತ್ತೆ. ಸೊ ಇದು ಒಂದಕ್ಕಿಂತ ಸ್ವಲ್ಪ ಲೈಟ್ ಶೇಡಲ್ಲಿದೆ. ಸೊ ನಾವು ಇದರದ್ದು ಪಿ ಎಚ್ ಬಂದುಬಿಟ್ಟು 2 ಅಂತ ಹೇಳ್ಬೋದು. ಸೊ ನಾನು 2 ಅಂತ ಇಟ್ಟಿದ್ದೀನಿ. ಅದೇ ರೀತಿ ವಾಟರ್ ಮೇಲೆ ಟೆಸ್ಟ್ ಮಾಡೋಣ. ಸೊ ನಾನು ವಾಟರ್ ಟೆಸ್ಟ್ ಮಾಡಿದಾಗ ಇಲ್ಲಿ ನೋಡಿ, ಲೈಟ್ ಗ್ರೀನ್ ಶೇಡ್ ಕಲರ್ನ ನಾವಿಲ್ಲಿ ಇಟ್ಬೋದು. ಸೊ ಇದು 6 ಮತ್ತು 7 ನಡುವೆ ಬಂದಿರುವಂಥ ಶೇಡ್ ನಾನು ಇಡ್ತಾ ಇದ್ದೀನಿ. ಅದೇ ರೀತಿ ನಾನು ಈ ಪಿ ಎಚ್ ಪೇಪರ್ನ ಸುಣ್ಣದ ಮೇಲೆ ಟೆಸ್ಟ್ ಮಾಡ್ತಾ ಇದ್ದೀನಿ. ನಾವು ನೋಡ್ಬೋದು ಡಾರ್ಕ್ ಬ್ಲೂ ಕಲರ್ ಬಂದಿದೆ. ಸೊ ಇದರದ್ದು ಪಿ ಎಚ್ ಬಂದುಬಿಟ್ಟು ಇನ್ ಬಿಟ್ವೀನ್ 12 and 14 ಇದೆ ಅಂತ ನಾವು ಹೇಳ್ಬೋದು. ಇವಾಗ ಗೊತ್ತಾಯ್ತಲ್ವಾ ಪುಟ್ಟಿ ನಿಮಗೆ, ಲಿಟ್ಮಸ್ ಪೇಪರ್ಸ್ ಬ್ಲೂ ಲಿಟ್ಮಸ್ ರೆಡ್ ಲಿಟ್ಮಸ್ ಪೇಪರ್ಸ್ನ ಯೂಸ್ ಮಾಡಿಕೊಂಡು ಮತ್ತು ಪಿ ಎಚ್ ಸ್ಟ್ರಿಪ್ನ ಯೂಸ್ ಮಾಡಿಕೊಂಡು ಹೇಗೆ ಆ್ಯಸಿಡ್ ಯಾವುದು ಬೇಸ್ ಯಾವುದು ಅಂತ ಫೈಂಡ್ ಔಟ್ ಮಾಡೋದು ಅಂತ
ಹ್ಞೂ ಅಮ್ಮ, ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಆದ್ರೆ ನಂಗೊಂದು ಡೌಟ್ ಇದೆ, ನಮ್ಮ ಹತ್ರ ಇಷ್ಟೊಂದು ಸೂಚಕಗಳಿದೆಯಲ್ಲ, ಅದ್ರಲ್ಲಿ ಯಾವ್ದಾದ್ರು ಒಂದ್ ಸೂಚಕನ ಯೂಸ್ ಮಾಡ್ಕೊಂಡು ನಾವು ಎಲ್ಲಾ ವಸ್ತುಗಳದ್ದು ಆಮ್ಲೀಯತೆ ಮತ್ತೆ ಪ್ರತ್ಯಾಮ್ಲೀಯತನ ಕಂಡುಹಿಡಿಬಹುದಾ? ಖಂಡಿತ ಕಂಡುಹಿಡಿಬಹುದು. ಇದ್ರ ಬಗ್ಗೆ ನೀನ್ ಅಕ್ಕನ್ ಕೇಳು, ಅಕ್ಕನ್ ತುಂಬಾ ಚೆನ್ನಾಗಿ ಗೊತ್ತಿದೆ, ಇದ್ರ ಬಗ್ಗೆ ಹೇಳ್ತಾಳೆ. ನಂಗ್ ಸ್ವಲ್ಪ ಕೆಲ್ಸ ಇದೆ, ಬರ್ತೀನಿ ಆಯ್ತಾ? ಸರಿ ಅಮ್ಮ. ಅಕ್ಕ, ನಂಗೆ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿನ ಕೊಡ್ತೀಯಾ? ಹಾ ಪುಟ್ಟಿ, ನಾವು ಎಲ್ಲಾ ವಸ್ತುಗಳ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆ ಅನ್ನ ತಿಳ್ಕೊಳ್ಳೋದಕ್ಕೆ ಬಳಸುವಂತ ಒಂದೇ ಒಂದು ಸೂಚಕವನ್ನ ನಾವು ಯೂನಿವರ್ಸಲ್ ಇಂಡಿಕೇಟರ್ ಅಥವಾ ಸಾರ್ವತ್ರಿಕ ಸೂಚಕ ಅಂತ ಹೇಳ್ತೀವಿ. ಬಳಸುವಂತ ಎಲ್ಲಾ ಪದಾರ್ಥಗಳ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯನ್ನ 0 to 14 ಹೇಗೆ ಅದು ಬದಲಾವಣೆ ಆಗ್ತಾ ಹೋಗುತ್ತೆ, ಅದ್ರ ಬಣ್ಣ ಹೇಗೆ ಬದಲಾಯಿಸ್ತಾ ಹೋಗುತ್ತೆ, ಪಿ ಎಚ್ ಪೇಪರ್ ನಲ್ಲಿ ಈಗ ನೀನಾಗ್ಲೆ ನೋಡಿದ್ಯಾ ಅನ್ಸುತ್ತೆ ವಿಡಿಯೋದಲ್ಲಿ, ಅದ್ರ ಪ್ರಕಾರವಾಗಿ ಬಣ್ಣಗಳನ್ನ ಆಧಾರವಾಗಿ ಇಟ್ಕೊಂಡು ಪದಾರ್ಥಗಳ ಆಮ್ಲೀಯತೆ ಅಥವಾ ಪ್ರತ್ಯಾಮ್ಲೀಯತೆಯನ್ನ ನಾವು ತಿಳ್ಕೊಳ್ತಾ ಹೋಗ್ಬೋದು ಪುಟ್ಟಿ. ಇದನ್ನ ಕಂಡಿಡ್ದವ್ರು ಯಾರಕ್ಕ? ಹಾ, ಒಳ್ಳೆ ಪ್ರಶ್ನೆ ಕೇಳಿದ್ಯಾ. ಇದನ್ನ ಕಂಡಿಡ್ದವ್ರು ಸೊರೆನ್ ಫೆಡರ್ ಲಾರೆತ್ ಸೊರೆನ್ಸನ್ ಅಂತ. ಇವರು ಪಿ ಹೆಚ್ ಸ್ಕೇಲ್ ಅನ್ನೋದನ್ನ ಅಸ್ತಿತ್ವಕ್ಕೆ ತಂದವರು. ನೀ ಇಲ್ಲಿ ನೋಡ್ತಿರೋ ಹಾಗೆ 7 ಅಂತ ಯಾವ ಒಂದು ಪದಾರ್ಥ ತನ್ನ ಪಿ ಹೆಚ್ ಅನ್ನ ತೋರಿಸುತ್ತೆ ಅದನ್ನ ನಾವು ತಟಸ್ಥ ಅಂತ ಹೇಳ್ತೀವಿ. 7 ಕಡಿಮೆ ಆಗ್ತಾ ಬಂದು 0 ಪದಾರ್ಥಗಳು ಯಾವ್ಯಾವು ಪಿ ಹೆಚ್ ಅನ್ನ 7 ಕಡಿಮೆ ತೋರಿಸ್ತವೆ ಅದನ್ನ ನಾವು ಆಮ್ಲೀಯ ಪದಾರ್ಥಗಳು ಅಂತ ಹೇಳ್ತಾ ಹೋಗ್ತೀವಿ. 7 ಕಡಿಮೆ ಆಗ್ತಾ ಹೋದಂಗೆಲ್ಲ ಆಮ್ಲೀಯತೆ ಹೆಚ್ಚುತ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ಹಾಗೆ ಈ ಕಡೆ 7 ಹೆಚ್ಚಾಗಿ 14 ಪಿ ಹೆಚ್ ನ ತೋರಿಸುವಂತ ಪದಾರ್ಥಗಳನ್ನ ನಾವು ಪ್ರತ್ಯಾಮ್ಲೀಯ ಪದಾರ್ಥಗಳು ಅಂತ ಹೇಳ್ಬಹುದು. 7 ಸಂಖ್ಯೆ ಹೆಚ್ಚಾಗ್ತಾ, ಪಿ ಹೆಚ್ ನ ಒಂದು ಸಂಖ್ಯೆ ಹೆಚ್ಚಾಗ್ತಾ ಹೋದಂಗಿಲ್ಲ, ಪ್ರತ್ಯಾಮ್ಲೀಯ ಗುಣ ಹೆಚ್ಚುತ್ತಾ ಹೋಗುತ್ತೆ ಅಂತ ನಾವು ಹೇಳ್ಬೋದು ಪುಟ್ಟಿ. ಇದನ್ನ ಕಂಡಿಡ್ದಿದ್ದು ಯಾರು ಗೊತ್ತಾ? ಮತ್ತೆ ಹೇಳ್ತಾ ಇದೀನಿ, ಸೊರೆನ್ ಫೆಡರ್ ಲಾರೆತ್ ಸೊರೆನ್ಸನ್ ಅನ್ನೋರು. ಹಾ ಅಕ್ಕ, ನೆನ್ಪಿಟ್ಕೋತೀನಿ ನಾನು ಇದನ್ನ. ಇದಕ್ ಸಂಬಂಧಪಟ್ಟ ಹಾಗೆ ಒಂದು ವಿಡಿಯೋ ತೋರಿಸ್ತೀಯಾ ನಿನ್ ಮೊಬೈಲ್ ಅಲ್ಲಿ? ಹಾ ಖಂಡಿತ ಪುಟ್ಟಿ, ನಾನ್ ನಿಮ್ಗೆ ಒಂದು ಸಿಮ್ಯುಲೇಷನ್ ಇದೆ, ಆ ಸಿಮ್ಯುಲೇಷನ್ ನನ್ನ ಫೋನ್ ಅಲ್ಲಿ ತೋರಿಸ್ತೀನಿ, ಬಾ ನೋಡ್ವಿ ಅಂತೆ. ಇವಾಗ ನಾವಿಲ್ಲಿ ಹಾಲಿನ ಒಂದು ಪಿ ಹೆಚ್ ಎಷ್ಟಿದೆ ಅಂತ ನಾವು ನೋಡೋಣ. ಈಗ ನಾವು 0.5 liter ಹಾಲನ್ನ ಇವಾಗ ತಗೊಂಡಿದೀವಿ, ಅದಕ್ಕೆ ಪಿ ಹೆಚ್ ಸ್ಕೇಲ್ ಅನ್ನ ನಾವಿಲ್ಲಿ ಆಡ್ ಮಾಡಿದಾಗ ಈ ಪಿ ಹೆಚ್ ನ ವ್ಯಾಲ್ಯೂ ನೀನ್ ನೋಡ್ಬೋದು 6.50 ಅಂತ ತೋರಿಸ್ತಾ ಇದೆ. ಇದರಿಂದ ನಾವೇನ್ ಹೇಳ್ಬೋದು ಪುಟ್ಟಿ, ಹಾಲು ಕೂಡ ಒಂದು ಆಸಿಡ್ ಅಂತ ಹೇಳ್ಬೋದು. ಹಾ, ಗೊತ್ತಿತ್ತ ನಿನ್ಗೆ ಹಾಲು ಅನ್ನೋದು ಆಸಿಡ್ ಅಂತ? ಇಲ್ಲ ಅಕ್ಕ, ನಿನ್ನಿಂದನೇ ಗೊತ್ತಾಗಿದ್ದು ಇವಾಗ. ಹಾ ಖಂಡಿತ, ಹಾಲು ಕೂಡ ಒಂದು ಆಸಿಡ್ ಅಥವಾ ಆಮ್ಲ ಅಂತಾನೆ ಹೇಳ್ತೀವಿ. ಈಗ ನೋಡು, ನಾವು ಇಲ್ಲಿ ನೀರನ್ನ ಬಳಸಿ ಇದನ್ನ ಡೈಲ್ಯೂಷನ್ ಮಾಡಿಕೊಂಡು 0.5 liter ತಗೊಂಡ ಹಾಲಿಗೆ ನಾವು ನೀರನ್ನ ಬೆರೆಸ್ತಾ ಹೋಗಿ ಈಗ 1.20 liter ತಗೊಂಡಿದೀವಿ. ಈಗ ಅದರ ಆಮ್ಲೀಯತೆಯನ್ನ ನಾವು ನೋಡೋದಾದ್ರೆ ಈಗ್ಲೂ ಸಹ ಅದರ ಪಿ ಹೆಚ್ 6.72 ಅಂತ ತೋರಿಸ್ತಾ ಇದೆ. ಅಂದ್ರೆ 7 ಕಡಿಮೆ ಇರೋದ್ರಿಂದ ಈಗ್ಲೂ ಸಹ ಹಾಲು ಅನ್ನೋದು ಒಂದು ಅಸಿಡಿಕ್ ನೇಚರ್ ಅಥವಾ ಆಮ್ಲೀಯ ಗುಣ ಹೊಂದಿರುವಂತಹ ಒಂದು ಪದಾರ್ಥ ಅಂತ ಹೇಳ್ಬೋದು. ಇದಲ್ದೆ ನೀನ್ ಇಲ್ಲಿ ಮೇಲೆ ಆಪ್ಷನ್ಸ್ ನ ನೋಡ್ಬೋದು, ಡ್ರೈನ್ ಕ್ಲೀನರ್ ಆಗಿರ್ಬೋದು ಅಥವಾ ಹ್ಯಾಂಡ್ ಸೋಪ್ ನಾವು ಬಳಸುವಂತದ್ದು, ನಮ್ಮ ರಕ್ತದಲ್ಲಿನ ಒಂದು ಪಿ ಹೆಚ್ ಎಷ್ಟಿದೆ, ನಮ್ಮ ಉಗುಳಿನಲ್ಲಿ ಮತ್ತೆ ಹಾಲಿನಲ್ಲಿ ಈಗಾಗ್ಲೇ ನೋಡಿದ ಹಾಗೆ, ಮತ್ತೆ ಚಿಕನ್ ಸೂಪ್, ಕಾಫಿ, ಮತ್ತೆ ಕಿತ್ತಳೆ ಹಣ್ಣಿನ ರಸ ಅಥವಾ ನಾವು ಕುಡಿಯುವಂತಹ ಸೋಡಾ, ವಾಮಿಟ್, ಬ್ಯಾಟ್ರಿ ಆಸಿಡ್, ಈ ಎಲ್ಲದರಲ್ಲಿ ಪಿ ಹೆಚ್ ಎಷ್ಟಿದೆ ಅಂತ ನಾವು ಈ ಒಂದು ಸಿಮ್ಯುಲೇಷನ್ ಮುಖಾಂತರ ನಾವು ತಿಳ್ಕೊಬಹುದು ಪುಟ್ಟಿ. ನಿನ್ಗೆ ಆಮೇಲೆ ನಿಮ್ಗೆ ಸಮಯ ಸಿಕ್ಕಾಗ ನನ್ನ ಮೊಬೈಲ್ ನೋಡಿ ಇದನ್ನ ನೀನು ಇನ್ನಷ್ಟು ಹೆಚ್ಚಿನ ಒಂದು ಅನ್ವೇಷಣೆ ಮಾಡುವಂತೆ ಪುಟ್ಟಿ. ಆಯ್ತು ಅಕ್ಕ, ಖಂಡಿತವಾಗ್ಲೂ ಮಾಡ್ತೀನಿ. ಅಕ್ಕ, ನಂದೊಂದು ಪ್ರಶ್ನೆ ಇದೆ ಇವಾಗ ನಾನು ನಿನ್ಗೆ. ಇವಾಗ ಎಲ್ಲ ಆಮ್ಲಗಳು ಹುಳಿಯಾಗಿರುತ್ತೆ ಅಂತ ಹೇಳ್ದೆ, ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ ಅಂತ ಹೇಳ್ದೆ, ಅದೇನಕ್ಕೆ ಅಂತ ತಿಳಿಸ್ಕೊಡ್ತೀಯಾ? ಹಾ, ಈಗ ಇದನ್ನ ನಮ್ಮ ಸ್ನೇಹಿತರು ಏನ್ ಇದ್ರ ಬಗ್ಗೆ ಹೇಳ್ತಾರೆ ಅಂತ ಕೇಳ್ಕೊಂಡ್ ಬರೋಣ ಪುಟ್ಟಿ. ಸ್ನೇಹಿತರೆ, ಇಲ್ಲಿ ಚಾಟ್ ಬಾಕ್ಸ್ ಪ್ರಶ್ನೆ ಒಂದು ಬಂದಿದೆ ನನ್ನ ತಂಗಿ ಕಡೆಯಿಂದ. ಏಕೆ ಆಮ್ಲಗಳು ಹುಳಿಯಾಗಿ ಮತ್ತೆ ಪ್ರತ್ಯಾಮ್ಲಗಳು ಕಹಿಯಾಗಿರ್ತವೆ? ದಯವಿಟ್ಟು ನಿಮ್ಮ ಉತ್ತರಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಆಮ್ಲಗಳು ಹುಳಿಯಾಗಿರೋದಕ್ಕೆ, ಪ್ರತ್ಯಾಮ್ಲಗಳು ಕಹಿಯಾಗಿರೋದಕ್ಕೆ ಏನು ಕಾರಣ?
ಯಾವುದರಿಂದ ಇದು ಹುಳಿ ಮತ್ತೆ ಕಹಿ ರುಚಿಗಳನ್ನ ತೋರಿಸುತ್ತೆ. ನೋಡುದಿಯಲ್ಲ ಪುಟ್ಟಿ, ನನ್ನ ಸ್ನೇಹಿತರು ಕೂಡ ಎಷ್ಟು ತಿಳ್ಕೊಂಡಿದ್ದಾರೆ ಅಂತ. ಹೌದು ಅಕ್ಕ, ನಿನ್ಗೇನಂತತ್ತೆ ಅಕ್ಕ, ಏನು ಉತ್ತರ ಇರ್ಬೋದು ಇದಕ್ಕೆ? ಹಾ, ಇದಕ್ಕೆ ಉತ್ತರ ಹೈಡ್ರೋಜನ್ ಅಯಾನ್ ಮತ್ತೆ ಹೈಡ್ರಾಕ್ಸಿಲ್ ಅಯಾನ್ಗಳ ಒಂದು ಇರುವಿಕೆ. ಈ ಹೈಡ್ರೋಜನ್ ಅಯಾನ್ಗಳ ಇರುವಿಕೆಯಿಂದ ನಮ್ಗೆ ಆಮ್ಲಗಳು ಹುಳಿಯಾಗಿ ರುಚಿಸ್ತವೆ, ಮತ್ತೆ OH- ಅಂದ್ರೆ ಹೈಡ್ರಾಕ್ಸಿಲ್ ಅಯಾನ್ಗಳ ಒಂದು ಇರುವಿಕೆಯಿಂದ ನಮ್ಗೆ ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ತೋರ್ತವೆ. ಅಮೈನೋ ಗ್ರೂಪ್ ಇರುವಿಕೆನೂ ಸಹ ಇದಕ್ಕೆ ಒಂದು ಈ ಕಹಿ ರುಚಿಯ ಒಂದು ಕಾರಣವಾಗಿರ್ಬೋದು. ಈ H+ pH ಅಂತ ನಾವ್ ಏನ್ ಹೇಳ್ತೀವಿ, ಇದು ಹೈಡ್ರೋಜನ್ ಅಯಾನ್ಗಳ ಒಂದು ನೆಗೆಟಿವ್ ಲಾಗರಿದಮ್ ಟು ದ ಬೇಸ್ 10 ಅಂತ ತಗೊಂಡಾಗ ನಾವ್ ಅದನ್ನ pH ಅಂತ ಹೇಳ್ತೀವಿ. ಇದನ್ನ ಪರ್ಸೆಂಟೇಜ್ ಆಫ್ ಹೈಡ್ರೋಜನ್ ಅಯಾನ್ ಕಾನ್ಸಂಟ್ರೇಷನ್ ಅಥವಾ ಹೈಡ್ರೋಜನ್ ಅಯಾನ್ಗಳ ಒಂದು ಸಾಂದ್ರತೆ ಅಂತ ಕೂಡ ನಾವು ಹೇಳ್ಬೋದು. 7 pH ತೋರಿಸುವಂತ ಪದಾರ್ಥಗಳು ತಟಸ್ಥ ಅಂತ ಹೇಳ್ತೀವಿ. ನಾನು ಆಗ್ಲೇ ಹೇಳಿದ ಹಾಗೆ 7 ಕಡಿಮೆ ಇರೋದನ್ನ ಯಾವ್ದನ್ನ ನಾವು ಆಮ್ಲೀಯ ಅಂತ ಹೇಳ್ತೀವೋ, ಹಾಗೆ ಆ pH ಅನ್ನೋ ಸಂಖ್ಯೆ ಕಡಿಮೆ ಆಗ್ತಾ ಹೋದಂಗೆಲ್ಲ ಹೈಡ್ರೋಜನ್ ಅಯಾನ್ಗಳ ಒಂದು ಕಾನ್ಸಂಟ್ರೇಷನ್ ಹೆಚ್ಚುತ್ತಾ ಹೋಗುತ್ತೆ. ಹಾಗೆ 7 pH ಜಾಸ್ತಿ ಆದಾಗೆಲ್ಲ ಹೈಡ್ರೋಜನ್ ಅಯಾನ್ಗಳ ಕಾನ್ಸಂಟ್ರೇಷನ್ ಕಡಿಮೆ ಆಗ್ತಾ ಹೋಗುತ್ತೆ, ಅದ್ರ ಜೊತೆ ಜೊತೆಗೆ OH- ಅಯಾನ್ಗಳ ಕಾನ್ಸಂಟ್ರೇಷನ್ ಹೆಚ್ಚುತ್ತಾ ಹೋಗುತ್ತೆ. ಸೊ ಈ ಕಾರಣದಿಂದಾಗಿ ಆಸಿಡ್ಗಳು ಅಂದ್ರೆ ಆಮ್ಲಗಳು ಹುಳಿ ರುಚಿಯನ್ನ ತೋರ್ತವೆ, ಮತ್ತೆ ಪ್ರತ್ಯಾಮ್ಲಗಳು ಅಂದ್ರೆ ಬೇಸ್ಗಳು ನಮ್ಗೆ ಕಹಿ ರುಚಿಯನ್ನ ತೋರಿಸೋದಕ್ಕೆ ಇದೇ ಕಾರಣ ಆಗಿದೆ ಪುಟ್ಟಿ. ಓ, ನಂಗೆ ಇದೆಲ್ಲ ಗೊತ್ತೇ ಇರ್ಲಿಲ್ಲ ಅಕ್ಕ. ಆದ್ರೆ ನಂದೊಂದು ರಿಕ್ವೆಸ್ಟ್ ಇವಾಗ, ನಿನ್ ಫೋನ್ ಯೂಸ್ ಮಾಡ್ಕೊಂಡು ನಾನೊಂದು ಕ್ವಶನ್ ಕೇಳಲಾ ನಿನ್ ಫ್ರೆಂಡ್ಸ್ ಹತ್ರ? ಹಾ, ಫೋನ್ ಯೂಸ್ ಮಾಡೋದಕ್ಕೆ ಅಂತಂದ್ರೆ ಮೊದಲು ಬಂದ್ಬಿಡ್ತೀಯಾ ಅಲ್ವಾ. ಸರಿ ಆಯ್ತು, ಈಗೊಂದು ಸಮೀಕ್ಷಾ ಪ್ರಶ್ನೆ ಬರ್ತಾ ಇದೆ, ಪೋಲಿಂಗ್ ಕ್ವೆಶನ್. ನಿಮ್ಮಲ್ಲಿ ಎ ಮತ್ತು ಬಿ ಎಂಬ ಎರಡು ದ್ರಾವಣಗಳಿವೆ. ದ್ರಾವಣ ಎನ pH 6 ಮತ್ತು ದ್ರಾವಣ ಬಿನ pH 8 ಆಗಿದೆ. ಈ ಎರಡು ದ್ರಾವಣಗಳಲ್ಲಿ ಯಾವ ದ್ರಾವಣವು ಹೆಚ್ಚು ಹೈಡ್ರೋಜನ್ ಅಯಾನ್ ಸಾರತೆಯನ್ನು ಹೊಂದಿರುತ್ತದೆ? ಕ್ವಶನ್ ನಾನು ಕೇಳಿದ್ದೀನಿ, ಅದಕ್ಕೆ ಆಪ್ಷನ್ಸ್ ಏನಿದೆ ಅಂದ್ರೆ ಆಪ್ಷನ್ ಎ ದ್ರಾವಣ ಎ, ಆಪ್ಷನ್ ಬಿ ದ್ರಾವಣ ಬಿ. ಪುಟ್ಟಿ, ನಾನು ಇದಕ್ಕೆ ಉತ್ತರವನ್ನ ಒಂದು ಚಿತ್ರದ ಮೂಲಕ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳಷ್ಟು ಶಿಕ್ಷಕ ಮಿತ್ರರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ. ದ್ರಾವಣ ಎ ಅನ್ನೋದೇ ಸರಿಯಾದಂತಹ ಉತ್ತರ. ಈ ಚಿತ್ರದಲ್ಲಿ ನೀನ್ ನೋಡ್ಬೋದು, ದ್ರಾವಣ ಎ ನಲ್ಲಿ H+ ಅಯಾನ್ಗಳ ಒಂದು ಸಾಂದ್ರತೆ ಬಹಳಷ್ಟಿದೆ ಅನ್ನೋದು ನಮ್ಗೆ ಕಾಣಿಸ್ತಾ ಇದೆ. ಅದೇ ದ್ರಾವಣ ಬಿ ಅನ್ನ ತಗೊಂಡ್ರೆ ಇಲ್ಲಿ H+ ಅಯಾನ್ಗಳಿಗಿಂತ ನಾವು OH- ಅಂದ್ರೆ ಹೈಡ್ರಾಕ್ಸಿಲ್ ಅಯಾನ್ಗಳ ಒಂದು ಸಂಖ್ಯೆನೆ ಜಾಸ್ತಿ ಕಾಣಿಸ್ತಾ ಇದೆ. ಇದರಿಂದ ನಾವು ನೋಡ್ತಾ ಚಿತ್ರವನ್ನ ನೋಡ್ತಾ ಕೂಡ ನಾವು ಉತ್ತರಿಸ್ಬೋದು. pH 6 ಮತ್ತೆ pH 8 ಅಂತ ತಗೊಂಡಿದ್ವಿ. ನಾವು ಆಗ್ಲೇ ಹೇಳದ ಹಾಗೆ pH ಕಡಿಮೆ ಇದ್ದಷ್ಟು ಅದರ ಒಂದು ಆಮ್ಲೀಯ ಗುಣ ಹೆಚ್ಚಿರುತ್ತೆ, ಮತ್ತೆ pH ನ ಸಂಖ್ಯೆ ಹೆಚ್ಚಾದಂಗೆಲ್ಲ ಹೈಡ್ರಾಕ್ಸಿಲ್ ಅಯಾನ್ಗಳ ಒಂದು ಇರುವಿಕೆ ಅಥವಾ ಸಂಖ್ಯೆ ಹೆಚ್ಚುತ್ತಾ ಹೋಗುತ್ತೆ. ಸೊ ಆದ್ರಿಂದ ಈ ಎರಡು ದ್ರಾವಣದಲ್ಲಿ ಯಾವ ದ್ರಾವಣ ಹೆಚ್ಚು ಹೈಡ್ರೋಜನ್ ಅಯಾನ್ ಸಾರತೆ ಹೊಂದಿದೆ ಅಂತಂದ್ರೆ ಖಂಡಿತವಾಗಿ ಉತ್ತರ ದ್ರಾವಣ ಎ ಅನ್ನೋದು. ನೋಡು, ನಮ್ ಸ್ನೇಹಿತರೆಲ್ಲ ಆಲ್ಮೋಸ್ಟ್ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಇವಾಗ ನಂದು ಇನ್ನೊಂದು ಪ್ರಶ್ನೆ ಇದೆ ಅಕ್ಕ. ಎಲೆಕ್ಟ್ರೋಲೈಟ್ ಅಲ್ಲಿ ನಾವು ವಿದ್ಯುತ್ ಆವೇಶ ಇರ್ತಕ್ಕಂತಹ ಕಣಗಳನ್ನ ಚಲಿಸಿದಾಗ ಅಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ ಅಲ್ವಾ? ಈ ತರ ನಂಗೆ ನನ್ನ ಟೀಚರ್ ಹೇಳಿದ್ರು. ಅದೇ ಇವಾಗ ಆಮ್ಲಗಳು ಮತ್ತೆ ಪ್ರತ್ಯಾಮ್ಲಗಳಲ್ಲಿ ಅಯಾನ್ಗಳಿರುತ್ತೆ ಅಂತ ನೀನ್ ಹೇಳಿದ್ದೆ, ಇಲ್ಲೂ ಕೂಡ ವಿದ್ಯುತ್ ಪ್ರವಾಹ ಆಗುತ್ತಾ ಅಕ್ಕ? ಹಾ, ಒಳ್ಳೆ ಪ್ರಶ್ನೆ ಕೇಳಿದೆ ಪುಟ್ಟಿ. ಖಂಡಿತ ಆಗುತ್ತೆ. ಹೌದು, ನಿಮ್ಮ ಟೀಚರ್ ಹೇಳಿದ್ದು ನಿನ್ಗೆ ಸರಿಯಾಗೇ ಇದೆ. ಇಲ್ಲೊಂದು ಸಿಮ್ಯುಲೇಷನ್ ನ ನೋಡ್ಬಿಟ್ಟಿ ನನ್ನ ಫೋನಲ್ಲಿ. ಈಗ pH ಸ್ಕೇಲ್ ಅನ್ನ ನಾವು ಇವಾಗ ನೀರ್ ಅನ್ನೋದ್ರಲ್ಲಿ ಇಟ್ಟಾಗ ನಮ್ಗೆ pH ಅನ್ನೋದು 7 ಅಂತ ನಮ್ಗೆ ಸಂಖ್ಯೆನ ತೋರಿಸ್ತಾ ಇದೆ. ಈ ನೀರು ಅಲ್ದಿರ ನಾವಿಲ್ಲಿ ಬೇರೆ ಆಮ್ಲಗಳು ಅಥವಾ ಪ್ರತ್ಯಾಮ್ಲಗಳನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ಪ್ರಬಲ ಆಮ್ಲ ಅಂದ್ರೆ ಸಾರೀಕೃತ ಆಮ್ಲ, ದುರ್ಬಲ ಆಮ್ಲ ಅಂದ್ರೆ ಸೌಮ್ಯ ಆಮ್ಲ, ಅಥವಾ ಸಾರೀಕೃತ ಪ್ರತ್ಯಾಮ್ಲ ಆಗಿರ್ಬೋದು ಅಥವಾ ಸೌಮ್ಯ ಪ್ರತ್ಯಾಮ್ಲ ಆಗಿರ್ಬೋದು. ಹೀಗೆ ನಾವು ಬೇಕಾದದ್ದನ್ನ ನಾವು ಬಳಸ್ಕೊಳ್ತಾ ಅದರ ಒಂದು ಆಮ್ಲೀಯ ಗುಣವನ್ನ ಮತ್ತೆ ಅದು ಹೇಗೆ ಅದರ pH ಎಷ್ಟಿದೆ ಅಂತ ನಾವು ನೋಡ್ಬೋದು, ಮತ್ತೆ ಅದನ್ನ ರೇಖಾ ನಕ್ಷೆಯಲ್ಲೂ ಸಹ ನಾವು ಅದನ್ನ ಪ್ರತಿನಿಧಿಸ್ಬೋದು.
ಜೊತೆಗೆ ವೀಕ್ಷಣೆಗಳನ್ನ ನಾವು ಏನ್ ನೋಡ್ತಾ ಇದೀವಿ ಅದನ್ನ ಕೂಡ ನಾವು ಮರೆಮಾಚು ಅಂತ ಎಲ್ಲ ಆಪ್ಷನ್ ಗಳು ಇಲ್ಲಿ ನಮ್ಗೆ ಸಿಗ್ತವೆ ಬಿಟ್ಟಿ. ಇವಾಗ ನೀವು ಇಲ್ಲಿ ನೋಡ್ತಿರೋ ಹಾಗೆ ಪಿ ಹೆಚ್ ಸ್ಕೇಲ್ ಅನ್ನ ನಾವು ಈ ಒಂದು ದ್ರಾವಣದಲ್ಲಿ ಇಟ್ಟಿದೀವಿ. ಈಗ ಅದು ನೀರು ಆಗಿರೋದ್ರಿಂದ ಅದರ ಪಿ ಹೆಚ್ 7 ತೋರಿಸ್ತಾ ಇದೆ. ಈಗ ಪ್ರಬಲ ಆಮ್ಲವನ್ನ ನಾವು ತಗೊಳ್ಳೋಣ. ಪ್ರಬಲ ಆಮ್ಲ ತಗೊಂಡಾಗ ನೀವು ಇಲ್ಲಿ ನೋಡ್ತಿರ್ಬೋದು ಪಿ ಹೆಚ್ 2 ಅಂತ ತೋರಿಸ್ತಾ ಇದೆ. ಈಗ ಆ ಲಿಟ್ಮಸ್ ಪೇಪರ್ ನ ಸೆಲೆಕ್ಟ್ ಮಾಡ್ಕೊಂಡಿದೀವಿ, ಅದನ್ನ ಈ ಒಂದು ಆಮ್ಲದ ಒಳಗಡೆ ನಾವು ಇನ್ಸರ್ಟ್ ಮಾಡೋಣ. ನೋಡು ಬಿಟ್ಟಿ, ಇವಾಗ ಲಿಟ್ಮಸ್ ಬಣ್ಣ ಹೇಗೆ ಬದಲಾಗಿದೆ, ಕೆಂಪು ಬಣ್ಣಕ್ಕೆ ಬದಲಾಗಿದೆ ಅಲ್ವಾ? ಹೌದು ಅಕ್ಕ. ಇದನ್ನ ಈ ಪಿ ಹೆಚ್ ಬಣ್ಣದ ಕೀ ಅಂತ ಏನಿದೆ ಅದರ ಹತ್ರ ತಗೊಂಡು ಹೋದಾಗ ನಾವಲ್ಲಿ ಏನ್ ನೋಡ್ಬೋದು ಅಂದ್ರೆ ಆ ಬಣ್ಣ 2 ಮತ್ತೆ 3 ನಡುವಿನ ಒಂದು ಬಣ್ಣದ ಕಾಣಿಸ್ತಾ ಇದೆ ನಮ್ಗೆ. ಸೊ ಈ ರೀತಿಯಲ್ಲೂ ಸಹ ನಾವು ವಿಡಿಯೋದಲ್ಲಾಗ್ಲೇ ನೋಡಿದ ಹಾಗೆ ಸಿಮ್ಯುಲೇಷನ್ ನಲ್ಲೂ ಕೂಡ ಇದು ಕಾಣಿಸುತ್ತೆ. ಜೊತೆಗೆ ನೀ ಕೇಳದಂತ ಪ್ರಶ್ನೆ ಅಂದ್ರೆ ವಿದ್ಯುತ್ ವಾಹಕತೆ ಬಗ್ಗೆ. ಸೊ ಈಗ ಅದೇ ಪ್ರಬಲ ಆಮ್ಲ ಅಥವಾ ಸಾರೀಕೃತ ಆಮ್ಲವನ್ನ ತಗೊಂಡು ನಾವಿಲ್ಲಿ ಕನೆಕ್ಟ್ ಮಾಡಿದೀವಿ. ಒಂದು ಮಂಡಲಕ್ಕೆ ನಾವು ಕನೆಕ್ಟ್ ಮಾಡಿದಾಗ ಸೊ ಆ ಒಂದು ಬಲ್ಬ್ ಏನು ಇಲ್ಲಿ ನಾವು ನೋಡ್ತಾ ಇದೀವಿ ಅದು ಪ್ರಖರತೆಯನ್ನ ತೋರಿಸ್ತಾ ಇದೆ. ಅದೇ ನಾವು ದುರ್ಬಲ ಆಮ್ಲವನ್ನ ತಗೊಂಡ್ರೆ ಆ ಪ್ರಖರತೆ ಕಡಿಮೆ ಆಗುತ್ತೆ. ಸೊ ಈ ಬೆಳಕಿನ ಪ್ರಖರತೆಯನ್ನ ನಾವ್ ಇಟ್ಕೊಂಡು ಸಹ ಆಮ್ಲದ ಒಂದು ಸಾರೀಕೃತವಾಗಿದೆಯೋ ಅಥವಾ ಸೌಮ್ಯವಾಗಿದೆಯೋ ಅನ್ನೋದನ್ನ ಸಹ ನಾವು ಹೇಳ್ತಾ ಹೋಗ್ಬೋದು ಬುಟ್ಟಿ. ತಿಳ್ಕೊಂಡ್ಯಲ್ಲ? ಹೌದು ಅಕ್ಕ, ತುಂಬಾ ಚೆನ್ನಾಗಿ ಕಲ್ಸ್ಕೊಟ್ಟೆ ನೀನ್ ನನ್ಗೆ. ಇವಾಗ ಒಂದ್ ಪ್ರಶ್ನೆ ಕೇಳಣ್ವಾ? ಹಾ, ನಿನ್ ಪ್ರಶ್ನೆಗಳಂತೂ ಮುಗಿಯೋದಿಲ್ಲ. ಮತ್ತೆ ನನ್ ಸ್ನೇಹಿತರನ್ ಕೇಳ್ತಿದ್ಯಾ? ಹ್ಞೂ ಅಕ್ಕ, ಕೇಳು. ನನ್ ಪ್ರಶ್ನೆ ಏನಂದ್ರೆ, ಕುಡಿಯುವ ನೀರಿನಲ್ಲಿ ಅಥವಾ ಮಳೆ ನೀರಲ್ಲಿ ವಿದ್ಯುತ್ ಪ್ರವಹಿಸುತ್ತದೆ, ಆದ್ರೆ ಡಿಸ್ಟಿಲ್ಡ್ ವಾಟರ್ ಅಂದ್ರೆ ಬಟ್ಟೆ ಇಳಿಸಿದ ನೀರಿನಲ್ಲಿ ವಿದ್ಯುತ್ ಪ್ರವಹಿಸುವುದಿಲ್ಲ, ಏನಕ್ಕೆ ಅಂತ? ಹಾ, ಒಳ್ಳೆ ಪ್ರಶ್ನೆ ಪುಟ್ಟಿ. ಕುಡಿಯೋ ನೀರು ಅಥವಾ ಮಳೆ ನೀರಲ್ಲಿ ವಿದ್ಯುತ್ ಪ್ರವಾಹ ಉಂಟಾಗುತ್ತೆ, ಆಗೋದಕ್ಕೆ ಸಾಧ್ಯ ಇದೆ. ಆದರೆ ಬಟ್ಟೆ ಇಳಿಸಿದ ನೀರು ಅಂದ್ರೆ ಡಿಸ್ಟಿಲ್ಡ್ ವಾಟರ್ ನಲ್ಲಿ ಎಲೆಕ್ಟ್ರಿಸಿಟಿ ಕಂಡಕ್ಟಿವಿಟಿ ಇರೋದಿಲ್ಲ, ಅಂದ್ರೆ ವಿದ್ಯುತ್ ಪ್ರವಹಿಸೋದಿಲ್ಲ, ಯಾಕೆ ಅನ್ನೋದು ನಿನ್ನ ಪ್ರಶ್ನೆ ಆಗಿದೆ. ಶಿಕ್ಷಕ ಮಿತ್ರರೇ, ಚಾಟ್ ಬಾಕ್ಸ್ ನಲ್ಲಿ ನಿಮ್ಮ ಉತ್ತರಗಳನ್ನ ಕೊಡ್ಬೇಕು ಅಂತ ನಾನ್ ಕೇಳ್ಕೊತೀನಿ. ಚಾಟ್ ಬಾಕ್ಸ್ ನಲ್ಲಿ ಬಹಳಷ್ಟು ಉತ್ತರಗಳು ನಮ್ಗೆ ಸಿಗ್ತಾ ಇದೆ. ಈ ಕುಡಿಯೋ ನೀರು ಅಥವಾ ಮಳೆ ನೀರು ಅಂತ ನಾವ್ ಏನ್ ಹೇಳ್ತೀವಿ, ಇದರಲ್ಲಿ H+ ಮತ್ತೆ OH ಅಯಾನ್ಸ್ ಆಗಿ ನಾವು ನೀರನ್ನ ಅಂದ್ರೆ ಒಂದು ಅಯೋನೈಸೇಷನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಇರುತ್ತೆ. ಆದ್ರೆ ಡಿಸ್ಟಿಲ್ಡ್ ವಾಟರ್ ಅಂತ ತಗೊಂಡಾಗ ಇದರಲ್ಲಿ ಅಯಾನ್ಸ್ ರೂಪದಲ್ಲಿ ಇಲ್ದಿರುವಂತ ಕಾರಣ, H+ ಅಯಾನ್ಗಳು ಮತ್ತೆ OH- ಅಯಾನ್ಗಳ ಸ್ಥಿತಿಯಲ್ಲಿ ಇಲ್ದೇ ಇರುವಂತ ಕಾರಣ ವಿದ್ಯುತ್ ಪ್ರವಾಹ ಆಗೋದಿಲ್ಲ. ಸೊ ಇದೇನೆ ಇದಕ್ಕೆ ಸರಿಯಾದ ಉತ್ತರ ಆಗಿದೆ ಬುಟ್ಟಿ. ಸೊ ಅದಕ್ಕೋಸ್ಕರನೇ ನಾವು ಈ ಬಟ್ಟಿ ಇಳಿಸಿದ ನೀರು ಅಥವಾ ಡಿಸ್ಟಿಲ್ಡ್ ವಾಟರ್ ಅನ್ನ UPS ಬ್ಯಾಟ್ರಿಗಳಲ್ಲಿ, ಕಾರ್ ಬ್ಯಾಟ್ರಿಗಳಲ್ಲಿ ನಾವು ಬಳಸ್ತೀವಿ. ಗೊತ್ತಾಯ್ತಲ್ಲ ಬುಟ್ಟಿ? ಹ್ಞೂ ಅಕ್ಕ, ಗೊತ್ತಾಯ್ತು. ಸರಿ, ಇಷ್ಟೊತ್ತು ಆಮ್ಲ ಪ್ರತ್ಯಾಮ್ಲ ಅಂತೆಲ್ಲ ಕೇಳ್ಕೊಂಡ್ಯಲ್ಲ, ಒಟ್ಟಾರೆಯಾಗಿ ಎರಡರ ನಡುವಿನ ವ್ಯತ್ಯಾಸ ಹೇಳಿ ನೋಡೋಣ. ಹಾ ಅಕ್ಕ, ನೀನ್ ತಿಳಿಸ್ಕೊಟ್ಟ ಅಷ್ಟು ಮಾಹಿತಿನ ನೆನಪಲ್ಲಿ ಇಟ್ಕೊಂಡು ಅದೆರಡರ ಮಧ್ಯೆ ಇರೋ ಡಿಫ್ರೆನ್ಸ್ ನ ನಾನು ಹೇಳೋದಕ್ಕೆ ಟ್ರೈ ಮಾಡ್ತೀನಿ, ನೀನ್ ಕೇಳಿಸ್ಕೊ ಸರಿನಾ? ಆಮ್ಲಗಳು ಹುಳಿ ರುಚಿಯನ್ನ ಹೊಂದಿರುತ್ತೆ, ಪ್ರತ್ಯಾಮ್ಲಗಳು ಕಹಿ ರುಚಿಯನ್ನ ಹೊಂದಿರುತ್ತೆ, ಮತ್ತೆ ಮುಟ್ಟದಾಗ ಸಾಬೂನ್ ಮುಟ್ಟದಾಗ ಅನುಭವ ಆಗುತ್ತಲ್ವಾ, ಆ ರೀತಿಯ ಅನುಭವ ಆಗುತ್ತೆ. ಆಮ್ಲಗಳು ನೀಲಿ ಲಿಟ್ಮಸ್ ಕಾಗದವನ್ನ ಕೆಂಪು ಲಿಟ್ಮಸ್ ಬಣ್ಣಕ್ಕೆ ತಿರುಗಿಸುತ್ತೆ, ಅದೇ ಪ್ರತ್ಯಾಮ್ಲಗಳು ಕೆಂಪು ಬಣ್ಣದ ಲಿಟ್ಮಸ್ ಕಾಗದನ ನೀಲಿ ಬಣ್ಣಕ್ಕೆ ತಿರುಗಿಸುತ್ತೆ. ಅದೇ ಆಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರೋಜನ್ ಅಯಾನ್ಗಳನ್ನ ನೀಡುತ್ತೆ, ಅದೇ ಪ್ರತ್ಯಾಮ್ಲಗಳು ನೀರಿನಲ್ಲಿ ಕರಗಿದಾಗ ಹೈಡ್ರಾಕ್ಸಿಲ್ ಅಯಾನ್ಗಳನ್ನ ನೀಡುತ್ತೆ. ಆಮ್ಲಗಳ pH ಮೌಲ್ಯ 0 to 7 ವರ್ಗಿದ್ರೆ ಪ್ರತ್ಯಾಮ್ಲಗಳ pH ವ್ಯಾಲ್ಯೂ 7 to 14 ವರ್ಗೆ ಇರುತ್ತೆ. ಇವಾಗ ಎಕ್ಸಾಂಪಲ್ ಅಂತ ತಗೊಳಕ್ ಹೋದ್ರೆ ಆಮ್ಲಗಳಿಗೆ ನಾವು HCl ಮತ್ತೆ H2SO4 ನ ಕೊಡ್ಬೋದು, ಅದೇ ಪ್ರತ್ಯಾಮ್ಲಗಳಿಗೆ NaOH ಮತ್ತೆ KOH ನ ಕೊಡ್ಬೋದು. ನಾನು ಆಲ್ಮೋಸ್ಟ್ ಎಲ್ಲದನ್ನು ಕವರ್ ಮಾಡಿ ಹೇಳಿದೀನಿ ಅನ್ಸುತ್ತಲ್ವಾ ಅಕ್ಕ? ಹಾ, ಜಾಣೆ ಪುಟ್ಟಿ ನೀನು, ಹೇಳಿದಷ್ಟು ನೆನಪಿನಲ್ಲಿ ಇಟ್ಕೊಂಡಿದ್ಯಾ? ಸರಿ, ಬಿಸಿ ಬಿಸಿ ಬಜ್ಜಿ ರೆಡಿ ಆಗಿದೆ, ಅಪ್ಪನ ಕರಿ, ಅಪ್ಪಂಗೂ ಬಜ್ಜಿ ಹಾಕೊಡೋಣ. ಸರಿ ಅಕ್ಕ. ಅಪ್ಪ ತಗೊಳ್ಳಿ ಬಜ್ಜಿ ತಿನ್ನಿ, ಅಕ್ಕ ಮಾಡಿದಾಳ. ಇಲ್ಲ ಪುಟ್ಟಿ, ನನಗೆ ಹೊಟ್ಟೆ ಉರಿ ಜಾಸ್ತಿ ಆಗ್ತಾ ಇದೆ, ನನಗೆ ಅಸಿಡಿಟಿ, ನನಗೆ ಬಜ್ಜಿ ಬೇಡ ಪುಟ್ಟಿ. ಹೊಟ್ಟೆ ಅಸಿಡಿಟಿನಾ? ಏನ್ ಮಾಡೋದಪ್ಪ ಇವಾಗ?
ಈಗ ನಮ್ಮ ಸ್ನೇಹಿತರನ್ನ ಕೇಳನಪಟ್ಟಿ ಅವರು ಅಸಿಡಿಟಿ ಆದಾಗ ಏನನ್ನ ಸೇವಿಸ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಸ್ನೇಹಿತರಿಂದ ಈಗ ಪ್ರಶ್ನೆಯನ್ನು ಕೇಳೋಣ. ಈಗ ಅವ್ರು ಏನು ಹೇಳ್ತಾರೋ ಅದನ್ನ ನಾವು ತಗೊಳೋದಕ್ಕೆ ಪ್ರಯತ್ನ ಮಾಡೋಣ. ಅವ್ರು ಏನ್ ತಿಳ್ಕೊಂಡಿದ್ದಾರೆ ಅನ್ನೋದು ನಾವೀಗ ತಿಳ್ಕೊಳ್ಳೋಣಪಟ್ಟಿ. ಸ್ನೇಹಿತರೆ ಸ್ನೇಹಿತರೆ, ಇಲ್ಲೊಂದು ಸಮೀಕ್ಷಾ ಪ್ರಶ್ನೆ ಇದೆ. ಇದಕ್ಕೆ ನೀವು ಏನು ಪರಿಹಾರವನ್ನು ತಗೊಳ್ತೀರಾ ಅನ್ನೋದನ್ನ, ನಿಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಅಜೀರ್ಣತೆಯಿಂದ ಜಠರದಲ್ಲಿ ಉರಿ ಪ್ರಾರಂಭವಾದರೆ ಪರಿಹಾರವಾಗಿ ಈ ಕೆಳಗಿನ ಯಾವ ದ್ರಾವಣವನ್ನು ಸೇವಿಸುತ್ತೀರಿ? ಒಂದು ನಿಂಬೆ ರಸ, ವಿನೆಗರ್, ಸೋಡಾ ನೀರು. ಸರಿಯಾದ ಉತ್ತರ ಸೋಡಾ ನೀರು ಅಂತ ಹೇಳಿದ್ದಾರೆ. ಹೌದಾ ಅಪ್ಪ, ಹೊಟ್ಟೆನಲ್ಲಿ ಅಸಿಡಿಟಿ ಆದ್ರೆ ಸೋಡಾ ನೀರು ಕುಡಿಬೇಕಾ? ನಾನು ಇವಾಗ ನಿಮಗೆ ಸೋಡಾ ನೀರು ತಂದು ಕೊಡ್ಲಾ? ಬೇಡ ಪುಟ್ಟಿ, ಸೋಡಾ ಬೇಡ. ಅಲ್ಲಿ ಇನ್ನೋ ಕೂಡ ಇದೆ, ಅದನ್ನ ಒಂದು ಲೋಟ ನೀರು ಮತ್ತು ಇನ್ನೋ ಒಂದು ಪ್ಯಾಕೆಟ್ ಅನ್ನು ತಂದು ಕೊಡು, ಅದನ್ನೇ ತಗೊಂಡ್ರೆ ನನಗೆ ಉರಿ ಕಮ್ಮಿ ಆಗ್ಬಹುದು. ತಂದು ಕೊಡ್ತೀಯ ಪುಟ್ಟಿ? ಸರಿ ಅಪ್ಪ, ನಾನು ಇನ್ನೋ ನಾ ಗ್ಲಾಸ್ ಆಫ್ ವಾಟರ್ ಹಾಕ್ಬಿಟ್ಟು ತಂದು ಕೊಡ್ತೀನಿ ನಿಮ್ಗೆ. ಹಾ ಬಾ ಮಗಳೆ. ಈಗ ನನಗೆ ಇನ್ನೋ ಹೇಗೆ ಕೆಲಸ ಮಾಡ್ತೇನೆ ಅನ್ನೋದ್ರ ಬಗ್ಗೆ ನಿನಗೆ ತಿಳಿಸ್ಕೊಡ್ಲಾ ಪುಟ್ಟಿ? ಸರಿ ಅಪ್ಪ, ಆಯ್ತು. ಈಗ ಪುಟ್ಟಿ, ಹೊಟ್ಟೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂತ HCl ಹೈಡ್ರೋಕ್ಲೋರಿಕ್ ಆಮ್ಲವು ಅದು ನಮ್ಗೆ ಆಹಾರ ಜೀರ್ಣ ಆಗೋದಕ್ಕೆ ಸಹಾಯ ಮಾಡುತ್ತೆ. ಕೆಲವು ಸರಿ ಏನಾಗುತ್ತೆ ಅಂದ್ರೆ ನಮ್ಮ ಹೊಟ್ಟೆಯಲ್ಲಿ HCl ನ ಪ್ರಮಾಣ, ಹೈಡ್ರೋಕ್ಲೋರಿಕ್ ಆಮ್ಲದ ಪ್ರಮಾಣ ಜಾಸ್ತಿ ಆದಾಗ ಹೊಟ್ಟೆಯಲ್ಲಿ ಉರಿ ಸ್ಟಾರ್ಟ್ ಆಗುತ್ತೆ. ಇದನ್ನೇ ನಾವೆಂತ ಕರಿತೀವಿ ಪುಟ್ಟಿ ಅಂದ್ರೆ ಅಸಿಡಿಟಿ ಅಂತ ಕರಿತೀವಿ. ಆ ಅಸಿಡಿಟಿ ಆದಂತಹ ಸಂದರ್ಭದಲ್ಲಿ ನಾವು ಇನ್ನೋ ತಗೊಂಡಾಗ ಇದೇನಾಗುತ್ತೆ ಅಂದ್ರೆ ಇದರಲ್ಲಿ ಪಥ್ಯಾಮ್ಲ ಗುಣ ಇರೋದ್ರಿಂದ ಆ ಆಮ್ಲದ ಗುಣವನ್ನ ತಟಸ್ಥಗೊಳಿಸಿ ಉರಿ ಆಗ್ತಕ್ಕಂಥದ್ದನ್ನ, ಉದರದ ಉರಿಯನ್ನ ಕಡಿಮೆ ಮಾಡ್ತದೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಹೊಟ್ಟೆಯಲ್ಲಿ ಉರಿ ಪ್ರಾರಂಭವಾದಾಗ ಇನ್ನೋ ಅಂತಕ್ಕಂಥ ದ್ರಾವಣವನ್ನು ತಗೊಂಡಾಗ ಅದು ತಟಸ್ಥ ಮಾಡ್ತದೆ. ಇದಕ್ಕೆ ಕಾರಣ ಏನು ಅಂತಕ್ಕಂಥದ್ದನ್ನ ಪುಟ್ಟಿ ನಾವು ತಟಸ್ಥೀಕರಣದ ಬಗ್ಗೆ ನಾವೀಗ ಹೆಚ್ಚಿನ ವಿವರಣೆಯನ್ನ ನಾವೀಗ ಮುಂದೆ ತಿಳ್ಕೊಳ್ಳೋಣ ಪುಟ್ಟಿ. ಈಗ ಪುಟ್ಟಿ ಇಲ್ಲಿ ನೋಡಿ, ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲದ ಬಗ್ಗೆ ನಾವು ಇದುವರೆಗೂ ಬಹಳಷ್ಟು ವಿಚಾರವನ್ನ ನಾವು ತಿಳ್ಕೊಂಡು, ಇಲ್ಲಿ ಆಮ್ಲವು ನೀಲಿ ಲಿಟ್ಮಸ್ ಅನ್ನ ಕೆಂಪು ಬಣ್ಣಕ್ಕೆ, ಪ್ರತ್ಯಾಮ್ಲವು ಕೆಂಪು ಲಿಟ್ಮಸ್ ಅನ್ನ ನೀಲಿ ಬಣ್ಣಕ್ಕೆ ತಿರುಗಿಸ್ತಾ ಇದ್ವಿ. ಇಲ್ಲಿ ನಾವು ಪ್ರಯೋಗದಲ್ಲಿ ನೋಡ್ತಾ ಇದ್ದೀವಿ, ಆಮ್ಲವನ್ನ ಪ್ರತ್ಯಾಮ್ಲಕ್ಕೆ ಬೆರೆಸಿದಾಗ ಅದು ಯಾವ ಬದಲಾವಣೆ ಆಗ್ತದೆ ಅನ್ನೋದನ್ನ ನಾವಿಲ್ಲಿ ಈ ಒಂದು ಪ್ರಯೋಗದಿಂದ ಗಮನಿಸ್ತಾ ಇದ್ದೀವಿ ಪುಟ್ಟಿ. ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲವನ್ನ ನಿರ್ದಿಷ್ಟ ಪ್ರಮಾಣದಲ್ಲಿ ನಾವು ಬೆರೆಸಿದಾಗ ಅಲ್ಲಿ ಆಮ್ಲೀಯ ಗುಣಗಳಾಗ್ಲಿ ಪ್ರತ್ಯಾಮ್ಲೀಯ ಗುಣಗಳನ್ನಾಗಿ ಕಳ್ಕೊಂಡು ಅಲ್ಲಿ ನೀರು ಮತ್ತು ಲವಣ ಮತ್ತು ಶಾಖ ಬಿಡುಗಡೆ ಆಗುತ್ತೆ. ಇದನ್ನೇ ನಾವು ತಟಸ್ಥೀಕರಣ ಅಂತ ಕರಿತೀವಿ ಪುಟ್ಟಿ. ಇಲ್ಲಿ ತಟಸ್ಥೀಕರಣದಿಂದ ಇದೇ ರೀತಿ ನಮ್ಮ ದೇಹದಲ್ಲಿ ಆಮ್ಲವನ್ನ ಸ್ಥಿತ ಮಾಡೋದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರತ್ಯಾಮ್ಲ ಗುಣಗಳಿರ್ತಕ್ಕಂಥ ವಸ್ತುಗಳನ್ನ ಸೇವಿಸೋದ್ರಿಂದ ನಾವು ಅವುಗಳನ್ನ ತಟಸ್ಥೀಕರಣ ಮಾಡಬಹುದು. ಈ ಆಮ್ಲದ ಆಮ್ಲೀಯ ಗುಣಗಳು ಪ್ರತ್ಯಾಮ್ಲೀಯ ಗುಣಗಳು ಎಲ್ಲವೂ ಸಹ ಕಳ್ಕೊಂಡಿದೆ ತಟಸ್ಥವಾಗಿರೋದ್ರಿಂದ ಅಲ್ಲಿ ಏನು ಬಿಡುಗಡೆ ಆಗುತ್ತೆ ಅಂದ್ರೆ ನೀರು ಮತ್ತು ಲವಣ ಶಾಖ ಬಿಡುಗಡೆ ಆಗುತ್ತೆ. ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಇಸ್ ಈಕ್ವಲ್ ಟು ಲವಣ ಮತ್ತು ನೀರು. ಇದ್ರ ಬಗ್ಗೆ ಒಂದು ಸಮೀಕರಣ ಇದೆ ಪುಟ್ಟಿ, ನೋಡೋಣ ಮುಂದೆ. ಇಲ್ಲಿ ನಾವು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ನಾವು ಮಿಕ್ಸ್ ಮಾಡಿದಾಗ ಅಲ್ಲಿ ಸೋಡಿಯಂ ಕ್ಲೋರೈಡ್ ಮತ್ತು ನೀರು ಬಿಡುಗಡೆಯಾಗಿ ಶಾಖವನ್ನು ಉತ್ಪತ್ತಿ ಮಾಡುತ್ತೆ. ಇದು ಮಾಡೋದ್ರಿಂದ ಇಲ್ಲಿ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ನಡುವಿನ ಪ್ರಕ್ರಿಯೆಯನ್ನ ನಾವೇನಂತ ಕರಿತೀವಿ ಅಂದ್ರೆ ತಟಸ್ಥೀಕರಣ ಅಂತ ಕರಿತೀವಿ ಪುಟ್ಟಿ. ಈ ತಟಸ್ಥೀಕರಣದಿಂದ ಆಮ್ಲ ಮತ್ತು ಪ್ರತ್ಯಾಮ್ಲಗಳನ್ನು ಸೇರಿಸಿ ಲವಣ ಮತ್ತು ನೀರು ಮತ್ತು ಶಾಖವನ್ನ ಪಡಿಬಹುದು. ಇದ್ರಿಂದ ನಾವು ತಟಸ್ಥೀಕರಣ ಏನಂತ ನಾವು ತಿಳ್ಕೊಂಡ್ವ ಪುಟ್ಟಿ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನಂಗೆ. ಈಗ ಮುಂದಿನ ವಿಷಯವನ್ನ ಅಕ್ಕ ನಿನ್ನೊಂದಿಗೆ ಆಮ್ಲ ಮಳೆ ಅಂದ್ರೇನು, ಇದನ್ನ ಪರಿಸರದಲ್ಲಿ ಇದನ್ನ ಯಾವ ರೀತಿ ಅನ್ವಯ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಅಕ್ಕ ನಿನ್ಗೆ ತಿಳಿಸ್ಕೊಡ್ತಾಳೆ ಪುಟ್ಟಿ. ಸರಿ ಅಪ್ಪ. ಹಾ ಪುಟ್ಟಿ, ಅಪ್ಪ ಈ ತಟಸ್ಥೀಕರಣದ ಬಗ್ಗೆ ಹೇಳಿದ್ರಲ್ಲ, ಇಲ್ಲಿ ನನಗೆ ಇನ್ನೊಂದು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಈ ಆಮ್ಲ ಮತ್ತೆ ಪ್ರತ್ಯಾಮ್ಲಗಳು ಎರಡು ವರ್ತಿಸಿದಾಗ ನಮ್ಗೆ ಸಿಗುವಂತದ್ದು ಒಂದು ಲವಣ, ನೀರು ಮತ್ತೆ ಉಷ್ಣ ಅಂತ ಹೇಳಿದ್ರು. ಸೊ ಇದು ರಿವರ್ಸಿಬಲ್ ಅನ್ನೋದು ಒಂದು ಪ್ರಶ್ನೆ ಎಲ್ರ ಹತ್ರನೂ ಹುಟ್ಟುತ್ತೆ. ಆದ್ರೆ ಇದಕ್ಕೆ ಉತ್ತರ, ಇದು ರಿವರ್ಸಿಬಲ್ ರಿಯಾಕ್ಷನ್ ಅಲ್ಲ, ಅದು ಇರ್ರಿವರ್ಸಿಬಲ್ ರಿಯಾಕ್ಷನ್ ಅಥವಾ ಪರಿವರ್ತಿಸಲಾಗದ ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ಒಂದು ಸರ್ತಿ ಉಪ್ಪಿನ ಅಥವಾ ಲವಣದ ಒಂದು ಉತ್ಪಾದನೆ ಆಯ್ತು ಅಂತ ನಾವು ಹೇಳಿದಾಗ ಮತ್ತೆ ಉಪ್ಪನ್ನ ನಾವು ನೀರಿಗೆ ಬೆರೆಸಿದಾಗ ಅದು ಮತ್ತೆ ಆಮ್ಲ ಅಥವಾ ಪ್ರತ್ಯಾಮ್ಲವಾಗಿ ನಾವು ಹಿಂಪಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಇದನ್ನ ನೀನು ನೆನ್ಪಿನಲ್ಲಿ ಇಟ್ಕೋಬೇಕು ಪುಟ್ಟಿ. ಮತ್ತೆ ಇನ್ನೊಂದು, ಆಮ್ಲೀಯತೆ ಹೆಚ್ಚಾಗಿದ್ರೆ ಅಂದ್ರೆ ಸಾರೀಕೃತ ಆಮ್ಲವನ್ನ ತಗೊಂಡು ನಾವು ಸೌಮ್ಯ ಪ್ರತ್ಯಾಮ್ಲದೊಂದಿಗೆ ವರ್ತಿಸಿದಾಗ ನಮ್ಗೆ ಸಿಗುವಂತ ಲವಣ ಏನಿರುತ್ತೆ ಅದು ಆಮ್ಲೀಯ ಲವಣವೇ ಆಗಿರುತ್ತೆ. ಅದೇ ಪ್ರತ್ಯಾಮ್ಲ
ಅತಿ ಸಾರೀಕೃತವಾಗಿದ್ರೆ, ಅಂದ್ರೆ ಸಾರೀಕೃತ ಪ್ರತಿ ಆಮ್ಲವನ್ನ ನಾವು ಸೌಮ್ಯ ಆಮ್ಲದ ಜೊತೆಗೆ ವರ್ತಿಸಿದಾಗ ನಮ್ಗೆ ಸಿಗುವಂತಹ ಲವಣ ಪ್ರತ್ಯಾಮ್ಲೀಯ ಗುಣಗಳನ್ನ ಹೊಂದಿರುತ್ತೆ. ಸೊ ಆದ್ರೆ ಆಮ್ಲೀಯತೆ ಮತ್ತೆ ಪ್ರತ್ಯಾಮ್ಲೀಯತೆ ಎರಡು ಕೂಡ ಸಮ ಪ್ರಮಾಣದಲ್ಲೇ, ಅಂದ್ರೆ ಎರಡೂ ಪ್ರಬಲವಾದ ಆಮ್ಲ ಪ್ರತ್ಯಾಮ್ಲಗಳು ಅಥವಾ ಎರಡು ಸೌಮ್ಯ ಆಮ್ಲ ಪ್ರತ್ಯಾಮ್ಲಗಳನ್ನ ತಗೊಂಡು ನಾವು ವರ್ತಿಸಿದಾಗ ಸಿಗುವಂತಹ ಲವಣ ಏನಿರುತ್ತೆ ಅದು ತಟಸ್ಥ ಲವಣ ಆಗಿರುತ್ತೆ. ಪುಟ್ಟಿ ತಿಳ್ಕೊಂಡಿಯಲ್ಲ? ಹ್ಞೂ ಅಕ್ಕ. ಆದ್ರೆ ನಂದು ಇನ್ನೊಂದು ಪ್ರಶ್ನೆ ಇದೆ ನಿಂಗೆ ಇವಾಗ. ಈ ಪಿಹೆಚ್ ನ ನಾವು ದಿನ ಜೀವನದಲ್ಲಿ ಎಲ್ಲೆಲ್ಲಿ ಕಂಡು ಬರ್ಬೋದಕ್ಕ? ಹಾ, ಒಳ್ಳೆ ಪ್ರಶ್ನೆ ಕೇಳಿದೆ ಪುಟ್ಟಿ. ದೈನಂದಿನ ಜೀವನದಲ್ಲಿ ಪಿಹೆಚ್ ನ ಪ್ರಾಮುಖ್ಯತೆ ಏನು ಅಂತ ನೋಡೋದಾದ್ರೆ, ಅದು ಆಮ್ಲ ಮಳೆ ಅಥವಾ ಆಸಿಡ್ ರೈನ್ ಅಂತ ಹೇಳ್ತೀವಿ ಅಲ್ಲಿ ನಾವು ನೋಡಬಹುದು, ಅಥವಾ ಮಣ್ಣಿನಲ್ಲಿ ಒಂದು ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಗುಣಗಳ ಹೊಂದಿರುವಾಗ ಅದು ಗಿಡಗಳ ಬೆಳವಣಿಗೆ ಮೇಲೆ ಹೇಗೆ ತನ್ನ ಒಂದು ಅಸ್ತಿತ್ವವನ್ನ ಉಂಟು ಮಾಡುತ್ತೆ ಅನ್ನೋದನ್ನ ನೋಡೋದಾಗಿರ್ಬೋದು, ಅಥವಾ ನಮ್ಮ ದಂತ ಕುಳಿಯಲ್ಲಿ ಈ ಪಿಹೆಚ್ ನ ಒಂದು ಪ್ರಾಮುಖ್ಯತೆ ಏನಿದೆ ಅಂತ ನೋಡ್ಬೋದು. ಈಗ ಆಮ್ಲ ಮಳೆ ಅಂತ ಏನ್ ಹೇಳ್ತಾ ಇದ್ದೀನಿ, ಈ ಆಮ್ಲ ಮಳೆ ಉಂಟಾದಾಗ ಜಲಚರಗಳಿಗೆ ಬಹಳಷ್ಟು ತೊಂದರೆ ಆಗತ್ತೆ. ಸೊ ಹಾಗಿದ್ದಾಗ ಏನಾಗುತ್ತೆ, ಆಮ್ಲೀಯತೆಯನ್ನ ನಾವು ತಟಸ್ಥಗೊಳಿಸೋದಕ್ಕೋಸ್ಕರ ಪ್ರತ್ಯಾಮ್ಲವನ್ನ ನಾವು ಬೆರೆಸ್ತೀವಿ ಯಾವುದೇ ಒಂದು ನೀರಿನ ಒಂದು ಅಂದ್ರೆ ಪಾಂಡ್ ಆಗಿರ್ಬೋದು ಅಥವಾ ಇನ್ಯಾವುದೇ ಇದಕ್ಕೆ ನಾವು ಆಮ್ಲೀಯತೆ ಹೆಚ್ಚಾದಾಗ ಪ್ರತ್ಯಾಮ್ಲವನ್ನ ಬೆರೆಸಿ ತಟಸ್ಥಗೊಳಿಸ್ತೀವಿ. ಅದೇ ರೀತಿ ಕಾರ್ಖಾನೆ ತ್ಯಾಜ್ಯಗಳನ್ನ ತಗೊಂಡಾಗ್ಲೂ ಸಹ ಅಲ್ಲಿಂದ ಬರುವಂತಹ ಒಂದು ತ್ಯಾಜ್ಯ ಏನಿದೆ ಅದು ಆಮ್ಲೀಯ ಗುಣಗಳನ್ನ ಹೊಂದಿದ್ರೆ ಪ್ರತ್ಯಾಮ್ಲವನ್ನ ಬೆರೆಸ್ತೀವಿ, ಪ್ರತ್ಯಾಮ್ಲತೆಯನ್ನ ಹೊಂದಿದ್ರೆ ನಾವು ಆಮ್ಲವನ್ನ ಬೆರೆಸಿ ತಟಸ್ಥಗೊಳಿಸ್ತೀವಿ. ಅದೇ ರೀತಿಯಾಗಿ ಮಣ್ಣಿನಲ್ಲಿ ಆಮ್ಲೀಯತೆ ಹೆಚ್ಚಾಗಿದ್ರೆ ಪ್ರತ್ಯಾಮ್ಲವನ್ನ ಬೆರೆಸ್ತೀವಿ, ಹಾಗೆ ಪ್ರತ್ಯಾಮ್ಲೀಯತೆ ಹೆಚ್ಚಾಗಿದ್ರೆ ಆಮ್ಲಗಳನ್ನ ಬೆರೆಸಿ ನಾವು ಮಣ್ಣನ್ನ ತಟಸ್ಥಗೊಳಿಸ್ತೀವಿ. ಇದರಿಂದ ಸಸ್ಯಗಳ ಬೆಳವಣಿಗೆಗೆ ಬಹಳಷ್ಟು ಒಂದು ಯೂಸ್ ಆಗುತ್ತೆ ಅಂತಾನೆ ನಾವು ಹೇಳ್ಬೋದು. ಮತ್ತೆ ದಂತ ಕುಳಿ, ನಾವು ಟೂತ್ ಪೇಸ್ಟ್ ಬಳಸ್ತೀವಲ್ಲ ಪುಟ್ಟಿ, ಆ ಟೂತ್ ಪೇಸ್ಟ್ ನಲ್ಲಿ ಏನಿರುತ್ತೆ ಅಂತ ನಾವು ಯೋಚಿಸೋದಾದ್ರೆ ಇದರಲ್ಲಿ ಪ್ರತ್ಯಾಮ್ಲೀಯ ಗುಣ ಹೊಂದಿರುವಂತಹ ಪದಾರ್ಥಗಳಿರುತ್ತೆ. ನಾವು ತಿನ್ನುವಂತ ಪದಾರ್ಥಗಳಲ್ಲಿ ಇರುವಂತಹ ಆಮ್ಲೀಯ ಗುಣ ನಮ್ಮ ಹಲ್ಲಿನ ಮೇಲೆ ಎನಾಮಲ್ ಅಂತ ಏನ್ ಕೋಟಿಂಗ್ ಇದೆ ಅದನ್ನ ಕರಗಿಸ್ತಾ ಹೋಗುತ್ತೆ, ಅದರಿಂದ ನಮ್ಮ ಹಲ್ಲುಗಳಿಗೆ ತೊಂದರೆ ಆಗಿ ದಂತ ಕುಳಿ ಉಂಟಾಗುತ್ತೆ. ಸೊ ಇದನ್ನ ನಾವು ನಿವಾರಿಸೋಕ್ಕೋಸ್ಕರ ಟೂತ್ ಪೇಸ್ಟ್ ಬಳಸಿ ನಾವು ಹಲ್ಲುಚ್ತೀವಿ. ಈ ಟೂತ್ ಪೇಸ್ಟ್ ನಲ್ಲಿ ಇರುವಂತ ಅಂಶ ಏನಿದೆ ಅಂತಂದ್ರೆ ಅದು ಒಂದು ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುವಂತದ್ದು. ಅದಕ್ಕೋಸ್ಕರ ಹೇಳೋದು ಪುಟ್ಟಿ, ದಿನಕ್ಕೆ ಬೆಳಗ್ಗೆ ಒಂದ್ಸರ್ತಿ ರಾತ್ರಿ ಒಂದ್ಸರ್ತಿ ಎರಡೆರಡು ಸತಿ ನಾವು ಹಲ್ಲುಜ್ಬೇಕು ಪೇಸ್ಟ್ ಹಾಕಿ ಅಂತ. ಸರಿ ಅಕ್ಕ, ಇನ್ಮೇಲೆ ಎರಡ್ ಸಲ ಬ್ರಷ್ ಮಾಡ್ತೀನಿ. ಆದ್ರೆ ನಂದು ಇನ್ನೊಂದ್ ಪ್ರಶ್ನೆ ಇದೆ, ಆನ್ಸರ್ ಮಾಡ್ತೀಯಾ? ಹಾ ಕೇಳು ಪುಟ್ಟಿ. ಇವಾಗ ಮೊನ್ನೆ ನಂಗೆ ವಿವೇಕ್ ಹಚ್ಚಿದಾಗ ನಂಗೆ ಬೊಬ್ಬೆ ಉಂಟಾಗಿತ್ತು ಮತ್ತೆ ಕೈ ಉರಿ ಆಗಿತ್ತು. ಹಾಗೆ ನಮ್ ಟೀಚರ್ ಮೊನ್ನೆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕಾದ್ರೆ ಏನಾದ್ರು ಆಸಿಡ್ ಯೂಸ್ ಮಾಡಿದ್ರೆ ಮಕ್ಕಳೆಲ್ಲ ದೂರ ನಿಂತ್ಕೊಳ್ಳಿ, ಕೈ ಮೇಲೆ ಏನಾದ್ರು ಬಿದ್ರೆ ಉರಿ ಆಗುತ್ತೆ ಅಥವಾ ಬೊಬ್ಬೆ ಬರುತ್ತೆ ಅಂತ ಹೇಳಿದ್ರು. ಅದಕ್ಕೂ ಇದಕ್ಕೂ ಏನಾದ್ರು ಸಂಬಂಧ ಇದೆಯಾ ಅಕ್ಕ? ಹಾ ಸರಿ, ಈ ಪ್ರಶ್ನೆಯನ್ನ ನಮ್ಮ ಸ್ನೇಹಿತ ಮಿತ್ರರೊಂದಿಗೆ ನಾವು ಕೇಳ್ಕೊಂಡ್ ಬರೋಣ. ಶಿಕ್ಷಕ ಮಿತ್ರರೇ, ಇಲ್ಲೊಂದು ಚಾಟ್ ಬಾಕ್ಸ್ ಪ್ರಶ್ನೆ ಇದೆ. ಕೆಂಚುರುವೆ ಕಚ್ಚಿದಾಗ ನಮಗೆ ಉರಿಯುವ ಅನುಭವ ಮತ್ತು ಬೊಬ್ಬೆ ಉಂಟಾಗುತ್ತದೆ, ಏಕೆ? ನಿಮ್ಮ ಉತ್ತರಗಳನ್ನ ಚಾಟ್ ಬಾಕ್ಸ್ ನಲ್ಲಿ ಕೊಡ್ಬೇಕು ಅಂತ ಕೇಳ್ಕೊತೀನಿ. ನೋಡಕ್ಕ ನಿನ್ ಫ್ರೆಂಡ್ಸ್ ಎಲ್ಲ ಆನ್ಸರ್ ಮಾಡ್ತಾ ಇದಾರೆ. ಹಾ ಪುಟ್ಟಿ, ಏನ್ ಆನ್ಸರ್ ಮಾಡ್ತಾ ಇದಾರೆ ಅಂತ ನೋಡೋಣವಾ? ಹಾ ಖಂಡಿತ. ಈ ಇರುವೆ ಕಚ್ಚಿದಾಗ, ಅಂದ್ರೆ ಈ ಕೆಂಚಿರುವೆ ಕಚ್ಚಿದಾಗ ಅದು ನಮ್ಮ ಚರ್ಮದ ಮೇಲೆ ಫಾರ್ಮಿಕ್ ಆಸಿಡ್ ಅಥವಾ ಫಾರ್ಮಿಕ್ ಆಮ್ಲ ಅನ್ನೋ ಒಂದು ದ್ರವವನ್ನ ಹೊರಚೆಲ್ಲುತ್ತೆ. ಸೊ ಇದರಿಂದ ನಮ್ಗೆ ಉರಿ ಅಂತಹ ಒಂದು ಅನುಭವ ಆಗುತ್ತೆ. ಈ ಆಮ್ಲೀಯತೆಯನ್ನ ತಟಸ್ಥಗೊಳಿಸೋದಕ್ಕೋಸ್ಕರ ನಮ್ಮ ದೇಹದಲ್ಲಿ ಪ್ರತ್ಯಾಮ್ಲೀಯ ರಾಸಾಯನಿಕ ಕ್ರಿಯೆ ಉಂಟಾಗಿ ಅದನ್ನ ತಟಸ್ಥಗೊಳಿಸುತ್ತೆ. ಆದ್ರಿಂದ ನಮ್ಗೆ ಅಲ್ಲಿ ಬೊಬ್ಬೆಯ ಒಂದು ಅಂದ್ರೆ ಒಂದು ಗುಳ್ಳೆ ರೀತಿಯಾಗಿರ್ಬೋದು ಅದು ನಮ್ಗೆ ಅನುಭವಕ್ಕೆ ಬರುತ್ತೆ.
ಇದು ಈ ಕೆಂಚಿರುವೆ ಅನ್ನೋದು ಆಮ್ಲೀಯತೆಯನ್ನ ಹೊರಚೆಲ್ಲಿದ್ರೆ ಈ ವ್ಯಾಸ್ಪ್ ಅಂತ ಒಂದು ಹುಳ ಕೇಳಿದ್ಯಾ ಅಥವಾ ಕಣಜ ಅಂತ ಹೇಳ್ತೀವಿ ಕೇಳಿದೀನಿ ಹಾ ಅದು ಕೂಡ ಕಚ್ಚುತ್ತೆ ಆಗ್ಲೂ ಸಹ ನಮ್ಗೆ ಉರಿಯ ಅನುಭವ ಆಗುತ್ತೆ ಮತ್ತೆ ಬೊಬ್ಬೆ ಉಂಟಾಗುತ್ತೆ ಆದ್ರೆ ಇದು ಹೊರಚೆಲ್ಲೋ ಅಂತದ್ದು ಆಸಿಡ್ ಅಥವಾ ಆಮ್ಲ ಆಗಿರೋದಿಲ್ಲ ಬದಲಾಗಿ ಇದು ಹೊರಚೆಲ್ಲುವಂತಹ ದ್ರವ ಪ್ರತ್ಯಾಮ್ಲೀಯ ಗುಣವನ್ನ ಹೊಂದಿರುತ್ತೆ ಆಗ ನಮ್ಮ ದೇಹದಲ್ಲಿ ಆಮ್ಲೀಯ ಗುಣ ಹೊಂದಿರುವಂತಹ ಒಂದು ರಾಸಾಯನಿಕ ಕ್ರಿಯೆ ಉಂಟಾದಾಗ ನಮ್ಗೆ ಅಲ್ಲಿ ಬೊಬ್ಬೆ ಆಗುತ್ತೆ ಬುಟ್ಟಿ ಅರ್ಥ ಆಯ್ತಲ್ಲ ಹ್ಞೂ ಅಕ್ಕ ಅರ್ಥ ಆಯ್ತು ಇವಾಗ ನಮ್ ಸ್ನೇಹಿತರ ಹತ್ರ ಒಂದ್ ಕ್ವಶನ್ ಕೇಳೋಣವಾ ಹಾ ಕೇಳು ಬುಟ್ಟಿ ಸರಿ ಅಕ್ಕ ಸ್ನೇಹಿತರೆ ಪ್ರಶ್ನೆ ಹೀಗಿದೆ ಸಾರೀಕೃತ ಆಮ್ಲವು ಸೌಮ್ಯ ಪ್ರತ್ಯಾಮ್ಲದೊಂದಿಗೆ ರಾಸಾಯನಿಕವಾಗಿ ವರ್ತಿಸಿದಾಗ ಏನು ರೂಪುಗೊಳ್ಳುತ್ತದೆ ಆಪ್ಷನ್ ಎ ಆಮ್ಲೀಯ ಲವಣವಿರುವ ದ್ರಾವಣ ಆಪ್ಷನ್ ಬಿ ಪ್ರತ್ಯಾಮ್ಲೀಯ ದ್ರಾವಣ ಲವಣವಿರುವ ದ್ರಾವಣ ಆಪ್ಷನ್ ಸಿ ತಟಸ್ಥ ಲವಣವಿರುವ ದ್ರಾವಣ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ ಸೊ ಇದಕ್ಕೆ ಬಹಳಷ್ಟು ಶೇಕಡಾವಾರು 58% ಸ್ನೇಹಿತ ಮಿತ್ರರು ಮೊದಲನೇ ಆಪ್ಷನ್ ನ ಕೊಟ್ಟಿದ್ದಾರೆ ಅಂದ್ರೆ ಆಪ್ಷನ್ ಎ ಅಂತ ಕೊಟ್ಟಿದ್ದಾರೆ ಆಮ್ಲೀಯ ಲವಣವಿರುವ ದ್ರಾವಣ ಅನ್ನೋದನ್ನೇ ಉತ್ತರವಾಗಿ ಕೊಟ್ಟಿದ್ದಾರೆ ಸೊ ಇದೇ ಸರಿಯಾದ ಉತ್ತರ ಪುಟ್ಟಿ ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದೆಯಾ HCl ದ್ರಾವಣವನ್ನ ತಗೊಂಡಿದೀವಿ ಇದರಲ್ಲಿ H+ ಮತ್ತೆ Cl- ಅಯಾನ್ಗಳು ಇದಾವೆ ಈಗ ನೀನು ಎಣಿಸೋದಾದ್ರೆ ಇದರಲ್ಲಿ 4 H+ ಅಯಾನ್ಗಳು ನಿಮಗೆ ಸಿಗುತ್ತೆ ಅದೇ ಎರಡನೇ ದ್ರಾವಣದಲ್ಲಿ ನಾವು ನೋಡಿದಾಗ OH- ನ ನಾವು ಎಣಿಸೋದಾದ್ರೆ ಇದರಲ್ಲಿ ಕೇವಲ 3 OH- ನಷ್ಟು ಅಣುಗಳು ನಮ್ಗೆ ಕಾಣಿಸ್ತಾ ಇದೆ ಸೊ ಇದರಿಂದ ನಾವ್ ಏನ್ ಹೇಳ್ಬೋದು ಅಂದ್ರೆ ಈ HCl ಅನ್ನೋದು ಒಂದು ಸಾರೀಕೃತ ಆಮ್ಲ ಅಥವಾ ಸ್ಟ್ರಾಂಗ್ ಆಸಿಡ್ ಮತ್ತೆ ಈ NH4OH ಅಂತ ನಾವೇನ್ ಹೇಳ್ತಾ ಇದೀವಿ ಇದು ಸೌಮ್ಯ ಪ್ರತ್ಯಾಮ್ಲ ಅಂತ ಹೇಳ್ಬೋದು ಪ್ರಬಲ ಆಮ್ಲ ಸೌಮ್ಯ ಪ್ರತ್ಯಾಮ್ಲದ ಜೊತೆ ವರ್ತಿಸಿದಾಗ ನಮ್ಗೆ ಸಿಗುವಂತ ಲವಣ ಏನಾಗಿರುತ್ತೆ ಇದು ಆಮ್ಲೀಯ ಲವಣವಿರುವ ದ್ರಾವಣ ಆಗಿರುತ್ತೆ ಸೊ ಬಹಳಷ್ಟು ಶಿಕ್ಷಕ ಮಿತ್ರರು ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದಾರೆ ಧನ್ಯವಾದ ಸ್ನೇಹಿತರೆ ಅಕ್ಕ ಇವತ್ ಎಷ್ಟೊಂದು ಇನ್ಫಾರ್ಮೇಶನ್ ನಾನು ತಿಳ್ಕೊಂಡ ಅಲ್ವಾ ಅಕ್ಕ ಹೇಳ್ಕೊಟ್ರು ಅಪ್ಪ ಹೇಳ್ಕೊಟ್ರು ಹಾಗೇನೆ ಅಮ್ಮ ಕೂಡ ಹೇಳ್ಕೊಟ್ರು ಇದನ್ನೆಲ್ಲ ನನ್ ತಿಳಿಸಿದ್ರಿ ಸರಿ ಇವಾಗ ನನ್ ಫ್ರೆಂಡ್ಸ್ ಹತ್ರ ಹೋಗಿ ನಾನು ಇದನ್ನೆಲ್ಲ ಹೇಳ್ತೀನಿ ಅಂದ್ರೆ ಬೋರು ಅಂತಾರ ಇದನ್ನ ಚಟುವಟಿಕೆಗಳ ಮೂಲಕ ನಾನ್ ಹೇಗಕ್ಕ ಹೇಳ್ಕೊಡೋದು ಹಾ ಖಂಡಿತ ಪುಟ್ಟಿ ನೀನ್ ನಿನ್ ಫ್ರೆಂಡ್ಸ್ ಜೊತೆನೂ ಮಾಡ್ಬೋದು ಆಗ್ಲೇ PH ಪೇಪರ್ ಬಗ್ಗೆ ಅಮ್ಮ ಹೇಳಿದ್ರು ಅಲ್ವಾ ಸೊ ಅದಕ್ಕೆ ರಿಲೇಟೆಡ್ ಆಗಿ ನನ್ ಫೋನಲ್ಲಿ ಒಂದು ವಿಡಿಯೋ ಇದೆ ಈ ವಿಡಿಯೋನ ತೋರಿಸ್ತೀನಿ ವಿಡಿಯೋ ನೋಡ್ಕೊಂಡ್ ಬಾ ಸರಿ ಅಕ್ಕ ಸೊ ಇಲ್ಲಿ ನಾನು ಮನೇಲಿ ಸಿಗುವಂತಹ ಕೆಲವು ವಸ್ತುಗಳನ್ನ ತಗೊಂಡಿದ್ದೀನಿ ಇವೆಲ್ಲ ಅಸಿಡಿಕ್ ನೇಚರ್ನ ತೋರಿಸ್ಕೊಡುತ್ತೆ ಈ ವಸ್ತುಗಳು ನಾನು ತಗೊಂಡಿರೋದು ಹುಣಸೆ ಹಣ್ಣು ಟೊಮ್ಯಾಟೊ ನಿಂಬೆಹಣ್ಣು ಗ್ರೇಪ್ಸ್ ಕಾಫಿ ಹಾರ್ಪಿಕ್ ವಿನೆಗರ್ ಮಿಲ್ಕ್ ಹಾಗೆ ನ್ಯೂಟ್ರಲ್ ಆಗಿರಲಿ ಅಂತ ವಾಟರ್ ಸಹ ತಗೊಂಡಿದ್ದೀನಿ ಈಗ ನಾವು ಒಂದೊಂದೇ ಸ್ಯಾಂಪಲ್ನ ಟೆಸ್ಟ್ ಮಾಡಿ ಅವ್ರನ್ನ PH ಸ್ಕೇಲ್ ಮೇಲೆ ಕ್ಯಾಟಗರೈಸ್ ಮಾಡೋಣ ಸೊ ಮೊದಲಿಗೆ ನಾನು ಈ ಗ್ರೇಪ್ಸನ್ನು ತೊಗೊಳ್ತಾ ಇದ್ದೀನಿ ಗ್ರೇಪನ್ನ ಈ PH ಪೇಪರ್ ಮೇಲೆ ನೋಡ್ತಾ ಇದ್ದೀನಿ ನೋಡ್ಬೋದು ಕಲರ್ ಚೇಂಜ್ನ ನಾವು ಅಬ್ಸರ್ವ್ ಮಾಡಬೇಕಾಗಿರುತ್ತೆ ಸೊ ನೋಡಿ ಪಿಂಕ್ ಕಲರ್ ಟರ್ನ್ ಆಗ್ತಾ ಇದೆ ಸೊ ಇಲ್ಲಿ ನಾವು ನೋಡಿದಾಗ ಇದು 3:10 ಮ್ಯಾಚ್ ಆಗ್ತಾ ಇದೆ ಕಲರ್ ಸೊ ಇದು ಅಸಿಡಿಕ್ ಪ್ರಾಪರ್ಟಿನ ತೋರಿಸ್ತಾ ಇದೆ ಅಸಿಡಿಕ್ ನೇಚರ್ನ ಸೊ ನಾವು 3 ನಂತರ ಈ ಗ್ರೇಪ್ಸನ್ನ ಇಟ್ಕೊಳ್ಳೋಣ ಇದು 3 ಮತ್ತು 4 ಮತ್ತೆ ಬರ್ತಾ ಇದೆ ಇದು ಅಸಿಡಿಸಿಟಿ ಸೊ ನೆಕ್ಸ್ಟ್ ನಾವು ಟ್ಯಾಮರಿನ್ ಜ್ಯೂಸನ್ನು ತಗೊಳ್ಳೋಣ ನೋಡಿ ಇದು ಇದಕ್ಕೆ ಕಂಪೇರ್ ಮಾಡಿದಾಗ ತುಂಬ ಡಾರ್ಕ್ ಆಗಿದೆ ಸೊ ಹಾಗಾದರೆ ಗ್ರೇಪ್ಸ್ಗಿನ್ನ ಟ್ಯಾಮರಿನ್ ಜಾಸ್ತಿ ಆಸಿಡಿಕ್ ಆಗಿದೆ ಅಂತ ಇಲ್ಲಿ ನಾವು ನೋಡ್ಕೋಬೋದು ಸೊ ಇದು ಮ್ಯಾಚ್ ಆಗ್ತಾ ಇದೆ ಇನ್ ಬಿಟ್ವೀನ್ 1, 2, 1 and 3 ಸೊ ಇಲ್ಲಿ ನಾವು ಟ್ಯಾಮರಿನ್
ನಾವು ಎಲ್ಲ ವಸ್ತುಗಳನ್ನ ಪಿ ಎಚ್ ಸ್ಕೇಲ್ ಮೇಲೆ ಇಟ್ಕೊಂಡಿದ್ವಿ. ಸೊ ಪಿ ಎಚ್ ಪೇಪರ್ ನ ಬಳಸ್ಕೊಂಡು ನಾವು ಆ ಕಲರ್ ಬೇಸ್ ಮೇಲೆ ನಾವು ಎಲ್ಲ ವಸ್ತುಗಳನ್ನ ಸೆಪರೇಟ್ ಮಾಡ್ಕೊಂಡಿದ್ದೀವಿ. ಇಲ್ಲಿ ನಾವು ನೋಡಿದಾಗ ಎಲ್ಲದಕ್ಕಿಂತ ಜಾಸ್ತಿ ಅಸಿಡಿಕ್ ಆಗಿರೋದು ಹಾಕಿ ಅದರ ನಂತರ ಬಂದಿರುವಂಥದ್ದು ವಿನೆಗರ್, ನಂತರ ಲೆಮನ್, ಟ್ಯಾಮರಿನ್, ಗ್ರೇಟ್ ಮತ್ತೆ ಟೊಮ್ಯಾಟೊ, ಕಾಫಿ, ಮಿಲ್ಕ್ ಮತ್ತೆ ನ್ಯೂಟ್ರಲ್ ಆಗಿ ಬಂದಿರುವಂಥದ್ದು ವಾಟರ್. ಸೊ ಈ ಥರ ನಾವು ಯಾವುದು ಜಾಸ್ತಿ ಅಸಿಡಿಕ್ ಯಾವುದು ಕಡಿಮೆ ಅಸಿಡಿಕ್ ಅಂತ ಹೇಳಿಬಿಟ್ಟು ಈ ಪಿ ಎಚ್ ಪೇಪರ್ ಬಳಸ್ಕೊಂಡು ನಾವು ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಪುಟ್ಟಿ ನೋಡಿದ್ಯಲ್ಲ, ಆಮ್ಲೀಯ ಗುಣಗಳನ್ನ ಸಿಗುವಂತ ಪದಾರ್ಥಗಳಲ್ಲಿ ಯಾವುದು ಹೆಚ್ಚು ಆಮ್ಲೀಯ ಯಾವುದು ಕಡಿಮೆ ಆಮ್ಲೀಯ ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋದ್ವಿ ಅಲ್ವಾ. ಹಾಗೆ ಇಲ್ಲಿ ಒಂದು ಬೇಸ್ನ ಬಗ್ಗೆ, ಬೇಸ್ಗಳ ಅಂದ್ರೆ ಪ್ರತ್ಯಾಮ್ಲಗಳ ಬಗ್ಗೆ ಕೂಡ ನಮ್ಮ ಹತ್ರ ಇಲ್ಲೊಂದು ವಿಡಿಯೋ ಇದೆ, ಬಾ ಪುಟ್ಟಿ ನೋಡ್ಕೊಂಡ್ ಬರೋಣ. ಸರಿ ಅಕ್ಕ. ಈ ಟೆಸ್ಟ್ಗೆ ನಾವು ತಗೊಂಡಿರುವಂತಹ ವಸ್ತುಗಳು ಆಂಟಾಸಿಡ್, ಅದೇ ಏನು ಅಂತ ಹೇಳ್ತೀವಲ್ಲ ಅದು ಬೇಕಿಂಗ್ ಸೋಡಾ. ನಾವು ಕುಕಿಂಗ್ ಅಲ್ಲಿ ಬಳಸ್ತಿರುವಂತಹ ಬೇಕಿಂಗ್ ಸೋಡಾ, ಟೂತ್ ಪೇಸ್ಟ್ ತಗೊಂಡಿದ್ವಿ, ಸ್ನಾನ ಪಡಿಸುವಂತ ಸೋಪ್, ಮತ್ತೆ ಪಾತ್ರೆ ಉಜ್ಜೋಕೆ ಬಳಸ್ತಿರುವಂತ ಸೋಪ್, ಮತ್ತೆ ವಾಷಿಂಗ್ ಯೂಸ್ ಮಾಡ್ತಿರುವಂತಹ ಸೋಪ್, ಹಾಗೆ ಬ್ಲೀಚಿಂಗ್ ಪೌಡರ್ ತಗೊಂಡಿದ್ದೀನಿ, ಮತ್ತೆ ಸುಣ್ಣ ತಗೊಂಡಿದ್ದೀನಿ. ಸೊ ನಾವಿಲ್ಲಿ ನೋಡ್ಬೋದು ಎಲ್ಲ ಬೇಸಿಕ್ ನೇಚರ್ ಉಳ್ಳಂತಹ ವಸ್ತುಗಳನ್ನ ನಾನಿಲ್ಲಿ ಇಟ್ಟಿದ್ದೀನಿ. ಸೊ ಒಂದರ ನಂತರ ಒಂದು ಟೆಸ್ಟ್ ಮಾಡಿ ನೋಡೋಣ, ಈ ಇದರಲ್ಲಿ ಯಾವುದು ಜಾಸ್ತಿ ಬೇಸಿಕ್ ಇದೆ ಯಾವುದು ಕಡಿಮೆ ಬೇಸಿಕ್ ಇದೆ ಅಂತ ಹೇಳ್ಬಿಟ್ಟು. ಸೊ ಮೊದಲಿಗೆ ನಾನು ಬೇಕಿಂಗ್ ಸೋಡಾನ ತಗೊತಾ ಇದ್ದೀನಿ. ಸೊ ಇದನ್ನ ಸ್ವಲ್ಪ ನೀರು ಹಾಕಿ ಇದ್ರಲ್ಲಿ ಬೆರೆಸ್ಕೊಂಡಿದ್ದೀನಿ ಬೇಕಿಂಗ್ ಸೋಡಾನ ಆಲ್ರೆಡಿ. ಸೊ ನೋಡಿ ಇದು ಗ್ರೀನ್ ಕಲರ್ ಆಗಿ ಟರ್ನ್ ಆಗಿದೆ. ಅದೇ ರೀತಿ ನಾವೀಗ ಮುಂದಿನ ವಿಡಿಯೋ ಮಾಡಿದ್ವಲ್ಲ ಅದೇ ರೀತಿ ಈ ಪಿ ಹೆಚ್ ಸ್ಕೇಲ್ ಮೇಲೆ ಕಲರ್ನ ಮ್ಯಾಚ್ ಮಾಡಬೇಕಾಗಿರುತ್ತೆ. ಸೊ ನೋಡಿ ಬೇಕಿಂಗ್ ಸೋಡಾ 10 ಮ್ಯಾಚ್ ಆಗ್ತಿದೆ, ಹಾಗಾದ್ರೆ ಇದರದ್ದು ಪವರ್ ಆಫ್ ಹೈಡ್ರೋಜನ್ ಎಷ್ಟಿದೆ? 10 ಅಂತ ಅನ್ಕೋಬಹುದು. ಸೊ ನಾನು ಇಲ್ಲಿ ಇಡ್ತಾ ಇದ್ದೀನಿ, 10 ಹತ್ರ ಇಡ್ತಾ ಇದ್ದೀನಿ ಬೇಕಿಂಗ್ ಸೋಡಾ. ಸೊ ಹಾಗೆ ನಾನು ಇಲ್ಲಿ ಆಂಟಾಸಿಡ್ ಈನೋ, ನಾವೇನು ಆಸಿಡಿಟಿ ಆದಾಗ ಬಳಸ್ಕೊಂತೀವಲ್ಲ ಅದು ಈನೋ, ಈನೋ ಅನ್ನು ತಗೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಬೆಳೆಸ್ಕೊಂಡಿದ್ದೀನಿ ಈನೋ ಆಂಟಾಸಿಡ್. ಸೊ ಚೆಕ್ ಮಾಡೋಣ ಇದ್ರದ್ದು ಪಿ ಹೆಚ್ ಎಷ್ಟಿದೆ ಅಂತ. ಲೈಟಾಗಿ ಗ್ರೀನ್ ಟಿಂಜ್ ಬರ್ತಾ ಇದೆ ಇದು ನೋಡಿ, ವೈಟ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇಟ್ಟಾಗ ಇದು 8 ಅಂತ ಗೊತ್ತಾಗ್ತದೆ. ಇಲ್ಲಿ ನಾವು ಈ ಕಲರ್ ಕೋಡಿಂಗ್ ಮೇಲೆ ನಾವೆಲ್ಲ ವಸ್ತುಗಳನ್ನು ಸೆಗ್ರಿಗೇಟ್ ಮಾಡಿದ್ವಿ. 14 ಹತ್ರ ಇರೋ ಈ ಕಡೆವೆಲ್ಲ ಹೈಲಿ ಬೇಸಿಕ್ ಅಂತ ಅಂತೀವಿ, ಈ ಕಡೆ ನ್ಯೂಟ್ರಲ್ ಸೈಡಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಲೆಸ್ ಬೇಸಿಕ್ ಅಂತ ಅನ್ಬೋದು. ಸೊ ಈಗ ಕಂಪೇರ್ ಮಾಡಿದಾಗ ಏನಾಗುತ್ತೆ, ದಿಸ್ ಇಸ್ ಹೈಲಿ ಬೇಸಿಕ್, ಈ ಕಡೆ ಇದನ್ನು ಕಂಪೇರ್ ಮಾಡಿದಾಗ ಇದು ಲೆಸ್ ಬೇಸಿಕ್ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಲ್ವಾ ಪುಟ್ಟಿ, ವಿಡಿಯೋ ನೋಡಿ ನೀನ್ ಸಾಕಷ್ಟು ತಿಳ್ಕೊಂಡೆ ಅಂತ ಅನ್ನಿಸ್ತಾ ಇದೆ. ಹೌದು ಅಕ್ಕ. ಹಾ ಪುಟ್ಟಿ, ಅಮ್ಮಂಗೂ ಕೆಲವೊಂದಷ್ಟು ಚಟುವಟಿಕೆಗಳು ಗೊತ್ತು, ಬಾ ಅಮ್ಮನ ಕೇಳ್ಕೊಂಡ್ ಬರ್ತೀಯ? ಹ್ಞೂ ಅಕ್ಕ ಸರಿ.
ಹಾ ಪುಟ್ಟಿ, ನಾನು ನಿನ್ಗೆ ಕುಂಕುಮ ಮಾಡೋದಕ್ಕೆ ಹೇಳ್ಕೊಡ್ತೀನಿ. ಇದನ್ ಮಾಡೋದ್ರ ಮೂಲಕ ನೀನು ಆಸಿಡಿಕ್ ಮತ್ತೆ ಬೇಸಿಕ್ ಅನ್ನುವಂತ ಕಾನ್ಸೆಪ್ಟ್ ನ ಕ್ಲಿಯರ್ ಆಗಿ ಅರ್ಥ ಮಾಡ್ಕೋಬಹುದು, ಮತ್ತೆ ನಿನ್ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡ್ಕೊಂಡು ಮಾಡುವಂತ ಆಕ್ಟಿವಿಟಿ ಆಗಿದೆ. ಸೊ ಇವಾಗ ನೀನು ಅರಿಶಿನ ಗೊತ್ತಲ್ಲ, ನಿಮ್ಗೆ ಅರಿಶಿನ ಪುಡಿ ಗೊತ್ತಲ್ಲ, ಮನೇಲಿ ಸಿಗುವಂತ ಅರಿಶಿನ ಪುಡಿ, ಪ್ಯೂರ್ ಅರಿಶಿನ ಪುಡಿ ತಗೊಂಡು ಅದಕ್ಕೆ ಸ್ವಲ್ಪ ಒದ್ದೆ ಆಗಿರೋ ಸುಣ್ಣನ ಮಿಕ್ಸ್ ಮಾಡಿದ್ರೆ ಅದ್ ರೆಡ್ ಕಲರ್ ಟರ್ನ್ ಆಗುತ್ತೆ. ಸೊ ಹಾಗೆ ಕೂಡ ನೀನ್ ಕುಂಕುಮ ತಯಾರಿಸಬಹುದು. ಆದ್ರೆ ಸುಣ್ಣ ಹಾಕಿದ್ರೆ ಅದನ್ನ ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಕರೋಸಿವ್ ಆಗಿ ಆಗ್ಬೋದು, ಅಥವಾ ಮಾರ್ಕ್ ಬರ್ಬೋದು. ಆ ಕಾರಣಕ್ಕೆ ನೀನು ಒಂದ್ ಕೆಲ್ಸ ಮಾಡ್ಬೋದು, ಏನಂತ ಅಂದ್ರೆ ಫಸ್ಟ್ ಅದ್ರ ಬದಲು ಸುಣ್ಣದ ಬದಲು ನೀನ್ ಬೇಕಿಂಗ್ ಸೋಡಾನ ಯೂಸ್ ಮಾಡ್ಬೋದು. ಬೇಕಿಂಗ್ ಸೋಡಾನ ಬಳಸ್ಬಿಟ್ಟು ಅರಿಶಿನದ ಜೊತೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲ್ಕದ್ರೆ, ಮಿಕ್ಸ್ ಮಾಡಿದ್ರೆ ಅದು ರೆಡ್ ಕಲರ್ ಕೊಡುತ್ತೆ. ಅಂದ್ರೆ ಸೋಡಾ ಇಲ್ಲಿ ಬೇಸ್ ಆಗಿ ಕೆಲಸ ಮಾಡತ್ತೆ. ಬೇಸ್ ನಲ್ಲಿ ಟರ್ಮರಿಕ್ ಅಂದ್ರೆ ಅರಿಶಿನ ಏನಿದೆಯೋ ಅದು ಕೆಂಪು ಬಣ್ಣನ ಸೂಚಿಸುತ್ತೆ ಅಂತ ನೀನು ಆಲ್ರೆಡಿ ಕಲ್ತ್ಕೊಂಡಿದ್ಯಾ. ಸೊ ಅದ್ರೊಟ್ಟಿಗೆ ನೀನು ಲೆಮನ್ ಅನ್ನ ಕಟ್ ಮಾಡ್ಬಿಟ್ಟು ಅದ್ರ ಒಳಗಡೆ ಸ್ಕ್ವೀಸ್ ಮಾಡ್ಬೋದು. ನೀನ್ ಕಲರ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ ಯಾವ ಕಲರ್ ಕುಂಕುಮ ಬೇಕು ಅಂತ ಹೇಳ್ಬಿಟ್ಟು ಒಂಚೂರು ರೆಡ್ ಅಲ್ಲೇನೆ ಸ್ವಲ್ಪ ಡಿಫ್ರೆನ್ಸ್ ಇರತ್ತರ ಆ ತರ. ಮತ್ತೆ ಅದ್ರೊಟ್ಟಿಗೆ ನೀನು ನಿನ್ನ ಲೆಮನ್ ಅಲ್ಲಿ ಆಕ್ಚುಲಿ ಸಿಟ್ರಿಕ್ ಆಸಿಡ್ ಇರುತ್ತೆ, ಸೊ ಅದು ಆಸಿಡಿಕ್ ಇನ್ ನೇಚರು. ಸೊ ಅದನ್ನ ಮಾಡ್ಕೋಬಹುದು. ಮತ್ತೆ ಅದ್ರೊಟ್ಟಿಗೆ ನೀನ್ ಆಯಿಲ್ ಮಿಕ್ಸ್ ಮಾಡಿದ್ರೆ ನೀನು ಕುಂಕುಮನ ಹಣೆಗೆ ಇಟ್ಕೊಳ್ಳೋದಿಕ್ಕೆ ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿ ಹಾಕ್ಬೇಕಲ್ವಾ, ಸೊ ಅಂಟ್ಕೋಬೇಕಲ್ಲ, ಅದಕ್ಕೋಸ್ಕರ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೋಬಹುದು. ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಇದು, ನೀನ್ ಅರಿಶಿನ ಯೂಸ್ ಮಾಡ್ಕೊಂಡು ಕುಂಕುಮನ ಮನೇಲೆ ತಯಾರು ಮಾಡ್ಕೋಬಹುದು. ಸೊ ಈ ರೀತಿ ಫ್ರೆಂಡ್ಸ್ ಜೊತೆ ಕುಂಕುಮ ತಯಾರು ಮಾಡ್ಕೊಳ್ಳೋದ್ರ ಮೂಲಕ ಇಂಡಿಕೇಟರ್ಸು, ಆಸಿಡಿಕ್ ನೇಚರ್ ಇರುವಂತ ಸಬ್ಸ್ಟೆನ್ಸಸ್, ಬೇಸಿಕ್ ನೇಚರ್ ಇರುವಂತ ಸಬ್ಸ್ಟೆನ್ಸಸ್ ಬಗ್ಗೆ ನೀನ್ ಚೆನ್ನಾಗಿ ತಿಳ್ಕೊಬಹುದು ಪುಟ್ಟಿ. ಮತ್ತೆ ಆಕ್ಟಿವಿಟಿ ಇದೆ ಪುಟ್ಟಿ, ಡ್ರಾಯಿಂಗ್ ಆಕ್ಟಿವಿಟಿ. ಅಕ್ಕಂಗೆ ಡ್ರಾಯಿಂಗ್ ಅಂದ್ರೆ ತುಂಬಾ ಇಷ್ಟ, ಸೊ ಅದ್ರ ಬಗ್ಗೆ ಅಕ್ಕ ಹೇಳ್ಕೊಡ್ತಾಳೆ ನಿಂಗೆ. ಸರಿ ಅಮ್ಮ, ಅಕ್ಕ ನಂಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ತೀಯಾ? ಹಾ, ಇದೇನ್ ತುಂಬಾ ಸಿಂಪಲ್ ಪುಟ್ಟಿ. ಈ ದಾಸವಾಳದ ಹೂಗಳನ್ನ ತಗೊಂಡು ಅದನ್ನ ಒಂದು ಕಾಗದದ ಮೇಲೆ ಉಜ್ಜಿದಾಗ ಅದು ನಮ್ಗೆ ನೇರಳೆ ಬಣ್ಣಕ್ಕೆ ಪರಿವರ್ತನೆ ಆಗುತ್ತೆ. ಅದು ಒಣಗಿದ ಮೇಲೆ ಅದ್ರ ಮೇಲೆ ನಿಂಬೆ ರಸ, ಅಂದ್ರೆ ಅದು ಆಮ್ಲೀಯ ಗುಣ ಹೊಂದಿದೆ ಅಂತ ಹೇಳಿದ್ವಲ್ಲ, ಸೊ ಅದರಲ್ಲಿ ನಾವು ಚಿತ್ರವನ್ನ ಬಿಡಿಸಿದಾಗ ಅದು ತಿಳಿ ಗುಲಾಬಿ ಬಣ್ಣಕ್ಕೆ ಬದಲಾಗ್ತಾ ಹೋಗುತ್ತೆ. ಅದೇ ಬೇಸ್ ಅಥವಾ ಈ ಸೋಡಾ ಅಂತ ನಾವೇನ್ ಬಳಸಿದ್ವಲ್ಲ ಬಜ್ಜಿಗೆ, ಅದರ ದ್ರಾವಣವನ್ನ ತಯಾರಿಸ್ಕೊಂಡು ನಾವು ಅಲ್ಲಿ ಚಿತ್ರವನ್ನ ಬರೆದಾಗ ನಮ್ಗೆ ಹಸಿರು ಬಣ್ಣದ ಒಂದು ಚಿತ್ರ ನಮ್ಗೆ ಕಾಣಿಸೋದಕ್ಕೆ ಸಿಗುತ್ತೆ ಪುಟ್ಟಿ. ಇದನ್ನ ಕೂಡ ನಾವು ನೀನು ನಿನ್ ಫ್ರೆಂಡ್ಸ್ ಜೊತೆ ಮಾಡ್ಬೋದು. ಮತ್ತೆ ಇನ್ನೊಂದು ಈ ಕೆಂಪು, ಒಂದ್ ನಿಮಿಷ, ಹೈಬಿಸ್ಕಸ್ ಇದೆಯಲ್ಲ ಅದನ್ನ ನೀನು ಇಂಡಿಕೇಟರ್ ಆಗಿ ಬಳಸ್ಬೇಕಾದ್ರೆ, ಈ ಆಕ್ಟಿವಿಟಿ ಮಾಡ್ಬೇಕಾದ್ರೆ, ಅಥವಾ ಹೈಬಿಸ್ಕಸ್ ನ ಯಾವ್ದಾದ್ರು ಪ್ರತ್ಯಾಮ್ಲ ಆಮ್ಲನ ಇಂಡಿಕೇಟರ್ ಆಗಿ ರೆಕಗ್ನೈಸ್ ಮಾಡ್ಲಿಕ್ಕೆ ಬಳಸ್ಬೇಕಾದ್ರೆ ನೀನ್ ಒಂದ್ ಕೇರ್ಫುಲ್ ಆಗಿರ್ಬೇಕು. ಏನಂತ ಅಂದ್ರೆ ಅದ್ರ ಸ್ಟ್ರಾಂಗ್ ಆಸಿಡ್ ಅಲ್ಲಿ ಅದು pH ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ನೀನ್ ತಿಳ್ಕೊಂಡಿದ್ಯಲ್ಲ, ಅದು 1-3 ಇತ್ತು ಅಂತ ಅಂದ್ರೆ ರೆಡ್ ಕಲರ್ ಕೊಡತ್ತೆ, ಮತ್ತೆ 4-9 ಇತ್ತು ಅಂತ ಅಂದ್ರೆ ಅದು ಪರ್ಪಲ್ ಕಲರ್ ಕೊಡತ್ತೆ, ಮತ್ತೆ 10-14 ಇತ್ತು ಅಂದ್ರೆ ಗ್ರೀನ್ ಕಲರ್ ಕೊಡುತ್ತೆ. ಸ್ವಲ್ಪ ಅದ್ ಕನ್ಫ್ಯೂಸ್ ಆಗತ್ತೆ ಇದನ್ ಬಳಸ್ಬೇಕಾದ್ರೆ, ನೀನ್ ಈ ಪಾಯಿಂಟ್ಸ್ ನ ತಲೆಯಲ್ಲಿ ಇಟ್ಕೊಂಡು ಬಳಸಿದ್ರೆ ನಿನ್ಗೆ ಒಳ್ಳೆ ರಿಸಲ್ಟ್ ಸಿಕ್ಕತ್ತೆ. ಇದನ್ನ ನೆನ್ಪಿಟ್ಕೊಂಡಿರ್ಬೇಕು ನೀನ್, ಆಯ್ತಾ? ಸರಿ ಅಮ್ಮ, ಖಂಡಿತವಾಗ್ಲು ನೆನ್ಪಿಟ್ಕೊಂಡಿರ್ತೀನಿ. ಹಾ ಪುಟ್ಟಿ, ನಾನ್ ಆಗ್ಲೇ ಹೇಳ್ತಾ ಇದ್ದೆ, ಈ ಕೆಂಪು ಎಲೆಕೋಸನ್ನ ತಗೊಂಡು ನಾವು ನೀರಿನಲ್ಲಿ ಕುದಿಸಿದಾಗ ಅದು ತನ್ನ ಬಣ್ಣವನ್ನ ನೀರಿಗೆ ಬಿಟ್ಟು ಬಿಡುತ್ತೆ, ಅದು ಗುಲಾಬಿ ರಂಗಿಗೆ ಒಂದು ಬದಲಾಗಿರುತ್ತೆ ಆ ರಸ. ಅದನ್ನ ಶೋಧಿಸ್ಕೊಂಡು ನಾವು ಯಾವ ಪದಾರ್ಥ ಆಮ್ಲನ ಅಥವಾ ಪ್ರತ್ಯಾಮ್ಲನ ಅಥವಾ ತಟಸ್ಥ ಒಂದು ಪದಾರ್ಥವ ಅಂತ ನಾವು ನೋಡ್ಬೇಕಾದ್ರೆ, ಈ ಕೋಸುಗಡ್ಡೆನ ಕುದಿಸ್ಕೊಂಡಂತಹ ನೀರನ್ನ ತಗೊಂಡು ಆ ಪದಾರ್ಥಕ್ಕೆ ನಾವು ಬೆರೆಸಿದಾಗ ಕೆಂಪು ಬಣ್ಣಕ್ಕೆ ಬದಲಾದ್ರೆ ಆ ಪದಾರ್ಥವನ್ನ ನಾವು ಆಮ್ಲ ಅಂತ ಹೇಳ್ಬೋದು. ಅದೇ ಬಣ್ಣದಲ್ಲಿ ಬದಲಾವಣೆ ಇಲ್ಲ ಅಂದಾಗ ನಾವು ತಟಸ್ಥ ಅಂತ ಹೇಳ್ಬೋದು. ಅದೇ ಬಣ್ಣ ಹಸಿರು ಬಣ್ಣಕ್ಕೆ ತಿರುತ್ತು ಅಂತ ಹೇಳಿದಾಗ ನಾವು ತಗೊಂಡಂತಹ ಒಂದು ಪದಾರ್ಥ ಏನಿದೆ ಅದು ಪ್ರತ್ಯಾಮ್ಲೀಯ ಗುಣ ಹೊಂದಿರುವಂತಹ ಒಂದು ಪದಾರ್ಥ ಅಂತ ಹೇಳ್ಬೋದು. ಇದಕ್ಕೆ ಕಾರಣ ಈ ಕೆಂಪು ಎಲೆಕೋಸ್ನಲ್ಲಿ ಇರುವಂತಹ ಆಂಥೋಸಯಾನಿನ್ ಎಂಬ ಒಂದು ಪಿಗ್ಮೆಂಟ್ ಆಗಿದೆ ಪುಟ್ಟಿ, ನೆನ್ಸ್ನಲ್ಲಿಟ್ಕೋ. ಸರಿ ಅಕ್ಕ.
ಅಮ್ಮ ನಂಗ್ ಇನ್ನೊಂದಷ್ಟು ಆಕ್ಟಿವಿಟೀಸ್ ನ ತಿಳಿಸ್ಕೊಡ್ತೀರಾ? ಹಾ ಪುಟ್ಟಿ, ನಿನ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆಕ್ಟಿವಿಟಿ ಹೇಳ್ತೀನಿ ಕೇಳು. ರಹಸ್ಯ ಸಂದೇಶ ಕೂಡ ನೀನ್ ಬರೀಬಹುದು ಈ ಒಂದು ಆಕ್ಟಿವಿಟಿನ ಮಾಡೋದ್ರ ಮೂಲಕ. ನೀನ್ ಏನ್ ಮಾಡ್ಬೋದು ಅಂದ್ರೆ, ಸೋಡಾ ಇರುತ್ತಲ್ಲ, ಸೋಡಾನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು, ಅದು ಬೇಸ್ ಆಕ್ಚುಲಿ ಸೋಡಾ, ಅದನ್ನ ನೀರಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ಅದ್ರಲ್ಲಿ ಏನು ಕಲರ್ ಇರಲ್ಲ. ಆ ಒಂದು ಕಾಟನ್ ಬಡ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು, ಕಿವಿಗೆ ಇಟ್ಕೊಳ್ತೀಯಲ್ಲ ಆ ತರದ ಕಾಟನ್ ಬಡ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ನೀನು ಏನ್ ಬೇಕೋ ಅದನ್ನ ಸಂದೇಶನ ಬರಿಬಹುದು. ಬರ್ದಿರೋದು ಅದು ಕಲರ್ ಏನು ಇರಲ್ವಲ್ಲ, ಸೊ ಹಂಗಾಗಿ ಏನ್ ಬರ್ದಿದ್ಯಾ ಅಂತ ಗೊತ್ತಾಗದೇ ಇಲ್ಲ. ಸೊ ನೀನ್ ಯಾರು ಓದ್ಬೇಕಿರುತ್ತೋ ಅವ್ರಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಡ್ಬೋದು. ಏನಂತಂದ್ರೆ, ಅದ್ರ ಮೇಲೆ ಸ್ವಲ್ಪ ಅಳ್ತಿನ ಹಾಕ್ಬಿಟ್ರೆ ನೀನ್ ಬರ್ದಿರೋದ್ ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ. ಅದು ಕಲರ್ ಕೊಡುತ್ತೆ ಅವಾಗ, ಅಂದ್ರೆ ರೆಡ್ ಕಲರ್ ಟರ್ನ್ ಆಗ್ಬಿಟ್ಟು ಅದು ನೀನ್ ಏನ್ ಬರ್ದಿರ್ತೀಯಾ ಅನ್ನೋದು ಕಾಣಿಸುತ್ತೆ. ಯಾರಿಗೂ ಬೇರೆಯವ್ರಿಗೆ ಗೊತ್ತಾಗದೇ ಇಲ್ಲ ನೀನ್ ಏನ್ ಲೆಟರ್ ಬರ್ದಿದ್ಯಾ ಅಂತ ಹೇಳ್ಬಿಟ್ಟು. ಈ ಆಕ್ಟಿವಿಟಿನ ಕೂಡ ಮಾಡೋದ್ರ ಮೂಲಕ ನಿನ್ ಫ್ರೆಂಡ್ಸ್ ಜೊತೆ ಇದನ್ನ ಮೀನ್ಸ್ ಆಮ್ಲ ಪ್ರತ್ಯಾಮ್ಲ ಇಂಡಿಕೇಟರ್ ಇದ್ರದ್ದೆಲ್ಲ ಕಾನ್ಸೆಪ್ಟ್ ನ ಖುಷಿ ಖುಷಿಯಾಗಿ ಕಲ್ತ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗತ್ತೆ. ಈ ತರ ರಹಸ್ಯ ಸಂದೇಶಗಳನ್ನ ಕೂಡ ಬರಿಬಹುದು. ಹಾ, ರಹಸ್ಯ ಸಂದೇಶಗಳು ಅಂದ ತಕ್ಷಣ ಇನ್ನೊಂದ್ ನೆನ್ಪಾಯ್ತು ಪುಟ್ಟಿ, ಈ ಅಮ್ಮ ಹೇಳ್ದಾಗೆ ಬೇಕಿಂಗ್ ಸೋಡಾ ದ್ರಾವಣವನ್ನ ತಗೊಂಡು ನಾವು ಇದೇ ರೀತಿಯಾಗಿ ರಹಸ್ಯ ಸಂದೇಶವನ್ನ ಬರೆದು ಕಾಗದವನ್ನ ಒಣಗಿಸೋದು, ಅದ್ರ ಮೇಲ್ಗಡೆ ಆಗತಾನೆ ಹೆಚ್ಚಿದಂತಹ ಬೀಟ್ರೂಟ್ ತುಂಡನ್ನ ತಗೊಂಡು ಉಜ್ಜಿದಾಗ ಆ ಮರೆ ಮಾಚಿದಂತಹ ಸಂದೇಶ ಎದ್ದು ಕಾಣಿಸುತ್ತೆ ಗುಲಾಬಿ ರಂಗಿನಲ್ಲಿ. ಇದು ನಮ್ಮ ಸ್ನೇಹಿತ ಮಿತ್ರರಿಗೆ ಕೊಡ್ತಾ ಇರುವಂತಹ ಮೊದಲನೇ ನಿಯೋಜಿತ ಕಾರ್ಯ ಆಗಿದೆ. ಇದ್ರ ಜೊತೆಗೆ ಇನ್ನೊಂದು ಕಾರ್ಯ ನಿಯೋಜನೆ ಇದೆ ನಮ್ಮ ಶಿಕ್ಷಕ ಮಿತ್ರರಿಗೆ. ಅದೇನು ಅಂತಂದ್ರೆ, ದ್ರಾವಣಗಳು ನಾವು ತಗೊಂಡು, ಅಂದ್ರೆ ಈಗ ನಮ್ಮ ಸುತ್ತಮುತ್ತಲ ಸಿಗುವಂತಹ ಟೊಮೆಟೊ ರಸ, ಆಲೂಗಡ್ಡೆ ರಸ, ನಿಂಬೆ ಹಣ್ಣಿನ ರಸ, ಹೀಗೆ ಹಲವಾರು ವಿಧ ಪದಾರ್ಥಗಳನ್ನ ತಗೊಂಡು ಒಂದು ಮಂಡಲವನ್ನ ರಚಿಸಿ, ನಾವು ಅವಾಗಲೇ ಸಿಮ್ಯುಲೇಷನ್ ಅಲ್ಲಿ ತೋರಿಸಿದ ಹಾಗೆ ಆ ಮಂಡಲದ ತುದಿಯನ್ನ ನಾವು ಆಮ್ಲದ ಒಳಗಡೆ ಅದ್ಬೇಕು. ಆದ್ರೆ ನೆನಪಿಡಬೇಕಾಗಿರೋದು ಏನಂತಂದ್ರೆ, ಆ ತುದಿಗಳು ಒಂದಕ್ಕೊಂದು ಸಂಪರ್ಕದಲ್ಲಿ ಬರಬಾರ್ದು. ಈ ದ್ರಾವಣ ಹೇಗೆ ವಾಹಕವಾಗಿ ಕಾರ್ಯನಿರ್ವಹಿಸುತ್ತೆ ಅನ್ನೋದನ್ನ ನಾವು ಇಲ್ಲಿ ಗಮನಿಸಬೇಕಾಗತ್ತೆ. ಆ ಒಂದು LED ಏನು ಬೆಳಗುತ್ತೆ ಅದರ ಪ್ರಖರತೆಯನ್ನ ನಾವು ಆಧಾರವಾಗಿ ಇಟ್ಕೊಂಡು ನಾವು ತಗೊಂಡಂತಹ ರಸಗಳಲ್ಲಿ ಯಾವುದು ಪ್ರತ್ಯಾಮ್ಲೀಯ ಗುಣವನ್ನ ಹೆಚ್ಚಾಗಿ ಹೊಂದಿದೆ, ಯಾವುದು ಆಮ್ಲೀಯ ಗುಣಗಳನ್ನ ಹೊಂದಿದವೆ, ಹೀಗೆ ನಾವು ಇದನ್ನ ಒಂದು ಕೋಷ್ಟಕದ ರೀತಿಯಲ್ಲಿ ನಾವು ಅದನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ ಪುಟ್ಟಿ. ಇದು ನಮ್ಮ ಶಿಕ್ಷಕ ಮಿತ್ರರಿಗೆ ಕೊಡ್ತಿರುವಂತಹ ಎರಡನೇ ನಿಯೋಜನೆ ಆಗಿದೆ. ಸರಿ ಅಕ್ಕ, ಇದನ್ನೆಲ್ಲ ನಾನು ಮಾಡಿ ಖುಷಿ ಪಡ್ತೀನಿ ಪುಟ್ಟಿ. ಈಗ ಅಪ್ಪನ ಹತ್ರ, ನನ್ನ ಹತ್ರ ಮತ್ತೆ ಅಕ್ಕನ ಹತ್ರ ಎಲ್ಲ ಕೇಳಿ ತಿಳ್ಕೊಂಡಿದ್ಯಲ್ಲ, ಏನೇನ್ ತಿನ್ಕೊಂಡಿದ್ಯಾ ಹೇಳು ನೋಡೋಣ. ಹಾ ಅಮ್ಮ, ಎಲ್ಲದನ್ನೂ ಒಟ್ಟಿಗೆ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಸರಿನಾ? ಮೊದಲಿಗೆ ಆಮ್ಲಗಳು, ಅದು ಹುಳಿಯಾಗಿರುತ್ತೆ, ಆಮ್ಲೀಯತೆ ಅಂದ್ರೆ pH less than 7 ಆಗಿರುತ್ತೆ. ಉದಾಹರಣೆ ಅಂತ ತಗೊಂಡ್ರೆ ನಿಂಬು ಮತ್ತೆ ಮೊಸರನ್ನ ಕೊಡ್ಬಹುದು. ಎರಡನೇದಾಗಿ ಪ್ರತ್ಯಾಮ್ಲಗಳು ಕಹಿಯಾಗಿರುತ್ತೆ ಮತ್ತೆ ಮುಟ್ಟಿದ್ರೆ ಸಾಬೂನಿನಂತಹ ಒಂದು ಅನುಭವವನ್ನ ಕೊಡುತ್ತೆ. ಪ್ರತ್ಯಾಮ್ಲೀಯತೆ ಬಂದು pH greater than 7 ಆಗಿರುತ್ತೆ. ಉದಾಹರಣೆ ಅಂತ ತಗೊಂಡ್ರೆ ಸೋಪ್ ಮತ್ತೆ ಬೇಕಿಂಗ್ ಸೋಡಾನ ಕೊಡ್ಬಹುದು. ಹಾಗೆ ಸೂಚಕಗಳು, ಸೂಚಕಗಳಲ್ಲಿ ನೈಸರ್ಗಿಕ ಸೂಚಕಗಳು, ಗ್ರಾಣ ಸೂಚಕಗಳು, ಸಂಶ್ಲೇಷಿತ ಸೂಚಕಗಳು, ಯೂನಿವರ್ಸಲ್ ಇಂಡಿಕೇಟರ್. ಎಕ್ಸಾಂಪಲ್ಸ್ ಅಂತ ತಗೊಂಡ್ರೆ ನೈಸರ್ಗಿಕ ಸೂಚಕಕ್ಕೆ ಲಿಟ್ಮಸ್, ಅರಿಶಿನ, ಕೆಂಪು ಎಲೆಕೋಸು. ಗ್ರಾಣ ಸೂಚಕಕ್ಕೆ ಉದಾಹರಣೆ ಈರುಳ್ಳಿ, ವೆನಿಲ್ಲಾ. ಉದಾಹರಣೆ ಸಂಶ್ಲೇಷಿತ ಸೂಚಕಕ್ಕೆ ಫಿನಾಪ್ತಲಿನ್ ಮತ್ತೆ ಮೀಥೈಲ್ ಆರೆಂಜ್. ಹಾಗೆ ನಾವು ತಟಸ್ಥೀಕರಣ ಅಂದ್ರೆ ಏನಂತ ನೋಡಿದ್ವಿ, ತಟಸ್ಥೀಕರಣಕ್ಕೆ ಎಕ್ಸಾಂಪಲ್ಸ್ ನೋಡಿದ್ವಿ. ಅದರಲ್ಲಿ ಆಮ್ಲೀಯತೆ ಲವಣ pH less than 7 ಆಗಿರುತ್ತೆ, ಪ್ರತ್ಯಾಮ್ಲೀಯತೆ ಲವಣ pH greater than 7 ಆಗಿರುತ್ತೆ, ತಟಸ್ಥ ಲವಣ pH is equal to 7 ಆಗಿರುತ್ತೆ. ದೈನಂದಿನ ಜೀವನದಲ್ಲಿ pH ನ ಪ್ರಾಮುಖ್ಯತೆ, ಅದರಲ್ಲಿ ಅಜೀರ್ಣತೆಯಲ್ಲಿ, ಮಣ್ಣಿನ ಚಿಕಿತ್ಸೆಯಲ್ಲಿ, ಕಾರ್ಖಾನೆ ತ್ಯಾಜ್ಯಗಳಲ್ಲಿ, ಹಾಗೆ ಆಮ್ಲದ ಮಳೆ, ಹಲ್ಲು ಕುಳಿ ಮತ್ತು ಇರುವೆ ಕಚ್ಚುವುದು, ಇದನ್ನ ಎಕ್ಸಾಂಪಲ್ಸ್ ಆಗಿ ತಗೊಂಡು ನೋಡಿದ್ವಿ. ಹಾ ಪುಟ್ಟಿ, ಒಟ್ಟಾರೆಯಾಗಿ ನಾವು ಸಂಕ್ಷಿಪ್ತವಾಗಿ ಸಾರಾಂಶ ಹೇಳೋದಾದ್ರೆ, ನಾವು ಆಮ್ಲಗಳು, ಪ್ರತ್ಯಾಮ್ಲಗಳು, ಆಮ್ಲ ಪ್ರತ್ಯಾಮ್ಲಗಳ ಸಿದ್ಧಾಂತಗಳು, ಸೂಚಕಗಳು, ತಟಸ್ಥೀಕರಣ, ಇಷ್ಟರ ಬಗ್ಗೆ ನಾವು ತಿಳ್ಕೊಳ್ತಾ ಹೋದ್ವಿ ಪುಟ್ಟಿ. ಹಾ, ನನ್ಗೂ ಬೆಳಿಗ್ಗೆಯಿಂದ ಮನೇಲಿ ಕೂತು ಕೂತು ಬೋರ್ ಆಗಿದೆ, ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಆಟಾಡ್ಕೊಂಡ್ ಬರೋಣವಾ? ಹಾ ಸಾಕಾಯ್ತಾ ನಿನ್ಗೆ? ಸರಿ ಪುಟ್ಟಿ, ಹೋಗ್ ಬಾ, ನಾನು ಅಡಿಗೆ ಮನೇಲಿ ಸ್ವಲ್ಪ ಕೆಲಸ ನೋಡ್ತೀನಿ. ಸರಿ ಅಕ್ಕ.
ಥ್ಯಾಂಕ್ ಯು, ತುಂಬಾ ಧನ್ಯವಾದ ಎಲ್ಲ ರಿಸೋರ್ಸ್ ಪರ್ಸನ್ಸ್ಗೆ, ತುಂಬಾ ಚೆನ್ನಾಗಿ ಮೂಡಿ ಬಂತು, ತುಂಬಾ ಧನ್ಯವಾದ. ಈಗ ಟೀಚೋಪಿಯಲ್ಲಿ ಇರುವಂತಹ ರಿಸೋರ್ಸ್ ಅನ್ನ ಒಂದ್ಸಲ ನೋಡೋಣ. ಸೊ ಈಗಾಗಲೇ ನಮ್ಗೆ ಗೊತ್ತಿರುವಂತದ್ದು ಟೀಚೋಪಿಯ ಒಂದು ರಿಸೋರ್ಸ್ ಇರುವಂತಹ ಪ್ಲೇಸ್, ಕೇರಿಂಗ್ ವಿತ್ ಕಲರ್ನ ರಿಸೋರ್ಸಸ್ ಅಲ್ಲಿ ನಮ್ಗೆ ಸಿಗುತ್ತೆ. ಇದು ಎಕ್ಸ್ಪೀರಿಯನ್ಷಿಯಲ್ ಲೆಸನ್ ಪ್ಲಾನ್ಸ್ ಮತ್ತೆ ಆರ್ಟ್ ಇಂಟಿಗ್ರೇಟೆಡ್ ಲೆಸನ್ ಪ್ಲಾನ್ಸ್, 5E ಲೆಸನ್ ಪ್ಲಾನ್ ಸ್ಟ್ರಕ್ಚರ್ ಅಲ್ಲಿ ಇರುವಂತಹ ಇಂಗ್ಲಿಷ್, ಮ್ಯಾಥ್ಸ್, ಸೈನ್ಸ್ 4, 5, 6, 7 ತರಗತಿಗೆ ಸಂಬಂಧಪಟ್ಟಿರುವಂತಹ ಲೆಸನ್ ಪ್ಲಾನ್ಸ್ ಅನ್ನ ನಾವಿಲ್ಲಿ ನೋಡ್ಬೋದು. ಇದರಲ್ಲಿ ವರ್ಕ್ ಶೀಟ್ಸ್ ಇರುತ್ತೆ, ಸಿಮ್ಯುಲೇಷನ್ಸ್, ಈಗ ನಮ್ಮ ವೆಬಿನಾರ್ ಅಲ್ಲಿ ಉಪಯೋಗಿಸಿರುವಂತಹ ಸಿಮ್ಯುಲೇಷನ್ ಸಹ ಅದರಲ್ಲಿರುತ್ತೆ. ಸೊ ಹಾಗೆ ಪ್ರಾಜೆಕ್ಟ್ ಬೇಸ್ಡ್ ಮಾಡ್ಯೂಲ್ ಸಹ ನಾವಲ್ಲಿ ನೋಡ್ಬೋದು. ಈ ಎಲ್ಲ ರಿಸೋರ್ಸಸ್ಸು ನಮಗೆ ಕನ್ನಡ ಮತ್ತು ಇಂಗ್ಲಿಷ್ ವರ್ಷನ್ಸ್ ಅಲ್ಲಿರುತ್ತೆ. ಈ ರಿಸೋರ್ಸಸ್ ಟೀಚೋಪಿಯಾ ಪ್ಲಾಟ್ಫಾರ್ಮ್ ಅಲ್ಲದೇ ಡಿ ಎಸ್ ಎ ಆರ್ ಟಿ ವೆಬ್ಸೈಟ್ ಅಲ್ಲಿ ಸಹ ಅಪ್ಲೋಡ್ ಆಗಿದೆ. ನಾವೇನು ದೀಕ್ಷಾ ಪ್ಲಾಟ್ಫಾರ್ಮ್ ಅಂತೀವಲ್ಲ, ಅಲ್ಲಿ ಸಹ ಅಪ್ಲೋಡ್ ಆಗ್ತಾ ಇದೆ. ಸೊ ಇವೆಲ್ಲ ಫ್ರೀ ರಿಸೋರ್ಸಸ್ ಆಗಿರುತ್ತೆ, ನಮ್ಮ ಶಿಕ್ಷಕರು ಅದನ್ನ ಡೌನ್ಲೋಡ್ ಮಾಡಿಕೊಂಡು ಅವ್ರ ಕ್ಲಾಸ್ಗೆ ಉಪಯೋಗಿಸ್ಕೋಬಹುದು. ಈ ತರಗತಿಗೆ ಈಗ ಮಾಡ್ಯೂಲ್ ಅಲ್ಲಿ ನಾವು ನೋಡಿದಾಗ ಆಸಿಡ್ಸ್, ಬೇಸಸ್ ಮತ್ತೆ ಪ್ರತ್ಯಾಮ್ಲಗಳ ಬಗ್ಗೆ ಈಗ ಹೇಳ್ಕೊಟ್ರು ನಮ್ಮ ರಿಸೋರ್ಸ್ ಪರ್ಸನ್ಸ್. ಆಸಿಡ್ಸ್, ಬೇಸಸ್ ಅಂಡ್ ನ್ಯೂಟ್ರಲೈಸೇಷನ್ ಬಗ್ಗೆ ಹೇಳ್ಕೊಟ್ರು. ಇಲ್ಲಿ ಬಂದಿರುವಂತಹ ಚಟುವಟಿಕೆಗಳನ್ನ ನಾವು ಟೀಚೋಪಿಯ ಪ್ಲಾಟ್ಫಾರ್ಮ್ ಅಲ್ಲಿ ಹೋದಾಗ 7ನೇ ತರಗತಿಯನ್ನ ಸೆಲೆಕ್ಟ್ ಮಾಡಿಕೊಂಡಾಗ 5ನೇ ಅಧ್ಯಾಯದಲ್ಲಿ ಆಮ್ಲ, ಪ್ರತ್ಯಾಮ್ಲ ಮತ್ತು ಲವಣ ಅನ್ನೋ ಚಾಪ್ಟರ್ ಅಲ್ಲಿ 3 ಆಕ್ಟಿವಿಟಿ ಬೇಸ್ಡ್ ಲೆಸನ್ ಪ್ಲಾನ್ಸ್ ಅನ್ನ 5E ಸ್ಟ್ರಕ್ಚರ್ ಇರುವಂತಹ ಲೆಸನ್ ಪ್ಲಾನ್ಸ್ ಅನ್ನ ನಾವು ನೋಡ್ಕೋಬಹುದು. ಇವನ್ ಆರ್ಟ್ ಇಂಟಿಗ್ರೇಟೆಡ್ ಆಕ್ಟಿವಿಟೀಸ್ ಸಹ ಅಲ್ಲಿ ನಾವು ನೋಡ್ಕೋಬಹುದು. ಇದರಲ್ಲಿ ಮುಖ್ಯವಾಗಿ ನಾವು ಫೆಟ್ ಸಿಮ್ಯುಲೇಷನ್ ನೋಡ್ಕೋಬಹುದು, ಕುಂಕುಮನ ಹೇಗೆ ತಯಾರಿ ಮಾಡ್ಬೋದು, ರಹಸ್ಯ ಸಂದೇಶನ ಹೇಗೆ ಬರೆಯೋದು, ಮಕ್ಕಳಲ್ಲಿ ಆಟ ಆಡಿಸೋದು ಮತ್ತೆ ಡಿಫ್ರೆಂಟ್ ಸೂಚಕಗಳನ್ನ ಹೇಗೆ ತಯಾರಿ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಸಹ ನಾವು ಅಲ್ಲಿ ನೋಡ್ಬೋದು. ಸೊ ಈಗ ಪ್ರಶ್ನೋತ್ತರ ಸಮಯ. ಹಲವಾರು ಪ್ರಶ್ನೆಗಳನ್ನ ನಮ್ಮ ಶಿಕ್ಷಕ ಮಿತ್ರರು ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿದ್ದಾರೆ. ನಮ್ಮ ರಿಸೋರ್ಸ್ ಪರ್ಸನ್ಸ್ ನ ಕೆಲವು ಪ್ರಶ್ನೆಗಳಿಗೆ ಅದನ್ನ ಉತ್ತರ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ಅಲ್ಲೊಂದು ಪ್ರಶ್ನೆ ಇತ್ತು, ಕ್ಷಾರ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ನೀರಿನಲ್ಲಿ ವಿಲೀನವಾಗುವಂತಹ ಪ್ರತ್ಯಾಮ್ಲಗಳನ್ನ ನಾವು ಕ್ಷಾರಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೊಂದ್ ಪ್ರಶ್ನೆ ಇತ್ತು, ಹೈಡ್ರಾಂಜಿಯಾ ಯಾಕೆ ಅಸಿಡಿಕಲಿ ಬ್ಲೂ ಕಲರ್ ಫ್ಲವರ್ ನ ಬಿಡತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಆಕ್ಚುಲಿ ಬ್ಲೂ ಪಿಗ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಸಿಡಿಕ್ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಬ್ಲೂ ಪಿಗ್ಮೆಂಟ್ ಅನ್ನ, ಅದಕ್ಕೋಸ್ಕರ ಬ್ಲೂ ಕಲರ್ ಫ್ಲವರ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಅದು ಅಲ್ಯೂಮಿನಿಯಂ ಅಬ್ಸರ್ವ್ ಮಾಡ್ಕೊಂಡು ಬ್ಲೂ ಕಲರ್ ಫ್ಲವರ್ ನ ತಯಾರ್ ಮಾಡುತ್ತೆ. ಸೊ ಈಗ ಪ್ರಶ್ನೋತ್ತರ ಸಮಯ. ಹಲವಾರು ಪ್ರಶ್ನೆಗಳನ್ನ ನಮ್ಮ ಶಿಕ್ಷಕ ಮಿತ್ರರು ಚಾಟ್ ಬಾಕ್ಸ್ ಅಲ್ಲಿ ಕಳಿಸಿದ್ದಾರೆ. ನಮ್ಮ ರಿಸೋರ್ಸ್ ಪರ್ಸನ್ಸ್ ನ ಕೆಲವು ಪ್ರಶ್ನೆಗಳಿಗೆ ಅದನ್ನ ಉತ್ತರ ಕೊಡ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ. ಓಕೆ, ಅಲ್ಲೊಂದು ಪ್ರಶ್ನೆ ಇತ್ತು, ಕ್ಷಾರ ಅಂತ ಅಂದ್ರೆ ಏನು ಅಂತ ಹೇಳ್ಬಿಟ್ಟು, ನೀರಿನಲ್ಲಿ ವಿಲೀನವಾಗುವಂತಹ ಪ್ರತ್ಯಾಮ್ಲಗಳನ್ನ ನಾವು ಕ್ಷಾರಗಳು ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತೊಂದ್ ಪ್ರಶ್ನೆ ಇತ್ತು, ಹೈಡ್ರಾಂಜಿಯಾ ಯಾಕೆ ಅಸಿಡಿಕಲಿ ಬ್ಲೂ ಕಲರ್ ಫ್ಲವರ್ ನ ಬಿಡತ್ತೆ ಅಂತ ಹೇಳ್ಬಿಟ್ಟು. ಸೊ ಅದು ಆಕ್ಚುಲಿ ಬ್ಲೂ ಪಿಗ್ಮೆಂಟ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಸಿಡಿಕ್ ಸಾಯಿಲ್ ಅಲ್ಲಿ ಇರ್ತಕ್ಕಂಥ ಬ್ಲೂ ಪಿಗ್ಮೆಂಟ್ ಅನ್ನ, ಅದಕ್ಕೋಸ್ಕರ ಬ್ಲೂ ಕಲರ್ ಫ್ಲವರ್ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಅಂತ ಅಂದ್ರೆ ಅದು ಅಲ್ಯೂಮಿನಿಯಂ ಅಬ್ಸರ್ವ್ ಮಾಡ್ಕೊಂಡು ಬ್ಲೂ ಕಲರ್ ಫ್ಲವರ್ ನ ತಯಾರ್ ಮಾಡುತ್ತೆ.